ಹಲೋ ಹಾಯ್ ಫ್ರೆಂಡ್ಸ್ ಆ್ಯಂಡ್ ಹಾಯ್ ವೆಲ್ಕಮ್ ಟು ಎವ್ರಿ ಒನ್ ವೆಲ್ಕಮ್ ಟು ಕೆ ಪಿ ಎಸ್ ಸಿ ಸ್ಟಡಿ ಸರ್ಕಲ್ ಫ್ರೆಂಡ್ಸ್ ಇವತ್ತು ನಮ್ದು ಏನಪ್ಪ ಡಿಸ್ಕಷನ್ ಅಂತಂದರೆ ಹಲವಾರು ಎಕ್ಸಾಂಪಲಲ್ಲಿ ಪ್ರಶ್ನೆ ಪತ್ರಿಕೆಗಳಲ್ಲಿ ಬಂದಿರತಕ್ಕಂಥ ಟಾಪ್ ತರ್ಟಿ ಜಿ ಕೆ ಕ್ವೆಶನ್ಸ್ಗಳನ್ನ ನಾವು ಇವತ್ತು ಉತ್ತರ ಮತ್ತು ವಿವರಣೆ ಸಹಿತವಾಗಿ ನೋಡ್ತಾ ಹೋಗೋಣ ಮೊದಲನೇದಾಗಿ ಇದು ಪರಮಾಣು ವಿದ್ಯುತ್ ಸ್ಥಾವರಕ್ಕೆ ಸಂಬಂಧಿಸತಕ್ಕಂಥ ಕ್ವಶನ್ನು ನೋಡಿ ಇದರಲ್ಲಿ ಸರಿಯಾಗಿಲ್ಲದ ಒಂದನ್ನು ಆಯ್ಕೆ ಮಾಡಿ ಅಂತ ಕೇಳಿದ್ದಾರೆ ಅಂದರೆ ಇದರಲ್ಲಿ ನಾವು ಯಾವುದು ತಪ್ಪು ಅಂತ ಅದನ್ನ ನೋಡಿಸ್ಬೇಕು ಮೊದಲು ಕಕ್ರಾಪಾರ್ ಪರಮಾಣು ವಿದ್ಯುತ್ ಸ್ಥಾವರ ಇದು ಗುಜರಾತಲ್ಲಿ ಕಂಡುಬರ್ತಕ್ಕಂಥದ್ದು ನೋಡಿ ಇದು ನೆಕ್ಸ್ಟು ನರೋರಾ ಪರಮಾಣು ವಿದ್ಯುತ್ ಸ್ಥಾವರ ಇದು ಉತ್ತರ ಪ್ರದೇಶದಲ್ಲಿ ಕಂಡುಬರ್ತಕ್ಕಂಥದ್ದು ತದನಂತರ ಕೈಗ ಪರಮಾಣು ವಿದ್ಯುತ್ ಸ್ಥಾವರ ಇದು ಕೇರಳದಲ್ಲಿ ಕಂಡುಬರ್ತಕ್ಕಂಥದ್ದು ತದನಂತರ ತಾರಾಪುರ್ ಪರಮಾಣು ವಿದ್ಯುತ್ ಸ್ಥಾವರ ಇದು ಮಹಾರಾಷ್ಟ್ರದಲ್ಲಿ ಕಂಡು ಬರ್ತದೆ ಇದು ಇದರಲ್ಲಿ ಯಾವ್ದಪ್ಪ ಸರಿ ಆನ್ಸರ್ ಅಂತ ನೋಡ್ತಾ ಹೋದ್ರೆ ಕೈಗ ವಿದ್ಯುತ್ ಸ್ಥಾವರ ತಪ್ಪು ಹಾಗಾದ್ರೆ ನಮ್ಮ ಕೈಗೆ ಇರ್ತಕ್ಕಂಥದ್ದು ನಮ್ಮ ಕರ್ನಾಟಕದ ಉತ್ತರ ಕನ್ನಡ ಜಿಲ್ಲೆಯ ಕಾಳಿ ನದಿ ಅರಿತಕ್ಕಂತ ಎಡದಂಡೆಯಲ್ಲಿ ಈ ಕೈಗ ಪರಮಾಣು ಸ್ಥಾವರ ಇರ್ತಕ್ಕಂಥದ್ದು ಈಗ ನಮ್ಮ ಭಾರತದಲ್ಲಿರ್ತಕ್ಕಂಥ ಪ್ರಮುಖ ಅಣು ವಿದ್ಯುತ್ ಸ್ಥಾವರಗಳನ್ನು ನೋಡ್ತಾ ಬರೋಣ ಮೊದಲನೇದಾಗಿ ತಾರಾಪುರ ಅಣು ಸ್ಥಾವರ ಇದು ಎಲ್ಲಿ ಕಂಡುಬರುತ್ತಪ್ಪ ಅಂತಂದರೆ ಮಹಾರಾಷ್ಟ್ರದಲ್ಲಿ ಕಂಡು ಬರ್ತಕ್ಕಂಥ ನೋಡಿ ಇದು ಭಾರತದ ಮೊದಲ ಪರಮಾಣು ವಿದ್ಯುತ್ ಸ್ಥಾವರ ಆಗಿದೆ ಹಾಗಾದರೆ ಇದು ಯಾವ ಇಸ್ವಿಯಲ್ಲಿ ಶುರುವಾಯ್ತಪ್ಪ ಅಂತ ನೋಡ್ತಾ ಬಂದರೆ ಮೊದಲನೇದಾಗಿ ಇದು ಸಾವಿರದ ಒಂಬೈನೂರ ಅರವತ್ತೊಂಬತ್ತರಲ್ಲಿ ಈ ತಾರಾಪುರ ಪರಮಾಣು ವಿದ್ಯುತ್ ಸ್ಥಾವರ ಶುರುವಾಗ್ತಕ್ಕಂಥದ್ದು ತದನಂತರ ರಾವತ್ ಬಾಟ್ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ಅಂತಕ್ಕಂಥದ್ದು ಇಲ್ಲಿ ಸ್ವಲ್ಪ ತಪ್ಪಾಗಿದೆ ಇಲ್ಲಿ ಕರೆಕ್ಟ್ ಇದೆ ರಾವತ್ ಬಾಟ್ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ಅಂತಕ್ಕಂಥದ್ದು ಇದು ರಾಜಸ್ಥಾನದಲ್ಲಿ ಕಂಡುಬರ್ತಕ್ಕಂಥ ಇದು ಈ ರಾಜಸ್ಥಾನದಲ್ಲಿ ರಾಜಸ್ಥಾನದ ಕೋಟಾ ಬಳಿ ಇದೆ ಮತ್ತು ಬಹಳ ದೊಡ್ಡ ವಿದ್ಯುತ್ ಉತ್ಪಾದನಾ ಸ್ಥಾವರಗಳಲ್ಲಿ ಈ ರಾವತ್ ಬಾಟ್ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ಅಂತಕ್ಕಂಥದ್ದು ಕೂಡ ಒಂದು ತದನಂತರ ಕೈಗಾಣು ವಿದ್ಯುತ್ ಸ್ಥಾವರ ನೋಡಿ ಈ ಕೈಗಾ ನ್ಯೂಕ್ಲಿಯರ್ ಪವರ್ ಪ್ಲಾಂಟು ಎಲ್ಲಿ ಕಂಡು ಬರ್ತಪ್ಪ ಅಂತಂದ್ರೆ ಕರ್ನಾಟಕದಲ್ಲಿ ಕಂಡುಬರ್ತಕ್ಕಂಥದ್ದು ಇದು ಕಲ್ಪಕಂ ಅಣು ವಿದ್ಯುತ್ ಸ್ಥಾವರ ಇದು ತಮಿಳ್ನಾಡಲ್ಲಿ ಕಂಡುಬರ್ತಕ್ಕಂಥ ನೋಡಿ ಇದು ಚೆನ್ನೈಗೆ ಸಮೀಪದಲ್ಲಿದೆ ಮತ್ತು ಇದು ಕಡಲ ತೀರದ ಬಳಿ ಇರುವ ಒಂದು ಪ್ರಮುಖ ಅಣು ವಿದ್ಯುತ್ ಸ್ಥಾವರವಾಗಿದೆ ಯಾವುದು ಈ ಕಲ್ಪಕಂ ಎಂತಕ್ಕಂಥದ್ದು ತದನಂತರ ಕುಂಡಕೋಲಂ ವಿದ್ಯುತ್ ಸ್ಥಾವರ ಇದು ಎಲ್ಲಿ ಕಂಡು ಬರ್ತಪ್ಪ ಅಂತಂದರೆ ತಮಿಳುನಾಡಲ್ಲಿ ಕಂಡುಬರ್ತಕ್ಕಂಥದ್ದು ಇದು ತಮಿಳುನಾಡಿನ ತಿರುವಂತಪುರಂನ ಬಳಿ ಇದೆ ಯಾವುದು ಈ ಕುಂಡಕೋಲಂ ಅಣು ವಿದ್ಯುತ್ ಸ್ಥಾವರ ತದನಂತರ ನೋಡಿ ಈಗ ಈ ಕುಂಡಕೋಲಂ ಅಂತಕ್ಕಂಥದ್ದು ಭಾರತದಲ್ಲಿ ಅತಿ ದೊಡ್ಡ ವಿದ್ಯುತ್ ಸ್ಥಾವರಗಳಲ್ಲಿ ಇದು ಕೂಡ ಒಂದಾಗಿದೆ ತದನಂತರ ನರೋರ ಅಣು ವಿದ್ಯುತ್ ಸ್ಥಾವರ ಇದು ಎಲ್ಲಿ ಕಂಡು ಬರ್ತಪ್ಪ ಅಂತಂದರೆ ಉತ್ತರ ಪ್ರದೇಶದಲ್ಲಿ ಕಂಡುಬರ್ತಕ್ಕಂಥದ್ದು ಇದು ಉತ್ತರ ಪ್ರದೇಶದಲ್ಲಿ ಉತ್ತರ ಪ್ರದೇಶದ ಬುಲಹಂದ್ ಶಹರ್ ಜಿಲ್ಲೆಯ ನರೋರ ಪಟ್ಟಣದಲ್ಲಿ ಇದೆ ಯಾವುದು ಈ ನರೋರ ಅಣು ವಿದ್ಯುತ್ ಸ್ಥಾವರ ತದನಂತರ ಗೋರಖ್ಪುರ್ ಅಣು ವಿದ್ಯುತ್ ಸ್ಥಾವರ ಇದು ಮೊನ್ನೆ ತಾನೇ ಶುರುವಾಗಿದ್ದಂತಹ ಅಣು ವಿದ್ಯುತ್ ಸ್ಥಾವರ ಇದು ಎಕ್ಸಾಮ್ನಿಂದ ದೃಷ್ಟಿಯಿಂದ ಬಹಳ ಇಂಪಾರ್ಟೆಂಟು ನೋಡ್ಕೊಳ್ಳಿ ಇದು ಎಲ್ಲಿ ಕಂಡುಬರ್ತಕ್ಕಂಥದ್ದಪ್ಪ ಅಂತಂದರೆ ಹರಿಯಾಣ ರಾಜ್ಯದ ಫತೇಹಾಬಾದ್ ಜಿಲ್ಲೆಯಲ್ಲಿ ಈ ಗುರು ಗೋರಖ್ಪುರ ಅಣು ವಿದ್ಯುತ್ ಸ್ಥಾವರ ಕಂಡುಬರ್ತಕ್ಕಂಥದ್ದು ತದನಂತರ ನೋಡಿ ಇದರಲ್ಲಿ ಸರಿಯಾಗಿದ್ದು ಯಾವುದು ಅಂತ ಆಯ್ಕೆ ಮಾಡಿ ಅಂತ ಹೇಳಿದ್ದಾರೆ ಇದು ಕೂಡ ಹಸಿರು ಕ್ರಾಂತಿಗೆ ಸಂಬಂಧಿರ್ತಕ್ಕಂಥ ಕ್ವಶನ್ನು ಮೊನ್ನೆ ತಾನೇ ಎನ್ನುವ ಇದನ್ನ ಒಂದು ಕ್ಲಾಸನ್ನು ಮಾಡಿದ್ದೀನಿ ಅದರಲ್ಲಿ ನೀವು ನೋಡ್ಕೋಬೋದು ಫುಲ್ ಕಂಪ್ಲೀಟಾಗಿ ಹಸಿರು ಕ್ರಾಂತಿ ಬಗ್ಗೆ ಇನ್ಫಾರ್ಮೇಷನ್ ಇದೆ ಇದರಲ್ಲಿ ಮೊದಲಾಗಿ ಶ್ವೇತಕ್ರಾಂತಿ ಅಥವಾ ವೈಟ್ ರೆವಲ್ಯೂಷನ್ ಅಂತಕ್ಕಂಥದ್ದು ಕಾಗದದ ಕೈಗಾರಿಕೆ ಸಂಬಂಧಿಸಿದ ನೀಲ್ ಕ್ರಾಂತಿ ಅಂತಕ್ಕಂಥದ್ದು ಬ್ಲೂ ರೆವಲ್ಯೂಷನ್ ಅಂತರಿಕ್ಷಯಾನಕ್ಕೆ ಸಂಬಂಧಿಸಿದೆಯಾ ಸುವರ್ಣ ಕ್ರಾಂತಿ ಅಥವಾ ಗೋಲ್ಡ್ ರೆವಲ್ಯೂಷನ್ ಅಂತಕ್ಕಂಥದ್ದು ತೋ ತೋಟಗಾರಿಕಾ ವಲಯ ಸಂಬಂಧಿಸಿದ ತದನಂತರ ಹಸಿರು ಗ್ರೀನ್ ರೆವಲ್ಯೂಷನ್ ಅರಣ್ಯ ಕಾಡು ಪ್ರದೇಶಕ್ಕೆ ಸಂಬಂಧಿಸಿದೆಯಾ ಅಂತ ನೋಡ್ತಾವೆ ಇದರಲ್ಲಿ ಸರಿ ಆನ್ಸರ್ ಯಾವ್ದಪ್ಪ ಅಂತಂದರೆ ಸುವರ್ಣ ಕ್ರಾಂತಿ ಅಂತಕ್ಕಂಥದ್ದು ಅಥವಾ ಗೋಲ್ಡ್ ರೆವಲ್ಯೂಷನ್ ಅಂತಕ್ಕಂಥದ್ದು ತೋಟಗಾರಿಕಾ ವಲಯಕ್ಕೆ ಸಂಬಂಧಿಸತಕ್ಕಂಥದ್ದು ಇದರಲ್ಲಿ ನೋಡಿ ಮೊದಲಾಗಿ ಬ್ಲ್ಯಾಕ್ ರೆವಲ್ಯೂಷನ್ ಅಥವಾ ಕಪ್ಪು ಕ್ರಾಂತಿ ಅಂತಕ್ಕಂಥದ್ದು ಪೆಟ್ರೋಲಿಯಂ ಉತ್ಪಾದನೆಗೆ ಸಂಬಂಧಿಸತಕ್ಕಂಥದ್ದು ನೆಕ್ಸ್ಟು ಬ್ಲೂ ರೆವಲ್ಯೂಷನ್ ಅಂತಕ್ಕಂಥದ್ದು ಫಿಶ್ಗೆ ಸಂಬಂಧಿಸ್ತಕ್ಕಂಥದ್ದು ಬ್ರೌನ್ ರೆವಲ್ಯೂಷನ್ ಅಂತ ಕಂದು ಕ್ರಾಂತಿ ಅಂತಕ್ಕಂಥದ್ದು ಚರ್ಮದ ಉತ್ಪಾದನೆ ಅಥವಾ ಲೆದರ್ ಉತ್ಪಾದನೆಗೆ ಸಂಬಂಧಿಸ್ತಕ್ಕಂಥದ್ದು ತದನಂತರ ಗೋಲ್ಡ್ ರೆವಲ್ಯೂಷನ್ ಅಥವಾ ಸುವರ್ಣ ಕ್ರಾಂತಿ ಅಂತಕ್ಕಂಥದ್ದು ಹಣ್ಣು ಮತ್ತು ಹನಿ ಜೇನುತುಪ್ಪ ಅಂತಂದರೆ ಈ ತೋಟಗಾರಿಕೆಗೆ ಸಂಬಂಧಿಸ್ತಕ್ಕಂಥದ್ದು ಗ್ರೀನ್ ರೆವಲ್ಯೂಷನ್ ಹಸಿರು ಕ್ರಾಂತಿ ಅಂತಕ್ಕಂಥದ್ದು ನೋಡೋ ಫುಡ್ ಗ್ರೈನ್ಸ್ಗೆ ಸಂಬಂಧಿಸಕ್ಕಂಥದ್ದು ನಿನ್ನೆ ತಾನೇ ಇದ್ರ ಬಗ್ಗೆ ಕ್ಲಾಸ್ ಮಾಡಿದ್ದೀವಿ ನೆಕ್ಸ್ಟು ಕಂದು ಕ್ರಾಂತಿ ಗ್ರೇ ರೆವಲ್ಯೂಷನ್ ಅಂತಕ್ಕಂಥದ್ದು ಫರ್ಟಿಲೈಸ್ ಅಥವಾ ಹಸಿ ರಾಸಾಯನಿಕ ಗೊಬ್ಬರಗಳಿಗೆ ಸಂಬಂಧಿಸತಕ್ಕಂಥದ್ದು ನೆಕ್ಸ್ಟು ಪಿಂಕ್ ರೆವಲ್ಯೂಷನ್ ಅಂತಕ್ಕಂಥದ್ದು ಅಂತಂದರೆ ಗುಲಾಬಿ ಕ್ರಾಂತಿ ಅಂತಕ್ಕಂಥದ್ದು ನೀರುಳ್ಳಿಯ ಉತ್ಪಾದನೆಗೆ ಸಂಬಂಧಿಸತಕ್ಕಂಥದ್ದು ನೆಕ್ಸ್ಟು ರೆಡ್ ರೆವಲ್ಯೂಷನ್ ಅಂತಕ್ಕಂಥದ್ದು ಮೀಟ್ ಅಥವಾ ಮಾಂಸ ಮತ್ತು ಟೊಮೊಟೊ ಉತ್ಪಾದನೆಗೆ ಸಂಬಂಧಿಸತಕ್ಕಂಥದ್ದು ನೆಕ್ಸ್ಟು ಸಿಲ್ವರ್ ರೆವಲ್ಯೂಷನ್ ಅಂತಕ್ಕಂಥದ್ದು ಎಗ್ ಅಥವಾ ಪೌಲ್ಟ್ರಿ ಫಾರ್ಮ್ಗೆ ಸಂಬಂಧಿಸತಕ್ಕಂಥದ್ದು ನೆಕ್ಸ್ಟು ಬಿಳಿ ವೈಟ್ ರೆವಲ್ಯೂಷನ್ ಅಂತಕ್ಕಂಥದ್ದು ಬಿಳಿ ಕ್ರಾಂತಿ ಅಂತಕ್ಕಂಥದ್ದು ಮಿಲ್ಕ್ ಮತ್ತು ಡೈರಿ ಫಾರ್ಮ್ಗೆ ಸಂಬಂಧಿಸತಕ್ಕಂಥ ನಂತರ ಎಲ್ಲೋ ರೆವಲ್ಯೂಷನ್ ಅಂತಕ್ಕಂಥದ್ದು ಹಳದಿ ಕ್ರಾಂತಿಗೆ ಸಂಬಂಧ ಹೊಂದಿರ್ತಕ್ಕಂಥ ಈ ಹಳದಿ ಕ್ರಾಂತಿ ನೋಡು ಆಯಿಲ್ ಮತ್ತು ಸೀಡ್ಸ್ಗೆ ಇದು ಸಂಬಂಧ ಹೊಂದಿರ್ತಕ್ಕಂಥ ತದನಂತರ ಗ್ರೀನ್ ರೆವಲ್ಯೂಷನ್ ಅಂತಂದರೆ ಓವರ್ ಆಲ್ ಡೆವಲಪ್ಮೆಂಟ್ ಅಂತಂದರೆ ಈ ಕೃಷಿ ಕ್ಷೇತ್ರದಲ್ಲಿ ಎಲ್ಲ ಒಂದು ಉತ್ಪಾದನೆಗೆ ಈ ಗ್ರೀನ್ ರೆವಲ್ಯೂಷನ್ ಸಂಬಂಧ ಹೊಂದಿರತಕ್ಕಂಥದ್ದು ತದನಂತರ ಇದು ಸೈನ್ಸ್ಗೆ ಸಂಬಂಧಿಸತಕ್ಕಂಥ ಕ್ವಶನು ಅಮೈನೋ ಆಮ್ಲಗಳು ಈ ಕೆಳಗಿನ ಕೆಳಗಿನವರಿಂದ ಮಾಡಲ್ಪಟ್ಟಿದೆ ಅಂತ ಕೇಳಿದ್ದಾರೆ ಮೊದಲನೇದಾಗಿ ಇವು ಶರ್ಕರ ಪಿಷ್ಟಾದಿಗಳು ಅಥವಾ ಕಾರ್ಬೋಹೈಡ್ರೇಟ್ಗಳಿಂದ ಮಾಡಲ್ಪಟ್ಟಿದೆಯಾ ಸಸಾರಜನಕ ಆಹಾರ ಪದಾರ್ಥ ಅಥವಾ ಪ್ರೋಟೀನ್ಗಳಿಂದ ಮಾಡಲ್ಪಟ್ಟಿದೆಯಾ ನೆಕ್ಸ್ಟು ಕೊಬ್ಬುಗಳಿಂದ ಇವು ಮಾಡಲ್ಪಟ್ಟಿದೆಯಾ ನೆಕ್ಸ್ಟು ಖನಿಜಗಳಿಂದ ಇವು ಮಾಡಲ್ಪಟ್ಟಿದೆಯಾ ಅಂತ ನೋಡ್ತಾ ಹಾಗಾದರೆ ಈ ಅಮೈನೋ ಆ್ಯಸಿಡ್ಸ್ಗಳು ಯಾವುದರಿಂದ ಮಾಡಲ್ಪಟ್ಟಿದಪ ಅಂತಂದರೆ ಸಸಾರಜನಕ ಆಹಾರ ಪದಾರ್ಥ ಅಥವಾ ಪ್ರೋಟೀನ್ಗಳಿಂದ ಇವು ಮಾಡಲುಪಟ್ಟಿದೆ ಇವುಗಳ ಬಗ್ಗೆ ಸ್ವಲ್ಪ ನೋಡ್ತಾ ಹೋಗೋಣ ನೋಡಿ ಈಗ ಈಗ ಈ ಅಮೈನೋ ಆಮ್ಲಗಳು ಕಾರ್ಬನ್ ಹೈಡ್ರೋಜನ್ ಆಮ್ಲಜನಕ ಅಥವಾ ಆಕ್ಸಿಜನ್ ಮತ್ತು ನೈಟ್ರೋಜನ್ ಅಣುಗಳಿಂದ ನಿರ್ಮಿತವಾಗಿದೆ ಈ ಅಮೈನೋ ಆಮ್ಲಗಳು ಕಾರ್ಬನ್ ಹೈಡ್ರೋಜನ್ ಮತ್ತು ಆಕ್ಸಿಜನ್ಗಳು ಮತ್ತು ನೈಟ್ರೋಜನ್ಗಳಿಂದ ಇವು ನಿರ್ಮಿತವಾಗಿರ್ತಕ್ಕಂಥ ನೋಡಿ ಈ ಕೆಲವು ಅಮೈನೋ ಆಮ್ಲಗಳಲ್ಲಿ ಸಲ್ಫರ್ ಅಣು ಕೂಡ ಇರಬಹುದು ಈ ಅಮೈನೋ ಅಲ್ಲಿ ಸಲ್ಫರ್ ಕೂಡ ಇರ್ತಕ್ಕಂಥ ನೋಡಿ ಈ ಪ್ರತಿಯೊಂದು ಅಮೈನೋ ಆಮ್ಲವು ಕೆಳಗಿನ ಪ್ರಮುಖ ಭಾಗಗಳಲ್ಲಿ ಇವು ಕಂಡುಬರ್ತಕ್ಕಂಥದ್ದು ತದನಂತರ ನೋಡಿ ಭಾರತದ ಸಂವಿಧಾನಕ್ಕೆ ಸಂಬಂಧಿಸಿದಂಗೆ ರಾಷ್ಟ್ರಪತಿಯವರ ಚುನಾವಣೆಗೆ ಸಂಬಂಧಿಸತಕ್ಕಂಥ ಕ್ವಶನ್ನು ನೋಡಿ ಭಾರತ ಒಳಗೊಂಡಿರುವ ಚುನಾವಣಾ ಸಂಬಂಧದ ಸಭೆಯಿಂದ ಅಥವಾ ಎಲೆಕ್ಟ್ರಲ್ ಕಾಲೇಜ್ಗಳ ಸಂಬಂಧದಿಂದ ಭಾರತದ ರಾಷ್ಟ್ರಪತಿಯನ್ನು ಆಯ್ಕೆ ಮಾಡಲಾಗುತ್ತದೆ ಈ ಆಯ್ಕೆ ಮಾಡತಕ್ಕಂಥ ಎಲೆಕ್ಟ್ರಲ್ ಕಾಲೇಜಲ್ಲಿ ಯಾವ ಯಾವ ಒಂದು ಸದಸ್ಯರು ಕೂಡ ಭಾಗವಹಿಸ್ತಾರೆ ಅಂತ ನೋಡ್ತಾ ಹೋಗೋಣ ಮೊದಲಿಂದಾಗಿ ಲೋಕಸಭೆ ರಾಜ್ಯಸಭೆ ಮತ್ತು ರಾಜ್ಯದ ರಾಜ್ಯಪಾಲರು ಭಾಗವಹಿಸ್ತಾರೆ ರಾಜ್ಯಸಭೆ ಮತ್ತು ರಾಜ್ಯ ಶಾಸನಾಂಗ ಸಭೆಯ ಚುನಾಯಿತರು ಸದಸ್ಯರು ಭಾಗವಹಿಸ್ತಾರೆ ತದನಂತರ ಲೋಕಸಭೆ ಮತ್ತು ರಾಜ್ಯಸಭೆ ಮತ್ತು ರಾಜ್ಯ ಶಾಸನಾಂಗ ಸಭೆಯ ಸದಸ್ಯರು ಭಾಗವಹಿಸ್ತಾರೆ ತದನಂತರ ಲೋಕಸಭೆ ಮತ್ತು ರಾಜ್ಯಸಭೆಯ ಸದಸ್ಯರು ಭಾಗವಹಿಸ್ತಾರೆ ಅಂತ ನೋಡ್ತಾರೆ ಇದರಲ್ಲಿ ಆನ್ಸರ್ ಏನಪ್ಪ ಅಂತಂದರೆ ಹಾಗಾದರೆ ರಾಷ್ಟ್ರಪತಿಯವರ ಆಯ್ಕೆಗೆ ಯಾವ ಸದಸ್ಯರು ಭಾಗವಹಿಸ್ತಾರೆ ಅಂತಂದರೆ ಲೋಕಸಭೆ ಸದಸ್ಯರು ಮತ್ತು ರಾಜ್ಯಸಭೆ ಮತ್ತು ರಾಜ್ಯ ಶಾಸನ ಅಥವಾ ರಾಜ್ಯ ವಿಧಾನ ಮಂಡ ವಿಧಾನ ಪರಿ ವಿಧಾನಸಭೆಯ ಚುನಾಯಿತ ಸದಸ್ಯರು ರಾಷ್ಟ್ರಪತಿ ಚುನಾವಣೆಯಲ್ಲಿ ಭಾಗವನ್ನು ವಹಿಸ್ತಕ್ಕಂಥದ್ದು ಈಗ ರಾಷ್ಟ್ರಪತಿ ಚುನಾವಣೆ ಬಗ್ಗೆ ನೋಡ್ತಾ ಹೋಗೋಣ ನೋಡಿ ನೋಡಿ ಈ ಹಾಗಾದರೆ ಈ ಭಾರತದಲ್ಲಿ ರಾಷ್ಟ್ರಪತಿಯ ಚುನಾವಣೆಯನ್ನು ಯಾರು ನಡೆಸ್ತಾರಪ್ಪ ಅಂತಂದರೆ ಭಾರತೀಯ ಚುನಾವಣಾ ಆಯೋಗ ಈ ರಾಷ್ಟ್ರಪತಿ ಚುನಾವ ಭಾರತ ರಾಷ್ಟ್ರಪತಿಯವರ ಚುನಾವಣೆಗಳನ್ನು ನಡೆಸ್ತಕ್ಕಂಥ ಯಾರು ಈ ರಾಷ್ಟ್ರೀಯ ಚುನಾವಣೆಯನ್ನು ನಡೆಸ್ತಂಥ ಯಾರು ಈ ಭಾರತದ ರಾಷ್ಟ್ರೀಯ ಚುನಾವಣೆಯು ಚುನಾವಣಾ ಆಯೋಗ ರಾಷ್ಟ್ರಪತಿಯವರ ಚುನಾವಣೆಯನ್ನು ನಡೆಸ್ತಕ್ಕಂಥದ್ದು ನೆಕ್ಸ್ಟು ನೋಡಿ ಈ ಚುನಾವಣೆಯು ಸಂಪೂರ್ಣ ಪ್ರಾತಿನಿಧಿಕ ಪ್ರತಿನಿಧಿಗಳ ಮೂಲಕ ನಡೆಯುತ್ತದೆ ಅಂತಂದರೆ ಪ್ರಾತಿನಿಧಿಕ ಅಂತಂದರೆ ಜನಗಳ ಮೂಲಕ ಆಯ್ಕೆ ಪಟ್ಟಂತಹ ಸದಸ್ಯರಿಂದ ಈ ಚುನಾವಣೆ ನಡೀತಕ್ಕಂಥದ್ದು ತದನಂತರ ಇದರಲ್ಲಿ ಲೋಕಸಭಾ ಮತ್ತು ರಾಜ್ಯಸಭಾ ಸದಸ್ಯರು ಮತ್ತು ರಾಜ್ಯಗಳ ವಿಧಾನಸಭಾ ಸದಸ್ಯರ ಸಮೂಹವನ್ನು ಇದು ಒಳಗೊಂಡಿರುತ್ತೆ ಎಕ್ಸಾಮಲ್ಲಿ ಕೇಳ್ತಾರೆ ನೋಡಿ ಈ ಅಭ್ಯರ್ಥಿಯು ಬಹುಮತ ಹೊಂದಿದರೆ ರಾಷ್ಟ್ರಪತಿಯಾಗಿ ಆಯ್ಕೆಯಾಗುತ್ತೆ ನೋಡಿ ಈ ಮಾಡಿರತಕ್ಕಂಥ ಎಲೆಕ್ಷನ್ಗಳಲ್ಲಿ ಯಾವ ಒಬ್ಬ ಸ್ಪರ್ಧಿಸಿರ್ತಕ್ಕಂತಹ ವ್ಯಕ್ತಿ ಅತಿ ಹೆಚ್ಚು ಬಹುಮತವನ್ನು ಹೊಂದರೋ ಅವರು ರಾಷ್ಟ್ರಪತಿ ಆಗೋಕ್ಕೆ ಅರ್ಹತೆಯನ್ನು ಹೊಂದಿರ್ತಾರೆ ಮತ್ತೆ ರಾಷ್ಟ್ರಪತಿಯವರ ಅವಧಿ ಎಷ್ಟು ಅಂತ ನೋಡ್ತಾ ಬಂದ್ರೆ ಈ ರಾಷ್ಟ್ರಪತಿಯವರ ಅವಧಿ ಐದು ವರ್ಷ ಇರತಕ್ಕಂಥದ್ದು ತದನಂತರ ನೋಡಿ ಕೆಳಗಿನವುಗಳಲ್ಲಿ ಯಾವುದರಿಂದ ಕೋಮುವಾದವನ್ನು ನಾವು ನಿಗ್ರಹಿಸಬಹುದು ಅಥವಾ ಕಡಿಮೆ ಮಾಡ್ತಕ್ಕಂಥದ್ದು ಅಥವಾ ಕೊನೆಗೊಳಿಸ್ತಕ್ಕಂಥದ್ದು ಅಂತ ನೋಡ್ತಾ ಬಂದರೆ ಮಕ್ಕಳಿಗೆ ಲೌಕಿಕ ಶಿಕ್ಷಣವನ್ನು ನೀಡ್ತಕ್ಕಂಥದ್ದರಿಂದ ಆರೋಗ್ಯಕರವಾದ ಮಧ್ಯಮ ಪರಿಸರವನ್ನು ಬೆಳೆಸುವುದರಿಂದ ತದನಂತರ ಉತ್ತಮವಾದ ಕಾನೂನು ಸುವ್ಯವಸ್ಥೆಯನ್ನು ಸ್ಥಾಪನೆ ಮಾಡೋದರಿಂದ ತದನಂತರ ಇವುಗಳಲ್ಲಿ ಎಲ್ಲವು ಇದಕ್ಕೆ ಆನಪಯನ್ಸರ್ ಆನ್ಸರ್ ಏನಪ್ಪ ಅಂತ ನೋಡ್ತಾ ಬಂದರೆ ಇವುಗಳಲ್ಲಿ ಎಲ್ಲವು ನೆಕ್ಸ್ಟು ನೋಡಿ ಈಗ ಕರ್ನಾಟಕದ ವಿವಿಧ ಪ್ರದೇಶಗಳಲ್ಲಿ ಹೊಂದಿಕೆಯಾಗುವಂತೆ ಪ್ರಧಾನ ವಿವಿಧ ಮಣ್ಣುಗಳನ್ನು ಪರಿಶಿ ಅಂತಂದರೆ ಇದರಲ್ಲಿ ಯಾವುದು ಸರಿ ಇಲ್ಲ ಅದನ್ನು ಆಯ್ಕೆ ಮಾಡಿ ಅಂತ ಹೇಳಿದ್ದಾರೆ ಮೊದಲನೇದಾಗಿ ಉತ್ತರ ಕರ್ನಾಟಕದಲ್ಲಿ ಅಥವಾ ಉತ್ತರ ಕರ್ನಾಟಕದ ಉತ್ತರ ಭಾಗದಲ್ಲಿ ಕಂಡುಬರ್ತಕ್ಕಂಥ ಮಣ್ಣು ಕಪ್ಪು ಮಣ್ಣು ಕರಾವಳಿ ಭಾಗದಲ್ಲಿ ಲ್ಯಾಟ್ರೈಟ್ ಮಣ್ಣು ಸರಿ ಅಥವಾ ಕರಾವಳಿ ಕರ್ನಾಟಕದಲ್ಲಿ ಲ್ಯಾಟ್ರೈಟ್ ಮಣ್ಣು ದಕ್ಷಿಣ ಕರ್ನಾಟಕದಲ್ಲಿ ಕೆಂಪು ಮಣ್ಣು ಇವುಗಳಲ್ಲಿ ಯಾವುದು ಅಲ್ಲ ಇದಕ್ಕೆ ಆನ್ಸರ್ ಏನಪ್ಪ ಅಂತ ನೋಡಿದ್ರೆ ನೀವು ಇವುಗಳಲ್ಲಿ ಯಾವುದು ಇದರಲ್ಲಿ ಎಲ್ಲಾದ್ರೂ ನೀವು ಕೇಳ್ಬೋದು ಈಗ ಸರ್ ಹಾಗಾದ್ರೆ ಕರಾವಳಿ ಕರ್ನಾಟಕದಲ್ಲಿ ಅತಿ ಹೆಚ್ಚು ಆಲುವಾಲಿ ಸೈಲ್ ಅಥವಾ ಮೆಕ್ಕಲು ಮಣ್ಣುಗಳು ಕಂಡು ಬರ್ತಾವಪ್ಪ ಅಂತ ಅಂತ ಕೇಳ್ಬೋದ್ ಇಲ್ಲಿ ಎರಡು ತರ ಬರ್ತವೆ ಏನಪ್ಪ ಅಂತಂದ್ರೆ ಕರಾವಳಿ ಭಾಗದಲ್ಲಿ ಅಂತಂದ್ರೆ ಕರ ಕರ್ನಾಟಕದ ಕರಾವಳಿಯ ಭಾಗದಲ್ಲಿ ಯಾವ ಮಣ್ಣು ಕಂಡು ಬರ್ತಪ್ಪ ಅಂತಂದ್ರೆ ಕರಾವಳಿ ಅಂಚಿನಲ್ಲಿ ಮೆಕ್ಕಲು ಮಣ್ಣು ಕಂಡುಬರ್ತಕ್ಕಂಥದ್ದು ಕರಾವಳಿ ಕರ್ನಾಟಕ ಅಂತಂದರೆ ಉಡುಪಿ ಉತ್ತರ ಕನ್ನಡ ಮಂಗಳೂರುಗಳಲ್ಲಿ ಕಂಡುಬರ್ತದೆ ಆ ಒಂದು ಜಿಲ್ಲೆ ಪ್ರದೇಶಗಳಲ್ಲಿ ಲ್ಯಾಟ್ರೈಟ್ ಮಣ್ಣು ಜಾಸ್ತಿ ಕಂಡುಬರ್ತಕ್ಕಂಥದ್ದು ಮೊದಲನಾಗಿ ನಾವು ಹಾಗಾದರೆ ಮೆಕ್ಕಲು ಮಣ್ಣು ಬಗ್ಗೆ ನೋಡ್ತಾ ಹೋಗೋಣ ಈ ಮೆಕ್ಕಲು ಮಣ್ಣು ನೋಡಿ ಮೊದಲನಾಗಿ ದಕ್ಷಿಣ ಕನ್ನಡ ಉಡುಪಿ ಮತ್ತು ಉತ್ತರ ಕನ್ನಡ ಜಿ ಒಳಗೊಂಡಿರುವ ರಾಜ್ಯದ ಕರಾವಳಿಯಲ್ಲಿ ಕಂಡುಬರ್ತಕ್ಕಂಥದ್ದು ಯಾವುದು ಈ ಮೆಕ್ಕಲು ಮಣ್ಣು ಅಂತಕ್ಕಂಥದ್ದು ಈ ರಾಜ್ಯದ ಕರಾವಳಿ ಭಾಗದಲ್ಲಿ ಮಾತ್ರ ಕಂಡುಬರ್ತಕ್ಕಂಥದ್ದು ಮೊದಲಾಗಿ ನೋಡಿ ಈ ಮಣ್ಣು ಬಗ್ಗೆ ನೋಡ್ತಾ ಹೋದರೆ ಈ ಮಣ್ಣು ಪಶ್ಚಿಮದ ನದಿಗಳ ನಿಕ್ಷೇಪಗಳು ಮತ್ತು ನದಿಗಳು ಮತ್ತು ಕರಾವಳಿಯ ಉದ್ದಕ್ಕೂ ಸಾಗಿಸಲಾದ ತೊರೆಗಳು ಮತ್ತು ಅಲೆಗಳಿಂದ ಸಂಗ್ರಹವಾಗಿರ್ತಕ್ಕಂಥ ವಸ್ತುಗಳು ನೋಡಿ ಈ ಆಲುವಾಲ್ ಸೈಲ್ ಅಥವಾ ಮೆಕ್ಕಲು ಮಣ್ಣು ಎಂತಕ್ಕಂಥದ್ದು ಪಶ್ಚಿಮ ನದಿಗಳು ನಿಕ್ಷೇಪಗಳು ಮತ್ತು ಕರಾವಳಿ ಉದ್ದಕ್ಕೂ ಇದು ಸಾಗಿರ್ತಕ್ಕಂಥ ಮಣ್ಣು ಇವು ಅಲೆಗಳು ಅಲೆಗಳಿಂದ ಈ ಸಂಗ್ರಹವಾಗಿರ್ತಕ್ಕಂಥ ಒಂದು ಮಣ್ಣು ಯಾವುದು ಈ ಮೆಕ್ಕಲ ಮಣ್ಣು ಮತ್ತು ನದಿಗಳು ಸಮುದ್ರಕ್ಕೆ ಹರಿಯೋದ್ರಿಂದ ನದಿಗಳು ಕಾಡು ತೊರೆಗಳಿಂದ ಹರ್ಕ ಹರ್ಕೊಂಬಂದಾಗ ಅಲ್ಲಿ ತಗೊಂಡಿರ್ತಕ್ಕಂಥ ಒಂದು ಉತ್ಕೃಷ್ಟವಾದ ಮಿನರಲ್ಸ್ ಮತ್ತು ಖನಿಜಗಳು ಅಲ್ಲಿ ಬಂದು ಶೇಖರಣೆಯಾಗಿ ಅಲ್ಲಿ ಡೆಲ್ಟಾ ಪ್ರದೇಶವನ್ನು ಸೃಷ್ಟಿಸಿ ಅಲ್ಲಿರ್ತಕ್ಕಂಥ ಒಂದು ಫಲವತ್ತಾದ ಮಣ್ಣನ್ನು ಮಾಡ್ತಕ್ಕಂಥದ್ದು ತದನಂತರ ನೋಡಿ ಈ ಮಣ್ಣು ಯಾವುದರಿಂದ ಮಿಶ್ರಿತ ಮಿಶ್ರಿತ ಆಗಿದೆ ಅಂತ ನೋಡ್ತಾ ಬಂದರೆ ಈ ಮಣ್ಣು ಮರಳು ಮತ್ತು ಜೇಡಿ ಮಣ್ಣಿನ ಮಿಶ್ರಣವಾಗಿದೆ ಮತ್ತು ಅಂಶವನ್ನು ಹೊಂದಿರುತ್ತದೆ ನೋಡಿ ಈ ಆಲುವಲ್ಸ ಅಥವಾ ಮೆಕ್ಕಲು ಮಣ್ಣು ಅಂತಕ್ಕಂಥದ್ದು ಮಣ್ಣು ಮತ್ತು ಜೇಡಿ ಮಣ್ಣಿನಿಂದ ಮಿಶ್ರಣವನ್ನು ಆಗಿರ್ತಕ್ಕಂಥದ್ದು ತದನಂತರ ನೋಡಿ ಇವುಗಳ ಗುಣಲಕ್ಷಣಗಳು ಏನಂತ ಅಂದರೆ ಮೆಕ್ಕಲು ಮಣ್ಣಿನ ಗುಣಲಕ್ಷಣಗಳು ಏನಪ್ಪ ಅಂತ ನೋಡ್ತಾ ಬಂದರೆ ಇವುಗಳು ಹೆಚ್ಚು ಫಲವತ್ತಾದವು ಆದರೆ ಫಲವತ್ತತೆಯ ಪರಿಭಾಷೆಯಲ್ಲಿ ನದಿಯ ಬಯಲು ಮತ್ತು ಡೆಲ್ಟಾ ಮೆಕ್ಕಲು ಮಣ್ಣುಗಳಿಗೆ ಹೋಲಿಸಿದರೆ ಕೆಳಮಟ್ಟದ್ದಾಗಿವೆ ನೋಡಿ ಈ ಮೆಕ್ಕಲು ಮಣ್ಣುಗಳು ಅತಿ ಹೆಚ್ಚು ಫಲವತ್ತತೆಯನ್ನು ಹೊಂದಿರ್ತವೆ ಆದರೆ ನೈದಿ ಬೈಲು ಅಂತಂದರೆ ಡೆಲ್ಟಾ ಪ್ರದೇಶಗಳಲ್ಲಿ ಇವು ಕೆಳಗೆ ಇರ್ತಕ್ಕಂಥದ್ದು ತದನಂತರ ಈ ಹಾಗಾದರೆ ಈ ಡೆಲ್ಟಾ ಅಂತಂದರೆ ಕರಾವಳಿಯಲ್ಲಿ ಬರ್ತಕ್ಕಂಥ ಮೆಕ್ಕಲು ಮಣ್ಣು ಯಾವುದಕ್ಕೆ ಪ್ರಸಿದ್ಧ ಆಗಿದೆಯಪ್ಪ ಅಂತ ಯಾವ ಬೆಳೆಗಳಿಗೆ ಇದು ಭಾಳ ಪ್ರಸಿದ್ಧವಾಗಿದೆ ಅಂತ ನೋಡ್ತಾ ಬಂದರೆ ಈ ಮಣ್ಣು ಭತ್ತ ಬಾಳೆ ತೆಂಗು ಮತ್ತು ಅರಕನಟ್ ಅಥವಾ ಅಡಿಕೆ ಮುಂತಾದ ಆರ್ದ್ರ ಬೆಳೆಗಳಿಗೆ ಈ ಕೃಷಿಗೆ ಹೆಸರು ಆಗಿದೆ ಈ ಅದು ಮೆಕ್ಕಲು ಮಣ್ಣು ಎಂಬಕ್ಕಂಥದ್ದು ಭತ್ತ ಬಾಳೆ ತೆಂಗು ಮತ್ತು ಅಡಿ ಅರಕನಟ್ ಅಥವಾ ಅಡಿಕೆಗೆ ಭಾಳ ಫೇಮಸ್ ಆಗಿದೆ ತದನಂತರ ಲ್ಯಾಟ್ರೈಟ್ ಮಣ್ಣು ಲ್ಯಾಟ್ರೈಟ್ ಮಣ್ಣು ಅಂತಂದ್ರೆ ಏನಪ್ಪ ಅಂತಂದರೆ ನಮ್ಮ ಇದರಲ್ಲಿ ಜಂಬಿಟ್ಟಿಗೆ ಮಣ್ಣು ಎಂಬತಕ್ಕಂಥದ್ದು ಈಗ ಲ್ಯಾಟ್ರೈಟ್ ಮಣ್ಣು ಬಗ್ಗೆ ನೋಡ್ತಾರೆ ನೋಡಿ ಈ ಲ್ಯಾಟ್ರೈಟ್ ಮಣ್ಣಿನ ಯಾವ ಯಾವ್ಯಾವ ಮಾಡಲ್ಪಟ್ಟಿದೆಯಪ್ಪ ಅಂತಂದರೆ ಈ ಲ್ಯಾಟ್ರೈಟ್ ಮಣ್ಣು ಕಡಿಮೆ ಮಣ್ಣಿನಿಂದ ಕಡಿಮೆ ಜೇಡಿ ಮಣ್ಣು ಮತ್ತು ಕೆಂಪು ಮರಳು ಕಲ್ಲುಗಳ ಹೆಚ್ಚು ಜಲ್ಲಿ ಮತ್ತು ಸಾಕಷ್ಟು ಗಟ್ಟಿಯಾಗುವುದರಿಂದ ಈ ಕೆಂಪು ಬಣ್ಣವನ್ನು ಹೊಂದಿರ್ತದೆ ನೋಡಿ ಈಗ ನಾವು ಜಂಬಿಟಿಕೆ ಮಣ್ಣು ಅಥವಾ ಲ್ಯಾಟ್ರೈಟ್ ಮಣ್ಣು ಅಂತ ನೋಡ್ತೀವಿ ಈ ಮಣ್ಣು ಕೆಂಪಾಗಿರ್ಲಿಕ್ಕೆ ಕಾರಣವೇನಪ್ಪ ಅಂತಂದರೆ ನೋಡಿ ಇದು ಲ್ಯಾಟ್ರೈಟ್ ಮಣ್ಣು ಕಡಿಮೆ ಜೇಡಿ ಮಣ್ಣಿನಿಂದ ಕೂಡಿರುತ್ತೆ ಮತ್ತು ಅದರಲ್ಲಿ ಆ ಲ್ಯಾಟ್ರೈಟ್ ಮಣ್ಣಲ್ಲಿ ಕೆಂಪು ಮರಳು ಕಲ್ಲುಗಳು ಮತ್ತು ಕಲ್ಲು ಅಥವಾ ಜಲ್ಲಿ ಅಂತ ಮಿಕ್ಸ್ ಇರ್ತಕ್ಕಂತಹ ಒಂದು ಮಣ್ಣು ಈ ಜಂಬಿಟ್ಟಿಗೆಯಲ್ಲಿ ಹೆಚ್ಚಾಗಿ ಇರ್ತಕ್ಕಂಥದ್ದು ಇದು ಈ ಮಣ್ಣು ಈ ಥರ ಹೆಚ್ಚಾಗಿ ಹವಾಮಾನದ ಉತ್ಪನ್ನವ ಆಗಿದೆ ಅಂತೆ ನೆಕ್ಸ್ಟು ಇದು ಎಲ್ಲಿ ಕಂಡುಬರ್ತಕ್ಕಂಥಂದರೆ ಯಾವ ಒಂದು ವಾತಾವರಣದಲ್ಲಿ ಈ ಮಣ್ಣು ಕಂಡುಬರ್ತಪ್ಪ ಅಂತ ನೋಡಿ ಈ ಒಂದು ಲ್ಯಾಡ್ರೈಟ್ ಮಣ್ಣು ಪರ್ಯಾಯ ಆರ್ಧ ಮತ್ತು ಅವಧಿಗಳೊಂದಿಗೆ ಹೆಚ್ಚಿನ ತಾಪಮಾನವನ್ನು ಮತ್ತು ಭಾರೀ ಮಳೆಯ ಪರಿಸ್ಥಿತಿಗಳಲ್ಲಿ ಅವು ರೂಪುಗೊಳ್ಳುತ್ತೆ ಅಂತಂದರೆ ಅತಿ ಹೆಚ್ಚು ಬಿಸಿ ಇರ್ತಕ್ಕಂಥ ವಾತಾವರಣದಲ್ಲಿ ಮತ್ತು ಅವಧಿಗಳೊಂದಿಗೆ ಹೈಯೆಸ್ಟ್ ಮಳೆ ಅಥವಾ ಹೈಯೆಸ್ಟ್ ಮಳೆನೂ ಕೂಡ ಬರ್ತಿರ್ಬೇಕು ಅತಿ ಹೆಚ್ಚು ಬಿಸಿ ಹವಾಮಾನ ಹೊಂದಿರತಕ್ಕಂಥ ಪ್ರದೇಶದಲ್ಲಿ ಈ ಲ್ಯಾಟ್ರೈಟ್ ಮಣ್ಣು ಕಂಡುಬರ್ತಕ್ಕಂಥ ನೋಡಿ ಇವು ಯಾವ್ಯಾವ ಒಂದು ಹವಾಮಾನಗಳನ್ನು ಅವಲಂಬಿಸಿದೆ ಅಂತಂದರೆ ಭಾರೀ ಮಳೆಯನ್ನು ಸೋರುವಿಕೆ ಅಥವಾ ಪೋಷಕಾಂಶಗಳು ಕೊಚ್ಚಿಕೊಂಡು ಮಣ್ಣಿನಲ್ಲಿ ಮಣ್ಣಿನ ಉತ್ತೇಜಿಸ ನೀರಿಂದ ಹೋಗುತ್ತೆ ಅಂತಂದರೆ ಯಾವುದೇ ಒಂದು ಗಟ್ಟಿಯಾದ ಒಂದು ಮಣ್ಣಿನ ಮೇಲೆ ನೀರು ಬಿದ್ದು 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 ಆ ಮಣ್ಣಿನಲ್ಲಿರ್ತಕ್ಕಂಥ ಪೋಷಕಾಂಶಗಳೆಲ್ಲ ಕೊಚ್ಚಿಕೊಂಡು ಹೋಗಿ ಆ ಮಣ್ಣು ಗಡಸು ಅಥವಾ ಗಟ್ಟಿಗಳನ್ನು ಹಾಕ್ತಕ್ಕಂಥ ಇದರಿಂದ ಸುಣ್ಣ ಮತ್ತು ಸಿಲಿಕವನ್ನು ಹೊರಹಾಕಲಾಗುತ್ತೆ ನೋಡಿ ಎಕ್ಸಾಂಪಲ್ ಕೇಳ್ಬೋದು ಅಂಥದ್ದೇ ಮಳೆಯ ಒಂದು ಅತಿ ಹೆಚ್ಚು ಮಳೆ ಒಂದು ಕಾರಣದಿಂದ ಲ್ಯಾಟ್ರೈಟ್ ಮಣ್ಣಿನಲ್ಲಿ ಕೊಚ್ಚಿ ಹೋಗ್ತಕ್ಕಂತಹ ಪೋಷಕಾಂಶಗಳು ಯಾವುವು ಅಂತ ಎಕ್ಸಾಮಲ್ಲಿ ಕೇಳ್ತಾರೆ ಅವಾಗ ನಾವು ಏನು ಬೇಕಂತೆ ಕ್ಯಾಲ್ಶಿಯಂ ಮತ್ತು ಸಿಲಿಕಾಗಳು ಆ ಲ್ಯಾಟ್ರೈಟ್ ಮಣ್ಣಿನಿಂದ ಕೊಚ್ಚಿಕೊಂಡು ಹೋಗ್ತಕ್ಕಂಥದ್ದು ಮತ್ತು ಈ ಹಾಗಾದರೆ ಈ ಕೊಚ್ಕೊಂಡು ಹೋದರೆ ಯಾವ ಒಂದು ಪೋಷಕಾಂಶಗಳು ಆ ಮಣ್ಣಲ್ಲಿ ಉಳಿತಾವಪ್ಪ ಅಂತಂದರೆ ಕಬ್ಬಿಣ ಮತ್ತು ಅಲ್ಯೂಮಿನಿಯಂ ಸಂಯುಕ್ತಗಳು ಆಕ್ಸೈಡ್ಗಳಿಂದ ಸಮೃದ್ಧವಾಗಿ ಬಿಡುತ್ತೆ ನೋಡಿ ಆ ಒಂದು ಲ್ಯಾಟ್ರೇಟ್ ಮಣ್ಣಿನಲ್ಲಿ ಸುಣ್ಣ ಮತ್ತು ಸಿಲಿಕ್ ಹೆಚ್ಚು ಮಳೆಯಿಂದಾಗಿ ಹೋಗಿ ಹೋಗಿ ಆ ಮಣ್ಣಲ್ಲಿ ಐರನ್ ಮತ್ತು ಅಲ್ಯೂಮಿನಿಯಂ ಆಕ್ಸೈಡ್ಗಳು ಇರತಕ್ಕಂಥದ್ದು ಈ ಮಣ್ಣನ್ನು ಹಾಗಾದರೆ ಯಾವುದಕ್ಕೂ ಉಪಯೋಗಿಸ್ತಾರಪ್ಪ ಅಂತಂದರೆ ಇಟ್ಟಿಗೆಗಳನ್ನು ಮಾಡ್ತಕ್ಕಂಥದ್ದು ತದನಂತರ ನೋಡಿ ಈ ಲ್ಯಾಟ್ರೈಟ್ ಮಣ್ಣನ್ನು ಲ್ಯಾಟಿನ್ ಭಾಷೆಯಲ್ಲಿ ಲ್ಯಾಟ್ರೈಟ್ ಅಂದರೆ ಏನಪ್ಪಾ ಅಂತಂದರೆ ಇದು ಇಟ್ಟಿಗೆ ಎಂದರ್ಥ ನೋಡಿ ಲ್ಯಾಟಿನ್ ಭಾಷೆಯಲ್ಲಿ ಲ್ಯಾಟ್ರೈಟ್ ಅಂತಂದರೆ ಇಟ್ಟಿಗೆ ಅಂತ ಅರ್ಥ ಅಂತೆ ಇದು ತೇವಾಂಶವನ್ನು ಕಳೆದುಕೊಂಡಾಗ ಅವು ಹೆಚ್ಚು ಗಟ್ಟಿಯಾಗಿರುತ್ತೆ ನೋಡಿ ಆ ಮಣ್ಣು ತೇವಾಂಶ ಅಥವಾ ಹ್ಯುಮಿಡಿಟಿಯನ್ನು ಕಳ್ಕೊಂಡಾಗ ಈ ಮಣ್ಣು ಬಹಳ ಗಟ್ಟಿಯಾಗಿರ್ತಕ್ಕಂಥದ್ದು ನೆಕ್ಸ್ಟು ಇವುಗಳನ್ನು ಈ ಲ್ಯಾಟ್ರೈಟ್ ಮಣ್ಣನ್ನು ಎಲ್ಲಿ ಉಪಯೋಗಿಸ್ತಾರೆ ಅಂತಂದರೆ ನೋಡಿ ಈ ಗಟ್ಟಿಯಾದ ಮಣ್ಣನ್ನು ದೊಡ್ಡ ಇಟ್ಟಿಗೆಗಳ ರೂಪದಲ್ಲಿ ಕತ್ತರಿಸಿ ನಿರ್ಮಾಣಕ್ಕೆ ಬಳಸಲಾಗುತ್ತದೆ ಹೀಗಾಗಿ ಲ್ಯಾಟ್ರೈಟ್ ಇಟ್ಟಿಗೆಗಳನ್ನು ಕತ್ತರಿಸುವುದು ಈ ಪ್ರದೇಶದ ಪ್ರಮುಖ ಉದ್ಯಮವಾಗಿದೆ ನೋಡಿ ಈ ಲ್ಯಾಟ್ರೈಟ್ ಮಣ್ಣುಗಳನ್ನು ಮನೆ ಕಟ್ಟಕ್ಕೆ ಬಳಸ್ತಕ್ಕಂಥ ಇಟ್ಟಿಗೆಗಳಾಗಿ ಇದನ್ನು ಬಳಸ್ತಕ್ಕಂಥದ್ದು ಇವು ಪ್ರಮುಖ ಈ ಒಂದು ಇಟ್ಟಿಗೆಗಳ ಉತ್ಪನ್ನಗಳಿಗೆ ಈ ಮಣ್ಣು ಹೆಸರು ಹೆಸರುವಾಸಿಯಾಗಿರ್ತಕ್ಕಂಥದ್ದು ತದನಂತರ ನೋಡಿ ಈ ಲ್ಯಾಟರೈಸೇಷನ್ ಪ್ರಕ್ರಿಯೆಯು ವಿಶೇಷವಾಗಿ ಭಾರಿ ಮಳೆ ಮತ್ತು ಹೆಚ್ಚಿನ ತಾಪಮಾನದ ಪ್ರದೇಶಗಳಿಗೆ ಸೀಮಿತವಾಗಿರ್ತಕ್ಕಂಥ ನೀವು ನೋಡಿರ್ಬೋದು ದಕ್ಷಿಣ ಕನ್ನಡ ಉತ್ತರ ಕನ್ನಡ ಮತ್ತು ಉಡುಪಿ ಅಂತಕ್ಕಂಥ ಪ್ರದೇಶಗಳಲ್ಲಿ ಹೆಚ್ಚು ಮಳೆ ಬೀಳ್ತಕ್ಕಂಥ ಮತ್ತು ಆ ಒಂದು ಪ್ರದೇಶಗಳಲ್ಲಿ ಸಮುದ್ರದ ಕೋಸ್ಟಲ್ ಏರಿಯಾ ಹತ್ರದಿಂದ ಇರೋ ಕಾರಣದಿಂದ ಅಲ್ಲಿ ಹೆಚ್ಚು ಹಿಮಿಡಿ ಅಥವಾ ಹೀಟ್ ಅಥವಾ ಬಿಸಿ ವಾತಾವರಣ ನಮಗೆ ಅನ್ನಿಸ್ತಕ್ಕಂಥದ್ದು ಈ ಒಂದು ಪ್ರದೇಶದಲ್ಲಿ ಲ್ಯಾಟ್ರೈಟ್ ಮಣ್ಣು ಇರ್ತಕ್ಕಂಥದ್ದು ನೆಕ್ಸ್ಟು ಇದು ಎಲ್ಲೆಲ್ಲಿ ಕಂಡು ಬರ್ತಪ್ಪ ಈ ಲ್ಯಾಟ್ರೈಟ್ ಮಣ್ಣು ಅತಿ ಹೆಚ್ಚಾಗಿ ಉತ್ತರಕ್ಕೆ ಉತ್ತರದಲ್ಲಿ ಬೆಳಗಾವಿಯಲ್ಲಿ ಸ್ವಲ್ಪ ಕಂಡುಬರ್ತಕ್ಕಂಥದ್ದು ಕಂಡು ಕಂಡುಬರ್ತಕ್ಕಂಥದ್ದು ದಕ್ಷಿಣ ಕನ್ನಡದಲ್ಲಿ ಕಂಡುಬರ್ತಕ್ಕಂಥದ್ದು ಉಡುಪಿ ಹಾಸನ ಹಾಗೂ ಚಿಕ್ಕಮಗಳೂರು ಶಿವಮೊಗ್ಗ ಧಾರವಾಡ ಉತ್ತರ ಕನ್ನಡದವರೆಗೂ ಈ ಮಣ್ಣು ವ್ಯಾಪಿಸಿದೆ ಯಾವುದು ಈ ಲ್ಯಾಟ್ರೈಟ್ ಮಣ್ಣು ತದನಂತರ ನೋಡಿ ಈ ಮಣ್ಣು ಹಾಗಾದರೆ ಈ ಒಂದು ಯಾವುದು ಈ ಲ್ಯಾಟ್ರೈಟ್ ಮಣ್ಣಲ್ಲಿ ಯಾವ ಯಾವ ಬೆಳೆಗಳನ್ನು ಬೆಳೀತಾರೆ ಅಂದರೆ ನೋಡ್ತಾ ನೋಡ್ತಾ ಹೋಗೋಣ ಮೊದಲಾಗಿ ಇವು ಕರಾವಳಿಯ ಮೆಕ್ಕಲು ಹಾಗೂ ಮಲೆನಾಡು ಪ್ರದೇಶಗಳಲ್ಲಿ ಭತ್ತ ಬಾಳೆ ಕಬ್ಬು ತೆಂಗು ಅಡಿಕೆ ಏಲಕ್ಕಿ ಗೋಡಂಬಿ ಮೆಣಸು ಕಾಫಿ ಟೀ ಕಿತ್ತಳೆ ಶುಂಠಿ ಇತ್ಯಾದಿಗಳನ್ನು ಹೆಸರುವಾಸಿಯಾಗಿ ನೋಡಿ ಈ ಒಂದು ಬೆಳೆಗಳನ್ನು ನಾವು ಲ್ಯಾಟ್ರೈಟ್ ಮಣ್ಣು ಮತ್ತು ಮೆಕ್ಕಲು ಮಣ್ಣಿನಲ್ಲಿ ಬೆಳೀಲಿಕ್ಕೆ ಬಹಳ ಹೆಸರಾಗಿದೆ ನೆಕ್ಸ್ಟು ಬ್ಲ್ಯಾಕ್ ಸಾಯಿಲ್ ಅಥವಾ ಕಪ್ಪು ಮಣ್ಣು ಅಥವಾ ಲ್ಯಾಟ್ರೈಟ್ ಸಾಯಿಲ್ ಅಂತ ನಾವು ಅಲ್ಲ ಸಾರಿ ಬ್ಲ್ಯಾಕ್ ಅಥವಾ ಕಪ್ಪು ಮಣ್ಣು ಅಥವಾ ರೇಗಾರ್ ಮಣ್ಣು ಅಂತಲೂ ಕರಿತೀವಿ ಈಗ ನೋಡಿ ಇವು ಯಾವ ಒಂದು ಒಂದು ಕೆಮಿಕಲ್ಸಿಂದ ಕೂಡಿರಂತಂದರೆ ಯಾವ ಒಂದು ರಾಸಾಯನಿಕಗಳಿಂದ ಕೂಡಿರಂತಂತಂದರೆ ಇದು ಮೆಗ್ನೀಷಿಯಂ ಮತ್ತು ಟೈಟಾನಿಯಂ ಆಕ್ಸೈಡ್ಗಳಲ್ಲಿ ಅಧಿಕ ನೋಡಿ ಈ ಕಪ್ಪು ಮಣ್ಣಿನಲ್ಲಿಯೇ ಮೆಗ್ನೀಷಿಯಂ ಮತ್ತು ಟೈಟಾನಿಯಂಗಳು ಆಕ್ಸೈಡ್ ರೂಪದಲ್ಲಿ ಅಧಿಕವಾಗಿ ಇರ್ತವೆ ನೆಕ್ಸ್ಟು ಜೇಡಿ ಡಿ ಮಣ್ಣಿನಲ್ಲಿರ್ತಕ್ಕಂಥ ಸೂಕ್ಷ್ಮ ಕಣಗಳ ಮತ್ತು ದೀರ್ಘಕಾಲದವರೆಗೆ ತೇವಾಂಶವನ್ನು ಉಳಿಸಿಕೊಳ್ಳ ನೋಡಿ ಈ ಜೇಡಿ ಮಣ್ಣಿನಲ್ಲಿರ್ತಕ್ಕಂಥ ಸೂಕ್ಷ್ಮಣ ಕಣಗಳು ಆ ಮಣ್ಣಿನಲ್ಲಿ ದೀರ್ಘಾವಧಿಯವರೆಗೂ ಶೇಕಾ ತೇವಾಂಶವನ್ನು ಹಿಡಿದಿಟ್ಟುಕೊಂಡಿರ್ತವೆ ಇವುಗಳಲ್ಲಿ ಕ್ಯಾಲ್ಶಿಯಂ ಮತ್ತು ಮೆಗ್ನೀಷಿಯಂ ಸಮೃದ್ಧವಾಗಿದೆ ಆದರೆ ರಂಜಕ ಮತ್ತು ಸಾವಯವಗಳ ವಸ್ತುಗಳನ್ನು ಕೊರತೆ ನೋಡಿ ಈ ಕಪ್ಪು ಮಣ್ಣು ಕ್ಯಾಲ್ಶಿಯಂ ಮತ್ತು ಮೆಗ್ನೀಷಿಯಂ ಇದು ಸಮೃದ್ಧವಾಗಿದೆ ಅಂತಂದರೆ ಹೆಚ್ಚು ಸಂಖ್ಯೆಯಲ್ಲಿ ಇರ್ತಕ್ಕಂಥದ್ದು ಆದರೆ ಇದರಲ್ಲಿ ರಂಜಕ ಪಾಸ್ಪರಸ್ ಮತ್ತು ಸಾವಯವ ವಸ್ತುಗಳು ಕೊರತೆ ಈ ಸಾವಯವ ವಸ್ತುಗಳು ಮತ್ತು ರಂಜಕ ಪೋಷಕಾಂಶಗಳು ಕಪ್ಪು ಮಣ್ಣಿನಲ್ಲಿ ಕಮ್ಮಿ ಇರತಕ್ಕಂಥ ನೋಡಿ ನೆಕ್ಸ್ಟು ಇದ್ರ ಯಾವ ಥರ ಗುಣಲಕ್ಷಣ ಅಂತಂದರೆ ಇದು ಕೂಡ ಮಳೆಗಾಲದಲ್ಲಿ ಇವು ಸಾಕಷ್ಟು ಮೃತವಾಗಿರ್ತದೆ ಆದರೆ ಅವಧಿಯಲ್ಲಿ ಆಳವಾದ ಬಿರುಕುಗಳನ್ನು ಬಿಡ್ತಕ್ಕಂಥ ನೋಡಿ ಮಳೆಗಾಲದಲ್ಲಿ ಇವು ಅತಿ ಹೆಚ್ಚು ಸಮೃದ್ಧವಾಗಿರ್ತವೆ ಅಂತಂದರೆ ಶೀತ ಈ ನೀರನ್ನ ಹಿಡಿದಿರ್ತಕ್ಕಂಥದ್ದು ನೆಕ್ಸ್ಟ್ ಆದ್ರೆ ಇವು ಕೂಡ ಬಿರುಕುಗಳನ್ನು ಬಿಡ್ತಕ್ಕಂಥದ್ದು ತದನಂತರ ನೋಡಿ ಈ ಅಂದ್ರೆ ಯಾವ ರೀತಿ ಈ ಕಪ್ಪು ಮಣ್ಣಿನಲ್ಲಿ ಬೇಸಾಯ ಅಂತ ನೋಡ್ತಾ ಹೋದರೆ ಕಪ್ಪು ಮಣ್ಣು ಒಣ ಬೇಸಾಯಕ್ಕೆ ಹೆಚ್ಚು ಉಪಯುಕ್ತವಾಗಿದೆ ಸಾಂದರ್ಭಿಕ ನೀರಾವರಿಯೊಂದಿಗೆ ಮತ್ತು ಯೋಜಿತ ಉತ್ತಮ ಇಳುವರಿಯನ್ನು ಪಡೆಯುತ್ತದೆ ನೋಡಿ ಈ ಕಪ್ಪು ಮಣ್ಣಿನಲ್ಲಿ ಹಸಿ ಮಣ್ಣು ಹಸಿ ಮಣ್ಣಲ್ಲಿ ಹೆಚ್ಚು ಕೃಷಿಯನ್ನು ಮಾಡೋಕ್ಕಾಗಲ್ಲ ಆದರೆ ಇದು ಮಣ್ಣಲ್ಲಿ ಕೃಷಿ ಮಾಡ್ತಕ್ಕಂಥದ್ದು ಬಹಳ ಉತ್ತಮವಾಗಿದೆ ನೆಕ್ಸ್ಟು ಈ ಮಣ್ಣು ಅಥವಾ ಈ ಕಪ್ಪು ಮಣ್ಣು ಯಾವುದಕ್ಕೆ ಯಾವ ಬೆಳೆಗೆ ಅತಿ ಹೆಚ್ಚು ಸೂಕ್ತ ಅಂತ ನೋಡ್ತಾ ಹೋದರೆ ನೋಡಿ ಈ ಮಣ್ಣು ಹತ್ತಿ ಕೃಷಿಗೆ ಹೆಚ್ಚು ಸೂಕ್ತ ಯಾವುದು ಈ ಕಪ್ಪು ಮಣ್ಣು ಹತ್ತಿಗೆ ಬಹಳ ಸೂಕ್ಷ್ಮವಾಗಿದೆ ನೆಕ್ಸ್ಟು ನೋಡಿ ರಾಜ್ಯದ ಉತ್ತರ ಭಾಗದಲ್ಲಿ ಇದು ಸ್ಥಳೀಯವಾಗಿ ಎರೆ ಮಣ್ಣು ಎಂದು ಕರೆಯಲಾಗುತ್ತೆ ನೋಡಿ ಈ ನಮ್ಮ ಕರ್ನಾಟಕದಲ್ಲಿರ್ತಕ್ಕಂಥ ಉತ್ತರ ಭಾಗದಲ್ಲಿ ಅಥವಾ ಉತ್ತರ ಕರ್ನಾಟಕ ಭಾಗದಲ್ಲಿ ಈ ಕಣ್ಣು ಬ್ಲ್ಯಾಕ್ ಸಾಗಿ ಎರೆ ಮಣ್ಣು ಅಂತಕ್ಕಂಥ ಕರೀತಾರೆ ತದನಂತರ ಇವು ಯಾವ ಒಂದು ಬಂಡೆಗಳ ರೂಪಾಂತರದಿಂದ ಈ ಮಣ್ಣು ಆಗಿದೆ ಅಂತಂದರೆ ನೋಡಿ ಬಸಾಲ್ಟ್ ಬಂಡೆಗಳ ಹವಾಮಾನ ಇವುಗಳನ್ನು ಇದರಿಂದ ಪಡೆ ನೋಡಿ ಅಂತಂದರೆ ಭೂಮಿಯ ಅಂತರಳದ ಬಸಾಲ್ಟ್ ಬಂಡೆಗಳು ಲಾ ಜ್ವಾಲಾಮುಖಿಗಳ ಮುಖಾಂತರ ಹೊರಗಡೆ ಬಂದು ಅದು ಘನೀಕರಿಸಿ ಅದರಲ್ಲಿ ಬಸಾಲ್ಟ್ ಮೂಲಕ ಈ ಮಣ್ಣು ಆಗಿರ್ತಕ್ಕಂಥ ನೆಕ್ಸ್ಟು ನೋಡಿ ಈ ಯಾವ ಕರ್ನಾಟಕದಲ್ಲಿರ್ತಕ್ಕಂಥ ಯಾವ ಯಾವ ಸ್ಥಳಗಳು ಹೆಚ್ಚಾಗಿ ಬ್ಲ್ಯಾಕ್ ಸಾಯಿಲ್ನ ಒಳಪಟ್ಟಿದ್ವಿ ಅಂತ ಮೊದಲಾಗಿ ನೋಡ್ತಾ ಬರೋಣ ಇದರಲ್ಲಿ ಬೆಳಗಾವಿ ಬಿಜಾಪುರ ಕಲಬುರ್ಗಿ ಬೀದರ್ ಯಾದಗಿರಿ ಮತ್ತು ಬಾಗಲಕೋಟೆ ಜಿಲ್ಲೆಯಲ್ಲಿ ಕೆಲವು ಭಾಗಗಳು ಆಳವಿಲ್ಲದ ಕಪ್ಪು ಮಣ್ಣನ್ನು ಹೊಂದಿರ್ತವೆ ನೋಡಿ ಈ ಬೆಳಗಾವಿ ಬಿಜಾಪುರ ಕಲ್ಬುರ್ಗಿ ಯಾದಗಿರಿ ಅಂತಕ್ಕಂಥ ಒಂದು ಪ್ರದೇಶಗಳಲ್ಲಿ ನಾವು ಬ್ಲ್ಯಾಕ್ ಸಾಯಿಲ್ನ ನೋಡ್ಬೋದು ನೆಕ್ಸ್ಟು ಕೆಂಪು ಮಣ್ಣು ಈ ಕೆಂಪು ಮಣ್ಣು ಯಾವುದರಿಂದ ಮಾಡಲ್ಪಟ್ಟಿದೆ ಅಂತ ಮೊದಲು ನೋಡ್ತಾ ಹೋಗೋಣ ನೋಡಿ ಈ ಕೆಂಪು ಮಣ್ಣುಗಳು ಅಗ್ನಿಶಿಲೆಗಳ ವಿಘಟನೆಯಿಂದ ರೂಪುಗೊಳ್ಳುತ್ತವೆ ನೋಡಿ ಎಕ್ಸಾಂಪಲ್ ಕೇಳ್ಬೋದು ಈ ಕೆಳಗಿನ ಯಾವ ಶಿಲೆಗಳಿಂದ ಕೆಂಪು ಮಣ್ಣು ವಿಘಟನೆಗೊಳ್ಳುತ್ತದೆ ಅಂತಂದರೆ ರೆಡ್ ಆಕ್ಸೈಡ್ ಅಗ್ನಿಶಿಲೆಗಳಿಂದ ಇವು ವಿಘಟನೆಯನ್ನು ಹೊಂದತಕ್ಕಂಥ ನೋಡಿ ಈ ರೆಡ್ ಆಕ್ಸೈಡ್ ಅಥವಾ ಕೆಂಪು ಮಣ್ಣಲ್ಲಿ ರೆಡ್ ಆಕ್ಸೈಡ್ ಅಥವಾ ಕಬ್ಬಿಣದ ಆ್ಯಡ್ ಹೆಚ್ಚಿನ ಶೇಕಡವಾರು ಕಾರಣದಿಂದ ಇದು ಕೆಂಪು ಮಣ್ಣನ್ನು ಹೊಂದಿರ್ತದೆ ಅಂತಂದರೆ ಈ ಕೆಂಪು ಮಣ್ಣಲ್ಲಿ ರೆಡ್ ಆಕ್ಸೈಡ್ಗಳು ಹೆಚ್ಚು ಇರತಕ್ಕಂಥದ್ರಿಂದ ಈ ಮಣ್ಣು ಕೆಂಪಾಗಿ ಇರುತ್ತೆ ನೆಕ್ಸ್ಟು ನೋಡಿ ಈ ಕೆಂಪು ಮಣ್ಣು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ವ್ಯಾಪಕವಾಗಿ ಇದು ವಿತರಿಸಲು ನೋಡಿ ನಮ್ಮ ಕರ್ನಾಟಕದಲ್ಲಿ ವ್ಯಾಪಕವಾಗಿ ಕೆಂಪು ಮಣ್ಣು ವಿತರಿಸ್ತಕ್ಕಂಥದ್ದು ಇದು ರಾಜ್ಯದ ಬಹುತೇಕ ಸಂಪೂರ್ಣ ದಕ್ಷಿಣ ಮತ್ತು ಮಧ್ಯಭಾಗವನ್ನು ಆವರಿಸಿದ್ದಾರೆ ಅಂತಂದರೆ ಈ ಕೆಂಪು ಮಣ್ಣು ಬಹುತೇಕ ಸಂಪೂರ್ಣವಾಗಿ ನಮ್ಮ ಕರ್ನಾಟಕದಲ್ಲಿರ್ತಕ್ಕಂಥ ಮಧ್ಯಭಾಗ ಮತ್ತು ದಕ್ಷಿಣ ಕರ್ನಾಟಕದಲ್ಲಿ ಹೆಚ್ಚಾಗಿ ಇದು ಆವರಿಸ್ತಕ್ಕಂಥ ತದನಂತರ ಈ ಕೆಂಪು ಮಣ್ಣು ಯಾವ್ಯಾವ ಜಿಲ್ಲೆಗಳಲ್ಲಿ ಎಷ್ಟು ಭಾಗ ಕಂಡುಬರ್ತದೆ ಅಂತ ನೋಡ್ತಾವೆ ನೋಡು ನೋಡಿ ಚಿತ್ರದುರ್ಗದಲ್ಲಿ ಹೆಚ್ಚು ಕಂಡುಬರ್ತಕ್ಕಂಥದ್ದು ಶಿವಮೊಗ್ಗದಲ್ಲಿ ಹೆಚ್ಚು ಕಂಡುಬರ್ತಕ್ಕಂಥದ್ದು ಬೆಂಗಳೂರು ಅಥವಾ ಬೆಂಗಳೂರು ಗ್ರಾಮೀಣ ಸಾರಿ ರಾಮನಗರ ಮೈಸೂರು ಮಂಡ್ಯ ಮತ್ತು ತುಮಕೂರು ಜಿಲ್ಲೆಗಳಲ್ಲಿ ಇದು ಕೆಂಪು ಮಣ್ಣು ಹೆಚ್ಚಾಗಿ ಕಂಡುಬರ್ತಕ್ಕಂಥದ್ದು ನೋಡಿ ಕರ್ನಾಟಕದಲ್ಲಿ ಕೆಂಪು ಮಣ್ಣನ್ನು ಲೋಕಲ್ಲಿ ಮಸಾರಿ ಮಣ್ಣು ಅಂತಕ್ಕಂಥ ಕರಿತಾರೆ ಎಕ್ಸಾಮಲ್ಲಿ ಕೇಳ್ಬೋದು ಅಂತಂದರೆ ಕರ್ನಾಟಕದ ಸ್ಥಳೀಯ ಭಾಗದಲ್ಲಿ ಕೆಂಪು ಮಣ್ಣನ್ನು ಈ ಕೆಳಗಿನ ಯಾವ ಹೆಸರಿನಿಂದ ಗುರುತಿಸಲಾಗುತ್ತದೆ ಅಥವಾ ಕರೆಯಲಾಗುತ್ತದೆ ಅಂತ ಕೇಳಿದ್ರೆ ನಾವು ಏನಂತ ಹಾಕ್ಬೇಕಾಗತ್ತೆ ಮಸಾರಿ ಅಂತ ಕರೀತಾರೆ ತದನಂತರ ನೋಡಿ ಆಧಾರ್ ಕಾರ್ಡ್ ಬಗ್ಗೆ ನೋಡ್ತಾ ಹೋಗೋಣ ಅಥವಾ ಆಧಾರ್ ಬಗ್ಗೆ ನೋಡ್ತಾ ಕೆಳಗಿನವುಗಳಲ್ಲಿ ಯಾವುದು ಆಧಾರ್ ಸಂಬಂಧಿತವಾಗಿ ಉಚಿತವಾಗಿಲ್ಲ ಅಥವಾ ಸರಿಯಲ್ಲ ಅಂತ ನೋಡ್ತಾ ಹೋಗೋಣ ಮೊದಲಾಗಿ ಆಧಾರ್ನಲ್ಲಿ ಎಷ್ಟು ಸಂಖ್ಯೆ ಇದಾವಪ್ಪ ಅಂತ ಹೋಗೋಣ ಆಧಾರ್ ಸಂಖ್ಯೆಯಲ್ಲಿ ಹನ್ನೆರಡು ಸಂಖ್ಯೆಗಳಿವೆ ಯು ಯು ಐ ಡಿ ಎ ಐ ಅನ್ನು ಮೊದಲಾಗಿ ಭಾರತ ಸರ್ಕಾರದಿಂದ ಜನವರಿ ಎರಡು ಸಾವಿರದ ಒಂಬತ್ತರಲ್ಲಿ ಸ್ಥಾಪಿಸಲ್ಪಟ್ಟಿದೆ ನೋಡಿ ತದನಂತರ ನಂದನ್ ನಿಲೇಕಣಿ ಅವರು ಯು ಐ ಡಿ ಐನ ಮೊದಲ ಅಧ್ಯಕ್ಷರು ತದನಂತರ ಇವುಗಳಲ್ಲಿ ಯಾವುದು ಅಲ್ಲ ಇದಕ್ಕೆ ನಾವು ಏನಪ್ಪ ಆನ್ಸರ್ ನೋಡ್ತಾ ಬಂದ್ವಿ ಅಂತಂದರೆ ಇದಕ್ಕೆ ಆನ್ಸರು ಇವುಗಳಲ್ಲಿ ಯಾವುದು ಅಲ್ಲ ಅಂತಂದರೆ ಇದರಲ್ಲಿ ಯಾವುದು ಕೂಡ ತಪ್ಪಿಲ್ಲ ಅಂತ ಇದಕ್ಕೆ ಇದರಲ್ಲಿ ಎಲ್ಲವೂ ಹೇಳಿಕೆಗಳ ಸರಿಯಾಗಿದೆ ನೋಡಿ ನಾವು ಆಧಾರ್ ಕಾರ್ಡ್ನಲ್ಲಿ ಹನ್ನೆರಡು ಸಂಖ್ಯೆಗಳನ್ನು ನೋಡ್ತೀವಿ ನೆಕ್ಸ್ಟು ಯು ಡಿ ಐ ಡಿ ಇದು ಮೊದಲಾಗಿ ಭಾರತ ಸರ್ಕಾರದಿಂದ ಜನವರಿ ಎರಡು ಸಾವಿರದ ಒಂಬತ್ತರಲ್ಲಿ ಇದನ್ನು ಸ್ಥಾಪಿಸಲು ಶುರುವಾಯಿತು ಮೊದಲನೇದಾಗಿ ಈ ಯು ಐ ಡಿ ಎ ಐನ ಮೊದಲ ಅಧ್ಯಕ್ಷರು ಯಾರಾಗಿರ್ತಾರಪ್ಪ ಅಂತಂದರೆ ನಂದನ್ ಅವರು ಕೂಡ ಅಧ್ಯಕ್ಷರು ಆಗಿರ್ತಕ್ಕಂಥ ತದನಂತರ ನೋಡಿ ನೆಕ್ಸ್ಟು ಭಾರತೀಯ ಸೇನೆಗೆ ಸಂಬಂಧಿಸ್ತಕ್ಕಂಥದ್ದೇ ನೋಡಿ ಈ ಕೆಳಗಿನವುಗಳಲ್ಲಿ ಯಾರು ಭಾರತೀಯ ಸೇನೆಯ ಫೀಲ್ಡ್ ಮಾರ್ಷಲ್ ಆಗಿದ್ದಾರೆ ಅಂತ ನೋಡ್ತಾ ಹೋಗೋಣ ಮೊದಲನೇದಾಗಿ ಅಜಿತ್ ದೋವಲ್ ಅವರು ಮನೋಜ್ ಪಾಂಡೆ ಅವರು ಕೆ ಎಂ ಅವರು ಇವುಗಳಲ್ಲಿ ಯಾವುದು ಅಲ್ಲ ಅಂತ ಕೇಳಿದ್ದಾರೆ ಇದಕ್ಕೇನಪ್ಪ ಆನ್ಸರ್ ನೋಡ್ತಾ ಹೋದರೆ ಕೆ ಎಂ ಕಾರ್ಯಪ್ಪರವರು ಈಗ ಕೆ ಎಂ ಕಾರ್ಯಪ್ಪನವ್ರ ಬಗ್ಗೆ ನೋಡ್ತಾ ಹೋಗೋಣ ನೋಡಿ ಇವರೇ ಕೆ ಎಂ ಕಾರ್ಯಪ್ಪನವರು ನೋಡಿ ಇವರು ಕೆ ಎಂ ಕಾರ್ಯಪ್ಪನವರು ಭಾರತದ ಮೊದಲ ಫೀಲ್ಡ್ ಮಾರ್ಷಲ್ರವರು ಖ್ಯಾತ ಹೋಗಿದ್ದಾರೆ ಈ ಕೆ ಎಂ ಕಾರ್ಯಪ್ಪನವರು ಫೀಲ್ಡ್ ಮಾರ್ಷಲ್ ಆಗಿ ಭಾರತದ ಮೊದಲ ಫೀಲ್ಡ್ ಮಾರ್ಷಲ್ ಆಗಿ ಖ್ಯಾತರಾಗಿದ್ದಾರೆ ಇವರು ಯಾವತ್ತು ಜನಿಸ್ತಾರಪ್ಪ ಅಂತಂದರೆ ಸಾವಿರದ ಎಂಟುನೂರ ತೊಂಬತ್ತೊಂಬತ್ತರಲ್ಲಿ ಇವರು ಕಾರ್ಯಪ್ಪನವರು ಜನಸ್ತಾರೆ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಭಾರತದ ಸ್ವತಂತ್ರವಾಯಿತಾದ ನಂತರ ಭಾರತೀಯ ಸೇನೆಯ ಮೊದಲ ಕಮಾಂಡಿಂಗ್ ಚೀಫ್ ಆಗಿ ನೇಮಕ ಆದರಂತೆ ನೋಡಿ ಸಾವಿರದ ಒಂಬೈನೂರ ನಲವತ್ತೆರಡರಲ್ಲಿ ಸ್ವತಂತ್ರವಾದ ನಂತರ ಭಾರತೀಯ ಸೇನೆಯ ಮೊದಲ ಕಮಾಂಡರ್ ಚೀಫಾಗಿ ಇ ಎಂ ಕಾರ್ಯಪ್ಪನವರು ಸಾವಿರದ ಒಂಬೈನೂರ ನಲವತ್ತೊಂಬತ್ತರಲ್ಲಿ ನೇಮಕವನ್ನು ಗೊಳ್ತಕ್ಕಂಥದ್ದು ನೆಕ್ಸ್ಟು ಅವರು ಭಾರತೀಯ ಸೇನೆ ಅತ್ಯಂತ ಪ್ರಮುಖ ನಾಯಕರಲ್ಲಿ ಒಬ್ಬರಾಗಿದ್ದು ನೋಡಿ ಇವರು ಕೂಡ ಭಾರತೀಯ ಪ್ರಮುಖ ಸೇನೆ ನಾಯಕರಲ್ಲಿ ನಮ್ಮ ಕರ್ನಾಟಕದ ಕೊಡಗಿನ ಎಂ ಕಾರ್ಯ ಸಾರಿ ಕಾರ್ಯಪ್ಪನವರು ಬಹಳ ಪ್ರಮುಖವಾದಂಥ ವ್ಯಕ್ತಿ ನೆಕ್ಸ್ಟು ನೋಡಿ ಭಾರತೀಯ ಸೇನಾ ವ್ಯವಸ್ಥೆಯನ್ನು ಪುನರ್ ಸಂಘಟಿಸುವಲ್ಲಿ ಮತ್ತು ದೇಶದ ರಕ್ಷಣಾ ವ್ಯವಸ್ಥೆಯನ್ನು ಸದೃಢಗೊಳಿಸುವಲ್ಲಿ ಮಹತ್ತರ ಪಾತ್ರವನ್ನು ವಹಿಸತಕ್ಕಂಥದ್ದು ಯಾರು ಈ ಕಾರ್ಯಪ್ಪನವರು ತದನಂತರ ನೋಡಿ ಇವರು ಕೆ ಎಂ ಕಾರ್ಯಪ್ಪ ಅವರು ಸಾವಿರದ ಒಂಬೈನೂರ ನಲವತ್ತೆರಡರಲ್ಲಿ ದ್ವಿತೀಯ ಯುದ್ಧದ ಸಮಯದಲ್ಲಿ ವಿವಿಧ ಕಮಾಂಡ್ಗಳಲ್ಲಿ ಸೇವೆಯನ್ನು ಸಲ್ಲಿಸಿ ಹೆಸರು ಮಾಡಿರ್ತಕ್ಕಂಥ ನೋಡಿ ಈ ಕಾರ್ಯಪ್ನವರು ಸಾವಿರದ ಒಂಬೈನೂರ ನಲವತ್ತೆರಡನೇ ಅಂತ ಅಂದರೆ ಕ್ವಿಟ್ ಇಂಡಿಯಾ ಮೂಮೆಂಟಲ್ಲಿ ದ್ವಿತೀಯ ವಿಶ್ವ ಯುದ್ಧದ ಸಮಯದಲ್ಲಿ ವಿವಿಧ ಕಮಾಂಡ್ಗಳಲ್ಲಿ ಸೇವೆಯನ್ನು ಸಲ್ಲಿಸಿ ಹೆಸರನ್ನು ಮಾಡ್ತಕ್ಕಂಥವ್ರು ನೋಡಿ ಅವರ ಸೇನಾ ಮೆರವಿಗೆ ಅಥವಾ ದೇಶಭಕ್ತಿಗೆ ಎಲ್ಲರ ಮೆಚ್ಚುಗೆಯನ್ನು ಪಟ್ಟು ಇವರಿಗೆ ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ಫೀಲ್ಡ್ ಮಾರ್ಷಲ್ ಪಟ್ಟ ನೀಡಿ ಗೌರವಿಸಲಾಯಿತು ನೋಡಿ ಎಕ್ಸಾಮಲ್ಲಿ ಕೇಳ್ಬೋದು ಫೀಲ್ಡ್ ಯ ಕಾರ್ಯಪ್ಪನವರಿಗೆ ಈ ಕೆಳಗಿನ ಯಾವ ಒಂದು ಇಸ್ವಿಯಲ್ಲಿ ಫೀಲ್ಡ್ ಮಾರ್ಷಲ್ ಉದ್ಯಾನ ನೀಡಲಾಯಿತು ಅಂತ ಎಕ್ಸಾಮಲ್ಲಿ ಕೇಳಿದರೆ ನಾವು ಏನಪ್ಪ ಆನ್ಸರ್ ಹಾಕ್ಬೇಕಾಗುತ್ತೆ ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ಇವರಿಗೆ ಫೀಲ್ಡ್ ಮಾರ್ಷಲ್ ಅಂತಕ್ಕಂಥ ಉದ್ಯಾನ ನೀಡ್ತಕ್ಕಂಥ ನೆಕ್ಸ್ಟು ಅವರ ಸಾಧನೆಗಳು ನಮ್ಮ ರಾಷ್ಟ್ರಕ್ಕೆ ನೀಡಿದ ಸೇವೆಗಾಗಿ ಅವರ ಭಾರತೀಯ ಮಾತೃವಲ್ಲದೆ ಜಾಗತಿಕ ಮಟ್ಟದಲ್ಲಿಯೂ ಇವರು ಕೂಡ ಗೌರವವನ್ನು ಪಡೆದಿದ್ದಾರೆ ಯಾರು ಕಾರ್ಯಪ್ಪನವರು ಈಗ ನೋಡಿ ಎನ್ವಿರಾನ್ಮೆಂಟ್ಗೆ ಸಂಬಂಧ ಪರಿಸರ ಅಧ್ಯಯನಕ್ಕೆ ಸಂಬಂಧಿಸತಕ್ಕಂಥ ಕ್ವಶನು ಮೊದಲನಾಗಿ ಹಸಿರು ಮನೆ ಅಥವಾ ಗ್ರೀನ್ ಹೌಸ್ ಅನಿಲ ಮೀಥೇನ್ ಉತ್ಪಾದನೆಯೊಂದಿಗೆ ಯಾವ ಬೆಳೆಯು ಸಂಬಂಧವನ್ನು ಹೊಂದಿದೆ ಅಂತಂದರೆ ಹಸಿರು ಮನೆ ಪರಿಣಾಮದಲ್ಲಿ ಒಂದು ಅನಿಲವಾಗಿರ್ತಕ್ಕಂಥ ಮೀಥೇನ ಉತ್ಪಾದನೆಗೆ ಈ ಕೆಳಗಿನ ಯಾವ ಬೆಳೆ ಸಂಬಂಧ ಹೊಂದಿದೆ ಅಂತ ನೋಡ್ತಾ ಬಂದರೆ ಮೊದಲನೇದಾಗಿ ಜೋಳ ಸೇಬು ಅಕ್ಕಿ ಕಾಫಿ ಇದಕ್ಕೆ ಆನ್ಸರ್ ಏನಪ್ಪ ಅಂತ ನೋಡ್ತಾ ಹೋದರೆ ಇದಕ್ಕೆ ಸಂಬಂಧಿಸ್ತಕ್ಕಂಥದ್ದು ಜೋಳ ನೋಡಿ ಈ ಮೀಥೇನ್ ಉತ್ಪಾದನೆ ಯಾವ ರೀತಿ ಮಾಡ್ತಾರಪ್ಪ ಅಂತಂದರೆ ಈ ಮೀಥೇನ್ ಉತ್ಪವಾಗಿ ಮುಖ್ಯವಾಗಿ ಕೃಷಿ ಕಾಳುಗಳು ಪಶು ಪೋಷಣೆಯ ಕಳಪೆ ಮತ್ತು ಕಸದ ವಿಲೀನದ ವಿಲೀನಗಳಿಂದ ಮಾಡಲಾಗ ನೋಡಿ ಅಂತಂದರೆ ನಾವು ಕೃಷಿಯಲ್ಲಿ ಬೆಳೀತಕ್ಕಂಥ ಕಾಳುಗಳಿಂದ ನಾವು ಮೀತಿಯನ್ನು ಉತ್ಪಾದನೆಯನ್ನು ಮಾಡ್ತಕ್ಕಂಥದ್ದು ಮತ್ತು ಪಶುಗಳಿಂದ ಬರ್ತಕ್ಕಂಥ ಅಂತಂದರೆ ಪಶುಗಳು ಉಸಿರಾಡ್ತಕ್ಕಂಥ ಇದರಿಂದ ಅತಿ ಹೆಚ್ಚು ಮೀತಿಯನ್ನು ರಿಲೀಸ್ ಆಗ್ತಕ್ಕಂಥದ್ದು ನೆಕ್ಸ್ಟು ಕಸದ ವಿಲೀನಗಳಿಂದ ಮೀತಿಯನ್ನು ಉತ್ಪಾದನೆ ಆಗ್ತಕ್ಕಂಥ ಹೀಗಾಗಿ ಮೀತಿಯನ್ನು ಉತ್ಪಾದನೆ ಆಗ್ತಕ್ಕಂಥದ್ದು ನೆಕ್ಸ್ಟು ನೋಡಿ ಈಗ ಜೋಳ ಮತ್ತು ಇತರ ಧಾನ್ಯಗಳು ಜೋಳ ಅಕ್ಕಿ ಮತ್ತು ಕೊಂದಂಡು ಮುಂತಾದ ಧಾನ್ಯಗಳು ಬಯೋಡಿಸಾಸ್ಟರ್ನಲ್ಲಿ ಸಂಸ್ಕರಿಸುವ ಮೂಲಕ ಮೀಥೇನ್ ಉತ್ಪಾದನೆಯಲ್ಲಿ ಬಳಸಲಾಗುತ್ತೆ ನೋಡಿ ಅಂತಂದರೆ ನಾವು ಬೆಳಿತಕ್ಕಂಥ ಧಾನ್ಯಗಳನ್ನು ಒಂದು ಬಯೋಡಿಸ್ಟರ್ನಲ್ಲಿ ಹಾಕಿ ಆ ಬಯೋಡಿಸಾಸ್ಟರ್ನ ಸಂಸ್ಕರಣೆಗೊಂಡಾಗ ನಾವು ಮೀಥೇನನ್ನು ಪಡಿಬೋದು ತದನಂತರ ಹಣ್ಣು ಮತ್ತು ತರಕಾರಿ ಮತ್ತು ಹಣ್ಣು ತರಕಾರಿ ಚೀನಿಯಾಗಿ ಬಳಸುವುದರಿಂದ ಹೆಚ್ಚಿನ ರಾಸಾಯನಿಕ ಶಾಖ ಮತ್ತು ಪಚಯನ ಪ್ರ ಪ್ರಕ್ರಿಯೆಯಿಂದ ಮೀತಿಯನ್ನು ನಾವು ಉತ್ಪಾದನೆಯನ್ನು ಮಾಡತಕ್ಕಂಥಂದರೆ ನಾವು ಬಳಸ್ತಕ್ಕಂಥ ತರಕಾರಿಗಳು ಮತ್ತು ಹಣ್ಣುಗಳು ಇವುಗಳನ್ನು ನಾವು ಒಂದು ಗಾಳಿಯಾದಂಥ ಜಾಗದಲ್ಲಿ ಇಟ್ಟು ಅದನ್ನು ನಾವು ರಾಸಾಯನಿಕವಾಗಿ ಬಯೋಡಿ ಬಯೋಡಿಝ ಬಯೋಡಿ ಅಲ್ಲಿ ಆ ಪ್ರಕ್ರಿಯೆಯಲ್ಲಿ ನಾವು ಕೂಡ ಈ ಮಿಥೇನನ್ನು ಪಡಿತಕ್ಕಂಥದ್ದು ತದನಂತರ ಮನ್ನಿ ಕರಾವಳಿ ಕರ್ನಾಟಕದ ಜನಪ್ರಿಯ ಆಹಾರ ತಯಾರಿಕೆಯಾಗಿದೆ ಇದು ಯಾವ ತರಹದ ವಿಧದ ಒಂದು ಜನಪ್ರಿಯ ಆಹಾರ ಅಂತ ನೋಡ್ತಾ ಬರೋದಾದರೆ ರೊಟ್ಟಿ ಸಿಹಿ ತಿಂಡಿ ರಸಂ ದೋಸೆ ಇದಕ್ಕೆ ಏನಪ್ಪ ಅಂತಂದರೆ ಮನ್ನಿ ಅಂದರೆ ಏನಪ್ಪ ಅಂತಂದರೆ ಇದು ಒಂದು ಸಿಹಿ ತಿಂಡಿ ನೋಡಿ ಇದನ್ನು ನಮ್ಮ ದಕ್ಷಿಣ ಭಾಗದಲ್ಲಿ ಕೆಲಸ ಅಂತಕ್ಕಂಥ ಕರಿತಕ್ಕಂಥದ್ದು ನೋಡಿ ಈ ಮನ್ನಿ ಅಂತಕ್ಕಂಥದ್ದು ಕರಾವಳಿ ಕರ್ನಾಟಕದ ಪ್ರದೇಶಗಳಲ್ಲಿ ಮಂಗಳೂರು ಉಡುಪಿ ಕುಂದಾಪುರದಲ್ಲಿ ಇದು ಜನಪ್ರಿಯವಾಗಿರ್ತಕ್ಕಂಥ ಒಂದು ಸಿಹಿ ತಿಂಡಿ ನೋಡಿ ಇದು ಒಂದು ರೀತಿಯ ಸೀತಾಫಲವಾಗಿದ್ದು ತೆಂಗಿನ ಹಾಲು ಮತ್ತು ರಾಗಿ ಹಾಲು ಬೆಲ್ಲ ಮತ್ತು ಏಲಕ್ಕಿ ಪುಡಿಯನ್ನು ಸ್ವಲ್ಪ ತುಪ್ಪದೊಂದಿಗೆ ಐಚ್ಛಿಕವಾಗಿ ಬಳಸಿ ಇದನ್ನು ತಯಾರಿಯಾಗಿ ಮಾಡ್ತಕ್ಕಂಥದ್ದು ಅದನ್ನ ಈ ಮನ್ನಿ ಅಂತಕ್ಕಂಥ ಸಿಹಿಯನ್ನು ತಿಂಡಿಯನ್ನು ನೆಕ್ಸ್ಟು ಚಲನಚಿತ್ರೋತ್ಸವ ಸಂ ಚಲನಚಿತ್ರೋತ್ಸವಕ್ಕೆ ಸಂಬಂಧಿಸತಕ್ಕಂಥದ್ದು ನಲವತ್ ಅರವತ್ತೊಂಬತ್ತನೆಯ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿಯನ್ನು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಈ ಕೆಳಗಿನ ಯಾವ ನಟನಿಗೆ ಅತ್ಯುತ್ತಮ ನಟ ಪ್ರಶಸ್ತಿಯಾಗಿ ಗೆದ್ದಿದ್ದಾರೆ ಅಂತ ನೋಡ್ತಾ ಬರೋಣ ಮೊದಲನೇದಾಗಿ ರಣಬೀರ್ ಕಪೂರ್ ಯಶ್ ಅಲ್ಲು ಅರ್ಜುನ್ ತನಂತರ ವಿಜಯ್ ದೇವರ ಕೊಂಡ ಇದಕ್ಕೆ ಯಾವ್ದಪ್ಪ ಆನ್ಸರ್ ಅಂತಂದರೆ ಅಲ್ಲು ಅರ್ಜುನ್ರವರು ಎರಡು ಸಾವಿರದ ಇಪ್ಪತ್ತ್ಮೂರರ ಬೆಸ್ಟ್ ಆ್ಯಕ್ಟರ್ ಅವಾರ್ಡನ್ನು ಪಡ್ಕೊಂಡಿರ್ತಕ್ಕಂಥದ್ದು ಹಾಗಾದರೆ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಯಾರ್ಯಾರು ಯಾವ್ಯಾವ ಅವಾರ್ಡನ್ನು ಪಡ್ಕೊಂಡಿದ್ದಾರೆ ಅಂತ ನೋಡ್ತಾ ಬರೋಣ ನೋಡಿ ಈ ಅರವತ್ತೊಂಬತ್ತನೇ ರಾಷ್ಟ್ರೀಯ ಪ್ರಶಸ್ತಿ ವಿಜೇತರ ಸಂಪೂರ್ಣ ಪಟ್ಟಿ ಇದೆ ಇದರಲ್ಲಿ ಅತ್ಯುತ್ತಮ ನಟ ಅಲ್ಲೋ ಅರ್ಜುನ್ ಮೂವಿ ಪುಷ್ಪ ಅತ್ಯುತ್ತಮ ಚಲನಚಿತ್ರ ರಾಕೆಟ್ರಿ ಅಥವಾ ರಾಕೆಟ್ರಿ ಅಂತಂದರೆ ನಂಬಿ ನಾರಾಯಣ ಇಸ್ರೋದ ಮಾಜಿ ವಿಜ್ಞಾನಿಯಾಗಿರ್ತಕ್ಕಂಥ ನಂಬಿ ನಾರಾಯಣರವರ ನಿಜ ಜೀವನದ ಮೂವಿ ಅದು ರಾಕೆಟ್ರಿ ಅಂತಕ್ಕಂಥ ನೆಕ್ಸ್ಟು ಅತ್ಯುತ್ತಮ ಪೋಷಕ ನಟ ಪಂಕಜ್ ತ್ರಿಪಾಠಿ ಅವರು ಚಿತ್ರ ಮೀಮಿ ಅಂತಕ್ಕಂಥ ಚಿತ್ರ ಅತ್ಯುತ್ತಮ ಪೋಷಕ ನಟಿ ಪಲ್ಲವಿ ಜೋಶಿ ಅವರು ಮೂವಿ ದಿ ಕಾಶ್ಮೀರಿ ಫೈಲ್ಸ್ ಎಂತಕ್ಕಂಥದ್ದು ತದನಂತರ ನೋಡಿ ಜಿಯೋಗ್ರಫಿಗೆ ಸಂಬಂಧಿಸತಕ್ಕಂಥದ್ದೇ ಈ ಕೆಳಗಿನ ಯಾವ ನಗರವು ರೇಖಾಂಶದ ದೃಷ್ಟಿಯಿಂದ ಹೆಚ್ಚು ದೂರದಲ್ಲಿದೆ ಅಂತ ನೋಡ್ತಾ ಬಂದಾಗಿ ಬೆಂಗಳೂರು ಭೂಪಾಲ್ ಹೈದರಾಬಾದ್ ನೋಯ್ಡಾ ಇದಕ್ಕೆ ಏನಪ್ಪ ಆನ್ಸರ್ ಅಂತಂದರೆ ಭೂಪಾಲ್ ಎಂತಕ್ಕಂಥದ್ದು ನೋಡಿ ಈಗ ಇಂಡಿಯನ್ ಜಿಯೋಗ್ರಫಿಗೆ ಸಂಬಂಧಿಸತಕ್ಕಂಥದ್ದು ಮೊದಲಾಗಿ ಕೆಳಗಿಳಿನಲ್ಲಿ ಯಾವುದು ತಪ್ಪಾಗಿದೆ ಅಂತ ನೋಡ್ತಾ ಬರೋಣ ಭಾರತ ಮತ್ತು ಪಾಕಿಸ್ತಾನದ ನಡುವಿನ ರೇಖೆಯನ್ನು ರ್ಯಾಡ್ಕ್ಲಿಫ್ ಲೈನ್ ಎಂದು ಕರೆಯಲಾಗ್ತದೆ ತದನಂತರ ಭಾರತ ಮತ್ತು ಚೀನಾದ ನಡುವಿನ ಗಡಿಯನ್ನು ಮ್ಯಾಕ್ ಮೋಹನ್ ಲೈನ್ ಅಂತಕ್ಕಂಥ ಕರೆಯಲಾಗುತ್ತದೆ ಭಾರತ ಮತ್ತು ಬಾಂಗ್ಲಾದೇಶದ ನಡುವಿನ ಗಡಿ ರೇಖೆಯನ್ನು ಡುರಾಂಡ್ ಲೈನ್ ಅಂತಕ್ಕಂಥ ಕರೀತಾರೆ ಇವುಗಳಲ್ಲಿ ಯಾವುದು ಅಲ್ಲ ಇದಕ್ಕೆ ಏನಪ್ಪಾ ಅಂತಾರ ಆನ್ಸರ್ ಅಂತ ನೋಡ್ತಾ ಹೋದರೆ ಇವುಗಳಲ್ಲಿ ಯಾವುದು ಅಲ್ಲ ಈಗ ನೋಡ್ತಾ ಬರೋಣ ನೋಡಿ ಇದನ್ನು ನಾವು ಇಲ್ಲಿ ಕಾಣ್ತಕ್ಕಂಥ ಲೈನ್ನ ನಾವು ಇದು ಭಾರತ ಮತ್ತು ಪಾಕಿಸ್ತಾನ್ಗೆ ಇರ್ತಕ್ಕಂಥ ಬಾರ್ಡರ್ ಇದು ಮೂರು ಸಾವಿರದ ಮುನ್ನೂರ ಇಪ್ಪತ್ತ್ ಕಿಲೋಮೀಟರ್ ಇರತಕ್ಕಂಥ ಬಾರ್ಡರ್ ಈ ಬಾರ್ಡ್ರನ್ನ ನಾವು ಏನಂತ ಕರಿತೀವ ಅಂತಂದ್ರೆ ರ್ಯಾಡ್ ಕ್ಲಿಪ್ ಲೈನ್ ಅಂತ ಕರಿತೀವಿ ಅಥವಾ ಲೈನ್ ಆಫ್ ಕಂಟ್ರೋಲ್ ಅಂತ ಕರಿತಕ್ಕಂಥದ್ದು ತದನಂತರ ಇದು ಇಲ್ಲಿ ಕಾಣ್ತಕ್ಕಂಥ ಅರುಣಾಚಲ ಪ್ರದೇಶದಲ್ಲಿ ಕಂಡುಬರ್ತಕ್ಕಂಥ ಭಾರತ ಮತ್ತು ಚೀನಾದ ಗಡಿಯನ್ನು ನಾವು ರ್ಯಾಡ್ ಕ್ಲಿಫ್ ಲೈನ್ ಅಂತ ಕರಿತೀವಿ ಅಲ್ಲ ಸಾರಿ ಮ್ಯಾಕ್ ಮೋಹನ್ ಲೈನ್ ಅಂತಕ್ಕಂಥ ಕರಿತಕ್ಕಂಥದ್ದು ಇದನ್ನು ನಾವು ಇನ್ನೂ ಒಂದು ಕೂಡ ಲೈನ್ ಆಫ್ ಆ್ಯಕ್ಚುಯಲ್ ಕಂಟ್ರೋಲ್ ಅಂತ ಕೂಡ ಕರಿತೀವಿ ಇದು ಈ ಇಲ್ಲಿ ಕಾಣ್ತಕ್ಕಂಥ ಜಮ್ಮು ಮತ್ತು ಕಾಶ್ಮೀರ ಅಥವಾ ಲಡಾಖಲ್ಲಿ ಕಂಡುಬರ್ತಕ್ಕಂಥ ಈ ಭಾಗ ಮತ್ತು ಈ ಭಾಗ ಮತ್ತು ಈ ಭಾಗ ಕೂಡಿ ಭಾರತ ಚೀನಾದೊಂದಿಗೆ ಎಷ್ಟು ಗಡಿ ಹೊಂದಿದೆ ಅಂತಂದರೆ ಮೂರು ಸಾವಿರದ ನಾನ್ನೂರ ಎಂಬತ್ತೆಂಟು ಕಿಲೋಮೀಟ್ರ್ ಗಡಿ ಭಾಗವನ್ನು ಹೊಂದಿರತಕ್ಕಂಥದ್ದು ನೆಕ್ಸ್ಟು ಭಾರತ ಮತ್ತು ಭೂತಾನು ಎಷ್ಟು ಒಂದು ಗಡಿಗಳನ್ನು ಡಿಸ್ಟೆನ್ಸನ್ನು ಹೊಂದಿದ್ರ ಅಂತ ನೋಡ್ತಾ ಬಂದರೆ ಸಾವಿರದ ಏಳುನೂರ ಐವತ್ತೊಂದು ಕಿಲೋಮೀಟ್ರ್ ಡಿಸ್ಟೆನ್ಸ್ಗಳನ್ನು ಹೊಂದಿರತಕ್ಕಂಥದ್ದು ನೆಕ್ಸ್ಟು ಮತ್ತು ಭಾರತ ಮತ್ತು ಭೂತಾನ್ಗೆ ಗಡಿ ಎಷ್ಟು ಹಂಚಿಕೊಂಡಿದೆ ಅಂತಂದರೆ ಆರುನೂರ ತೊಂಬತ್ತೊಂಬತ್ತು ಕಿಲೋಮೀಟರ್ ಭಾರತ ಮತ್ತು ಭೂತಾನ್ನ ಗಡಿ ಇರ್ತಕ್ಕಂಥದ್ದು ತದನಂತರ ಭಾರತ ಮತ್ತು ಮಯನ್ಮಾರು ಎಷ್ಟು ಗಡಿಗಳನ್ನು ಹಂಚ್ಕೊಂಡಿದ್ದಾರೆ ಅಂತ ನೋಡ್ತಾ ಬಂದರೆ ನೋಡಿ ಇಲ್ಲಿ ಸಾವಿರದ ಆರುನೂರ ಅರುವ ನಲವತ್ತ್ಮೂರು ಕಿಲೋಮೀಟರ್ ಭಾರತ ಮತ್ತು ಮಯನ್ಮಾರ್ ಗಡಿ ಇರತಕ್ಕಂಥದ್ದು ತದನಂತರ ಭಾರತ ಬಾಂಗ್ಲಾದೇಶದೊಂದಿಗೆ ಅತಿ ಹೆಚ್ಚಿನ ದೂರ ಗಡಿಯನ್ನು ಹೊಂದಿರ್ತಕ್ಕಂಥದ್ದು ಎಕ್ಸಾಂಪಲ್ ಭಾಳ ರಿಪೀಟ್ ಆಗಿದೆ ಇದಕ್ಕೆ ನಾಲ್ಕು ಸಾವಿರದ ಒಂಬೈನೂರ ಏಳು ಕಿಲೋಮೀಟರ್ನ ನಮ್ಮ ಭಾರತ ಗಡಿ ಬಾಂಗ್ಲಾದೇಶದೊಂದಿಗೆ ಹೊಂದಿರತಕ್ಕಂಥದ್ದು ನೆಕ್ಸ್ಟು ನಮ್ಮ ಭಾರತದಲ್ಲಿ ಯಾವುದೇ ಒಂದು ಗಡಿಗಳನ್ನು ಹೊಂದಿರತಕ್ಕ ಹೊಂದದೇ ಇರತಕ್ಕಂಥ ಒಂದು ಪ್ರದೇಶಗಳಂತಂದರೆ ನಮ್ಮ ದಕ್ಷಿಣ ಭಾರತ ಅದರಲ್ಲಿ ನಾವು ಎಷ್ಟಪ್ಪ ಅಂತ ನೋಡ್ತಾ ಬಂದರೆ ಏಳು ಸಾವಿರದ ಐನೂರ ಹದಿನಾರು ಕಿಲೋಮೀಟರ್ಗಳು ಈ ಕೋಸ್ಟ್ ಅಂತಕ್ಕಂಥ ಒಂದು ಪ್ರದೇಶಗಳು ಯಾವ ರಾಷ್ಟ್ರದ ಗಡಿಯನ್ನು ಹೊಂದಿಲ್ಲ ನೆಕ್ಸ್ಟು ನೋಡಿ ಈಗ ಜಿ ಐ ಟೈಗೆ ಸಂಬಂಧಿಸತಕ್ಕಂಥ ಅಥವಾ ಗ್ಲೋಬಲ್ ಇಂಡಿಕೇಶನ್ಗೆ ಸಂಬಂಧಿಸತಕ್ಕಂತೆ ಇಲ್ಲೊಂದು ಕ್ವಶನ್ ಬಂದಿದೆ ನೋಡಿ ಮುಖ್ಯವಾಗಿ ಅಪ್ಪೆ ಮಿಡಿ ಎಂಬುದು ಯಾವುದರ ಸ್ಥಳೀಯ ವಿಧವಾಗಿದೆ ಅಂತ ಕೇಳಿದರೆ ಹಾಗಾದರೆ ಅಪ್ಪೆ ಮಿಡಿ ಏನಪ್ಪಾ ಅಂತ ಅಂತ ನೋಡ್ತಾಬೋದು ಇದು ಸೀಬೆ ಹಣ್ಣು ಸಪೋಟ ಮಾವು ಸೌತೆಕಾಯಿ ಆದರೆ ಅಪ್ಪೆ ಮಿಡಿ ಅಂತಂದ್ರೆ ಏನಪ್ಪ ಅಂತಂದರೆ ಅಪ್ಪೆ ಮಿಡಿ ಅಂತಕ್ಕಂಥದ್ದು ಒಂದು ಸಣ್ಣ ಮಾವಿನ ಜಾತಿ ಈಗ ನೋಡಿ ಫ್ರೆಂಡ್ಸ್ ಇದೇ ಅಪ್ಪೆ ಮಿಡಿ ಮಾವು ನೋಡಿ ಈಗ ಅಪ್ಪೆ ಅಥವಾ ಅಪ್ಪೆಕಾಯಿ ಅಥವಾ ಅಪ್ಪೆ ಮಿಡಿ ಎಂದು ಜನಪ್ರಿಯವಾಗಿ ಕರೆಯಲ್ಪಡುವ ಇದೊಂದು ವೈಶಿಷ್ಟ್ಯಪೂರ್ಣವಾದ ಉಪ್ಪಿನಕಾಯಿ ಎಂದೇ ಬಳಸಲಾಗುವಂಥ ಮಾವು ಏನಪ್ಪ ಅಂತಂದರೆ ಈ ಅಪ್ಪೆ ಮಿಡಿ ಮಾವಿನಕಾಯಿಯನ್ನು ಉಪ್ಪಿನಕಾಯಿ ಕಾಯಿಗಾಗಿ ನೋಡಿ ಈ ಒಂದು ಮಾವಿನಕಾಯಿ ಸುವಾಸಭರಿತವಾದ ಹಾಗೂ ರುಚಿಕರವಾಗಿದ ರುಚಿಕರವಾಗಿದ್ದು ಉಪ್ಪಿನಕಾಯಿ ಮಾಡಲು ಇದು ಪ್ರಶಸ್ತವಾಗಿದೆ ಅದು ಈ ಅಪ್ಪೆ ಮಿಡಿ ಅಂತಕ್ಕಂಥ ಒಂದು ಮಾವಿನಕಾಯಿ ಬಹಳ ರುಚಿ ಮತ್ತು ಬಹಳ ಸುವಾಸನ ಭರಿತವಾಗಿರ್ತಕ್ಕಂಥ ಮಾವಿನಕಾಯಿ ಇದು ಉಪ್ಪಿನಕಾಯಿಗೆ ಬಹಳ ಹೆಸರುವಾಸಿಯಾಗಿದೆ ನೋಡಿ ಈ ಅಪ್ಪೆ ಅಪ್ಪೆ ಮಿಡಿ ಮಾವು ಅಂತಕ್ಕಂಥದ್ದು ಜೀರಿಗೆ ಸುವಾಸನೆ ಹೊಂದಿರತಕ್ಕಂಥದ್ದು ಕರ್ಪೂರದ ಸುವಾಸನೆ ಮುಂತಾದ ವಿವಿಧ ಸುವಾಸನೆಗಳು ಈ ಅಪ್ಪೆ ಮೇಡಿ ಮಾವಿನಲ್ಲಿ ದೊರಕತಕ್ಕಂಥದ್ದು ನೆಕ್ಸ್ಟು ಇದು ಕೂಡ ಜಿ ಐ ಟ್ಯಾಗ್ಗೆ ಸಂಬಂಧಿಸಿದ ಫ್ರೆಂಡ್ಸ್ ಇತ್ತೀಚೆಗೆ ನಡೀತಕ್ಕಂಥ ಎಕ್ಸಾಮ್ಗಳಲ್ಲಿ ಜಿ ಐ ಟ್ಯಾಗ್ ಅಥವಾ ಗ್ಲೋಬಲ್ ಇಂಡಿಕೇಷನ್ಗಳ ಬಗ್ಗೆ ಬಹಳ ಕ್ವಶನ್ಸ್ ಹರೈಸ್ ಆಗ್ತಿರ್ತವೆ ಹಾಗೂ ನಾವು ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ ನಾನು ಕರ್ನಾಟಕದಲ್ಲಿ ಮತ್ತು ಭಾರತದಲ್ಲಿ ಬರ್ತಕ್ಕಂತಹ ಜಿ ಐ ಟ್ಯಾಗ್ ಅಥವಾ ಗ್ಲೋಬಲ್ ಇಂಡಿಕೇಶನ್ಗೆ ಸಂಬಂಧಿಸತಕ್ಕಂಥ ಕ್ಲಾಸ್ಗಳನ್ನು ಮಾಡ್ತಾ ಹೋಗ್ತೀನಿ ಫ್ರೆಂಡ್ಸ್ ಇದರಲ್ಲಿ ನೋಡಿ ಹಳ್ಳಿಯಿಂದ ಕಿನ್ನಾಳ ಕಲೆ ಯಾವುದಕ್ಕೆ ಪ್ರಸಿದ್ಧವಾಗಿದೆ ಅಂತ ಕೇಳಿದ್ದಾರೆ ಇದರಲ್ಲಿ ನೋಡಿ ಕಿನ್ನಾಳಕೊಳೆ ಸಾರಿ ಕಿನ್ನಾಳ ಕಲೆ ಅಂತಕ್ಕಂಥದ್ದು ಬೀದರ್ನಲ್ಲಿ ಪ್ರಸಿದ್ಧಿಯಾಗಿದೆಯಾ ತುಮಕೂರಿನಲ್ಲಿ ಪ್ರಸಿದ್ಧಿಯಾಗಿದೆಯಾ ಕೊಪ್ಪ ಕೊಪ್ಪಳದಲ್ಲಿ ಪ್ರಸಿದ್ಧಿಯಾಗಿದೆಯಾ ಬೆಳಗಾವಿಯಲ್ಲಿ ಪ್ರಸಿದ್ಧವಾಗಿದೆ ಅಂತ ಬಂತಂದರೆ ಈ ಕಿನ್ನಾಳ ಕಲೆ ಅಂತಕ್ಕಂಥದ್ದು ಕೊಪ್ಪಳದ ಕೊಪ್ಪಳದಲ್ಲಿ ಬರ್ತಕ್ಕಂಥ ಕಿನ್ನಾಳೆ ಅಂತಕ್ಕಂಥ ಬರ್ತಾರೆ ಈ ಕಿನ್ನಾಳ ಕಲೆ ಪ್ರಸಿದ್ಧ ಹಾಗಾದರೆ ಬೀದರ್ನಲ್ಲಿ ಬಿದಿರಿ ಕಲೆ ಜಿ ಎ ಟ್ಯಾಗನ್ನು ಪಡೆದುಕೊಂಡಿರ್ತಕ್ಕಂಥದ್ದು ನೆಕ್ಸ್ಟು ಬೆಳಗಾವಿಯಲ್ಲಿ ಬೆಳಗಾವಿಯ ಕುಂದ ಜಿ ಎ ಟ್ಯಾಗನ್ನು ಪಡ್ಕೊಂಡಿರ್ತಕ್ಕಂಥದ್ದು ನೋಡಿ ಇದೇ ಕಿನ್ನಾಳ ಕಲೆ ಈಗ ಕಿನ್ನಾಳ ಕಲೆ ಬಗ್ಗೆ ಸ್ವಲ್ಪ ಡಿಸ್ಕಷನ್ ಮಾಡ್ತಾ ಬರೋಣ ನೋಡಿ ಇದು ದೇಶದಲ್ಲಿ ವಿಶಿಷ್ಟ ಹೆಸರನ್ನು ಪಡೆದಿರುವ ಕಿನ್ನಾಳ ಇದು ಕೊಪ್ಪಳ ಜಿಲ್ಲೆಯಲ್ಲಿ ಸ್ವಂತ ನೋಡಿ ಇದು ಈ ಕಿನ್ನಾಳ ಕಲೆ ಕೊಪ್ಪಳ ಜಿಲ್ಲೆಗೆ ಸಂಬಂಧವನ್ನು ಪಡ್ತಕ್ಕಂಥದ್ದು ನೋಡಿ ಕೊಪ್ಪಳ ತಾಲೂಕಿನ ಕಿನ್ನಾಳ ಗ್ರಾಮದಲ್ಲಿ ದೇವರ ಗೊಂಬೆಗಳು ಸ್ಥಳೀಯ ದೇವರ ಮೂರ್ತಿಗಳು ಕಲಾಕೃತಿಗಳನ್ನು ಕೆತ್ತನೆ ಮಾಡಲಾಗ್ತದೆ ಅಂತೆ ನೋಡಿ ದೇಶ ವಿದೇಶಗಳಲ್ಲೂ ಕಿನ್ನಾಳ ಕಲೆಯ ಕಂಪು ಹರಡಿದೆ ದೇಶ ವಿದೇಶಗಳಲ್ಲಿ ಈ ಕಿನ್ನಾಳ ಕಲೆಯ ಕಂಪು ಹರಡಿದೆ ನೋಡಿ ಇದನ್ನು ಅರಿತ ಕೇಂದ್ರ ಸರ್ಕಾರ ಈ ಕಲೆಗೆ ಪ್ರಾಶಸ್ತ್ಯ ನೀಡೋ ಒಂದು ಹಿನ್ನೆಲೆಯಿಂದ ಅಂಚೆ ಹಿನ್ನೆಲೆಯಲ್ಲಿ ಅಂಚೆ ಲಕೋಟೆ ಮೇಲೆ ಕಲೆಗೆ ಪ್ರಾಶಸ್ತ್ಯವನ್ನು ನೋಡಿ ಅಂಚೆ ಲಕೋಟೆ ಮೇಲೆಗೆ ಅಂದರೆ ಅಂಚೆ ಲಕೋಟೆಯ ಆ ಒಂದು ಇದರ ಮೇಲೆ ಈ ಕಿನ್ನಾಳ ಕಲೆಯ ಮೇಲೆ ಒಂದು ಪ್ರಾಶಸ್ತ್ಯವನ್ನು ನೀಡಿದೆ ಇನ್ನು ಮುಂದೆ ಅಂಚೆ ಲಕೋಟೆಗಳ ಮೇಲೆ ಕೊಪ್ಪಳದ ಕಿನ್ನಾಳ ಕಲೆಯನ್ನು ರಾಜ ನೋಡಿ ಇನ್ನು ಮುಂದೆ ನಾವು ಅಂಚೆ ಲಕೋಟೆಗಳ ಮೇಲೆ ಕೊಪ್ಪಳದಲ್ಲಿ ಕಂಡು ಬರ್ತಕ್ಕಂತಹ ಕಿನ್ನಾಳ ಕಲೆಯನ್ನು ನಾವು ನೋಡ್ತಾ ಬರ್ಬೋದು ನೆಕ್ಸ್ಟು ಕವಿಗಳಿಗೆ ಸಂಬಂಧಿಸ್ತಕ್ಕಂಥದ್ದು ಅಂತಂದರೆ ಆರ್ಟ್ ಆ್ಯಂಡ್ ಕಲ್ಚರ್ ಬಗ್ಗೆ ಸಂಬಂಧಿಸತಕ್ಕಂಥದ್ರ ಬಗ್ಗೆ ನೋಡ್ತಾ ಹೋಗೋಣ ನೋಡಿ ಇವುಗಳಲ್ಲಿ ಮರಳಿ ಮಣ್ಣಿಗೆ ಪುಸ್ತಕವನ್ನು ಬರೆದಂತಹ ಕವಿ ಯಾರು ಅಂತ ಕೇಳಿದ್ದಾರೆ ಮೊದಲನದಾಗಿ ಅವರು ಕುವೆಂಪುರವರು ಕೋಟಾ ಶಿವರಾಮ ಕಾರಂತ್ರವರು ತದನಂತರ ತದನಂತರ ಗೋಪಾಲಕೃಷ್ಣ ಅಡಿಗರವರು ಹಾಗಾದರೆ ಮರಳಿ ಮಣ್ಣಿಗೆ ಕೃತಿಯನ್ನು ಬರೆದಿರ್ತಕ್ಕಂಥ ಕವಿ ಯಾರಪ್ಪ ಅಂತ ನೋಡ್ತಾ ಹೋದರೆ ಕೋಟಾ ಶಿವರಾಮ ಕಾರಂತ್ರವರು ಈ ಮರಳಿ ಮಣ್ಣಿಗೆ ಅಂತಕ್ಕಂಥ ಒಂದು ಪುಸ್ತಕವನ್ನು ಬರೀತಾರೆ ನೋಡಿ ಈಗ ಹಾಗಾದರೆ ಕೋಟಾಮ ಶಿವರಾಮ ಕಾರಂತರವರು ಯಾವ್ಯಾವ ಒಂದು ಕೃತಿಗಳನ್ನು ಬರೆದಿದ್ದಾರೆ ಅಂತ ನೋಡ್ತಾ ಬರೋಣ ಇವರನ್ನ ಕಡಲ ತೀರದ ಭಾರ್ಗವ ಅಂತ ಕರೀತಾರೆ ನೋಡಿ ಇವರ ಮುಖ್ಯವಾದಂಥ ಕೃತಿಗಳು ಯಾವ್ಯಾವಪ್ಪ ಅಂತಂದರೆ ಮೂಕಜ್ಜಿಯ ಕನಸುಗಳು ಇದು ಜ್ಞಾನಪೀಠ ಪ್ರಶಸ್ತಿ ತಂದು ಅಂದರೆ ಕಾ ಶಿವರಾಮ ಕಾರಂತರವರಿಗೆ ಜ್ಞಾನಪೀಠ ತಂದು ಕೊಟ್ಟಂತಹ ಕೆಳಗಿನ ಯಾವ ಒಂದು ಕೃತಿ ಅಂತ ಕೇಳಿದರೆ ಮೂಕಜ್ಜಿಯ ಕನಸುಗಳು ಎಂತಕ್ಕಂಥ ಒಂದು ಕೃತಿ ಇವರಿಗೆ ಜ್ಞಾನಪೀಠ ಪ್ರಶಸ್ತಿಯನ್ನು ತಂದುಕೊಡ್ತಕ್ಕಂಥ ನೆಕ್ಸ್ಟು ಮರಳಿ ಮಣ್ಣಿಗೆ ಚೋಮನ ನುಡಿ ಮನಗಳ ಸುಳಿಯಲ್ಲಿ ಬೆಟ್ಟದ ಜೀವ ಸರಸಮ್ಮನ ಸಮಾಧಿ ಧರ್ಮರಾಯನ ಸಂಸಾರ ಎಂತಕ್ಕಂಥ ಒಂದು ಕೃತಿಗಳನ್ನು ಕೋಟಾ ಶಿವಕುಮಾರ ಶಿವರಾಮ ಕಾರಂತರವರು ಬರೆದಿರ್ತಕ್ಕಂಥದ್ದು ನಂತರ ಇಂಡಿಯ ಕರ್ನಾಟಕ ಜಿಯೋಗ್ರಫಿಗೆ ಸಂಬಂಧಿಸತಕ್ಕಂಥದ್ದೇ ನದಿಗಳಲ್ಲೂ ಮೂಲಕ ನೋಡಿ ಶರಾವತಿ ನದಿ ಈ ಮೂಲಕ ಹರಿತಂತೆ ಈ ಕೆಳಗೆ ಯಾವ ನಗರಗಳ ಮೂಲಕ ಅರಬ್ಬಿ ಸಮುದ್ರಕ್ಕೆ ಸೇರ್ತದೆ ಅಂತ ಕೇಳಿದ್ದಾರೆ ಇದರಲ್ಲಿ ಅದರಲ್ಲಿ ಕುಮಟ ಕುಂದಾಪುರ ಪುತ್ತೂರು ಹೊನ್ನಾವರ ಈ ಯಾವ ನಗರದ ಮೂಲಕ ಶರಾವತಿ ನದಿ ಸಮುದ್ರವನ್ನು ಸೇರ್ತದೆ ಅಂತ ನೋಡ್ತಾ ಹೋದರೆ ಹೊನ್ನಾವರದ ಮೂಲಕ ಈ ಶರಾವತಿ ನದಿ ಸಮ ಅರಬ್ಬಿ ಸಮುದ್ರವನ್ನು ಸೇರ್ತಕ್ಕಂಥದ್ದು ಹಾಗಾಗಿ ನೋಡಿ ಇವು ಶರಾವತಿ ನದಿ ಬಗ್ಗೆ ನೋಡ್ತಾ ಹೋಗೋಣ ನೋಡಿ ಈ ಶರಾವತಿ ನದಿ ಎಲ್ಲಿ ಮೊದಲು ಜನಸ್ತಪ್ಪ ಅಂತಂದರೆ ಶರಾವತಿ ನದಿ ಇದು ಕರ್ನಾಟಕ ರಾಜ್ಯದ ಶಿವಮೊಗ್ಗ ಜಿಲ್ಲೆಯಲ್ಲಿ ಇದು ಪ್ರಾರಂಭ ಆಗ್ತಕ್ಕಂಥದ್ದು ಇದರ ಮಾಪನ ಶರಾವತಿ ನದಿಯ ಉದ್ದ ಸುಮಾರು ನೂರ ಇಪ್ಪತ್ತೆಂಟು ಕಿಲೋಮೀಟರ್ ಆಗಿದ್ದು ಇದು ಹಳ್ಳಿಯಲ್ಲ ಹಕ್ಕು ಸಮುದ್ರವನ್ನು ಸೇರ್ತದೆ ನೋಡಿ ಇದು ನೂರ ಇಪ್ಪತ್ತೆಂಟು ಕಿಲೋಮೀಟರ್ ಅರಿತಕ್ಕಂಥ ಇದು ಹಳ್ಳಿಯ ಮೂಲಕ ಅರಬ್ಬಿ ಸಮುದ್ರವನ್ನು ಸೇರ್ತಕ್ಕಂಥದ್ದು ನೆಕ್ಸ್ಟು ಈ ಶರಾವತಿ ನದಿ ಎಲ್ಲಿ ಹುಟ್ಟುತ್ತಪ್ಪ ಅಂತಂದ್ರೆ ಇದು ಶರಾವತಿ ನದಿ ಮೂಲ ಜಂಬಲವಾಡಿ ಬೆಟ್ಟದಲ್ಲಿದ್ದ ಹರಿಣಾಜಿ ಬೆಟ್ಟ ಶಿವಮೊಗ್ಗ ಜಿಲ್ಲೆ ನೋಡಿ ಕೇಳ್ಬೋದು ಈ ಕೆಳಗಿನ ಯಾವ ಬೆಟ್ಟಗಳಲ್ಲಿ ಶರಾವತಿ ನದಿ ಹುಟ್ಟುತ್ತಪ್ಪ ಅಂತಂದ್ರೆ ಜಂಬಲವಾಡಿ ಬೆಟ್ಟದಲ್ಲಿ ಈ ಶರಾವತಿ ನದಿ ಹುಟ್ಟತಕ್ಕಂಥದ್ದು ನೆಕ್ಸ್ಟು ಇದು ಯಾವ ಯಾವ ಮೂಲಕ ಯಾವ ಯಾವ ಪ್ರದೇಶಗಳ ಮೂಲಕ ಈ ಶರಾವತಿ ನದಿ ಹರಿತಪ್ಪ ಅಂತಂದ್ರೆ ಕರ್ನಾಟಕದ ಶಿವಮೊಗ್ಗ ಜಿಲ್ಲೆಯ ಮೂಲಕ ಈ ನದಿ ಹರಿದು ಹೊನ್ನಾವರದ ಮೂಲಕ ಸಮುದ್ರವನ್ನು ಸೇರ್ತಕ್ಕಂಥದ್ದು ಇಷ್ಟು ಈ ಶರಾವತಿ ನದಿಗೆ ಯಾವ ಯಾವ ಜಲಪಾತಗಳು ಸೃಷ್ಟಿಯಾಗಿದೆ ಅಂತ ನೋಡ್ತಾ ಬರೋಣ ನೋಡಿ ಇದರಲ್ಲಿ ಶರಾವತಿ ಜಲಪಾತ ಹಲ್ಸಿ ಜಲಪಾತ ಮತ್ತು ದುರ್ದುರ್ ಜಲಪಾತಗಳು ಈ ಶರಾವತಿ ನದಿಗೆ ನಿರ್ಮಿಸಲ ಅಂದರೆ ಅಥವಾ ಜಲಪಾತ ಸ್ವರೂಪಗಳನ್ನು ಪಡ್ಕಂಡಿದ್ದಾವೆ ನಂತರ ನೋಡಿ ಪರಿಸರ ಮತ್ತು ಆರ್ಥಿಕ ಮಹತ್ವ ಅಂತಂದರೆ ನದಿಯ ನದಿ ನವಜೀವನದ ಪ್ರಮುಖ ಉದ್ದೇಶಗಳೊಡನೆ ಪರಿಸರ ಹಾಗೂ ಕೃಷಿ ಸಹನ ಸೇರ್ತದೆ ಅಂತಂದರೆ ಅದು ಕಾಡು ಮೇಡಗಳಲ್ಲಿ ಹರಿತಕ್ಕಂಥ ಬಂದು ಅಲ್ಲಿರತಕ್ಕಂಥ ಪೋಷಕಾಂಶ ಖನಿಜಾಂಶಗಳನ್ನು ತಂದುಕೊಂಡು ಬಂದು ಮೆಕ್ಕಲು ಮಣ್ಣು ಅಥವಾ ಡೆಲ್ಟಾ ಪ್ರದೇಶಗಳಲ್ಲಿ ಬಿಡ್ತಕ್ಕಂಥ ನೆಕ್ಸ್ಟು ಇದು ಅಂತಿಮ ಹಂತ ನೋಡ್ತಾ ಬಂದರೆ ಈ ನದಿಯ ಅಂತಿಮ ಹಂತವು ಕಾಸರಗೋಡು ಜಿಲ್ಲೆಯ ಹೊನ್ನಾವರ ಪಟ್ಟಣದ ಸಮೀಪ ಅರೇಬಿಯ ಸಮುದ್ರವನ್ನು ಸೇರ್ತಕ್ಕಂಥದ್ದು ಯಾವುದು ಈ ಶರಾವತಿ ನದಿ ಅಂತಕ್ಕಂಥದ್ದು ನೆಕ್ಸ್ಟು ಇಂಡಿಯನ್ ರೈಲ್ವೇಸ್ಗೆ ಸಂಬಂಧಪಟ್ಟಂಗೆ ಕೊಂಕಣ ರೈಲ್ವೆ ನೆಟ್ವರ್ಕ್ ಜಾಲವು ಯಾವುದರ ಮೂಲಕ ಹಾದು ಹೋಗ್ತದೆ ಅಂತ ಕೇಳಿದ್ದಾರೆ ಅಂತಂದರೆ ನಮ್ಮ ಪಶ್ಚಿಮ ಘಟ್ಟಗಳಲ್ಲಿ ಬರ್ತಕ್ಕಂಥ ಮುಖ್ಯವಾಗಿ ಅರಿತಕ್ಕಂಥ ಈ ಕೊಂಕಣ ರೈಲ್ವೆ ಈ ಕೆಳಗಿನ ಯಾವುದರ ಮೂಲಕ ಹಾದು ಹೋಗ್ತದೆ ಅಂತ ಕೇಳಿದ್ದಾರೆ ಮೊದಲಾಗಿ ಹುಬ್ಬಳ್ಳಿ ಕಾರವಾರ ಹೊಸಪೇಟೆ ಬೇಲೂರು ಹಾಗಾದರೆ ಕೊಂಕಣ ಕರಾವಳಿಯಲ್ಲಿ ಇದು ಯಾವ ಪ್ರದೇಶದ ಮೂಲಕ ಹರಿದೋಗುತ್ತೆ ಹೋಗುತ್ತೆ ಅಂತಂದರೆ ಕಾರವಾರದ ಮೂಲಕ ಇದು ಹರಿದೋಗ್ತಕ್ಕಂಥದ್ದು ನೋಡಿ ಈಗ ಕೊಂಕಣ್ ರೈಲ್ವೆಗೆ ಸಂಬಂಧಿಸ ಸಂಬಂಧಪಟ್ಟಂಗೆ ನೋಡ್ತಾ ಹೋಗೋಣ ನೋಡಿ ಇದು ಕೊಂಕಣ್ ರೈಲ್ವೆಯು ಭಾರತೀಯ ರೈಲ್ವೆಯ ಪ್ರಮುಖ ಮಾರ್ಗಗಳಲ್ಲಿ ಒಂದಾಗಿದೆ ಇದು ಕೂಡ ಭಾರತೀಯ ರೈಲ್ವೆ ಮಾರ್ಗದಲ್ಲಿ ಇದು ಕೂಡ ಒಂದಾಗಿರ್ತಕ್ಕಂಥ ನೋಡಿ ಇದು ರಾಜ್ಯದಾದ್ಯಂತ ಹಲವಾರು ಪ್ರಮುಖ ರೈಲು ಮಾರ್ಗವನ್ನು ಹೊಂದಿದ್ದು ಮಂಗಳೂರು ಮತ್ತು ಗೋವಾದ ಮಧ್ಯದಲ್ಲಿ ನೋಡಿ ಇದು ಮಂಗಳೂರು ಮತ್ತು ಗೋವಾದ ಮಧ್ಯದಲ್ಲಿ ಸಂಪರ್ಕ ಸಂಪರ್ಕಿಸಲಾಗತಕ್ಕಂಥ ರೈಲು ಇದು ಮೂಲ ಸ್ಥಾನ ಎಲ್ಲಂತ ನೋಡ್ತಾ ಹೋದರೆ ಮತ್ತು ಅಂತಿಮ ಸ್ಥಾನ ಮೂಲ ಸ್ಥಾನ ಇದು ಅಗರ ಅಗರ ಅಥವಾ ಮಹಾರಾಷ್ಟ್ರದಲ್ಲಿ ಮಹಾರಾಷ್ಟ್ರದ ನವಿ ಮುಂಬೈನ ಅಗರದಲ್ಲಿ ಇದು ಶುರುವಾಗ್ತಕ್ಕಂಥದ್ದು ನೆಕ್ಸ್ಟು ಅಂತಿಮ ಅಂತಕ್ಕಂಥ ಕಾಸರಗೋಡಿನಲ್ಲಿ ಇದು ಕರ್ನಾಟಕದಲ್ಲಿ ಬರ್ತಕ್ಕಂಥ ಕಾಸರಗೋಡಿನಲ್ಲಿ ಇದು ಅಂತಿಮ ಯಾತ್ರೆಯನ್ನು ಮುಗಿಸ್ತಕ್ಕಂಥದ್ದು ನೆಕ್ಸ್ಟು ಮೂಲಭೂತ ವೈಶಿಷ್ಟ್ಯಗಳು ಈ ಕೊಂಕಣ ರೈಲ್ವೆಗೆ ಸಂಬಂಧಿಸ್ತಕ್ಕಂಥದ್ದು ಯಾವುದು ಅಂತ ನೋಡ್ತಾ ಬಂದರೆ ನೋಡಿ ಇದು ಕೊಂಕಣ್ ರೈಲ್ವೆ ಮಾರ್ಗವು ಸುಮಾರು ಏಳ್ನೂರ ಅರವತ್ತು ಕಿಲೋಮೀಟರ್ ಉದ್ದವಿದೆ ಅಂತಂದರೆ ನಾನ್ನೂರ ಎಪ್ಪತ್ತು ಮೈಲಿಗಳಷ್ಟು ಈ ಕೊಂಕಣ ಕಲಾವಲಿರ ಒಂದು ಉದ್ದ ಇರ್ತಕ್ಕಂಥದ್ದು ನೆಕ್ಸ್ಟು ಪರಿಸರ ಅಂತ ನೋಡ್ತಾ ಬರೋ ನೋಡಿ ಇದು ಈ ಕೊಂಕಣ ಮಾರ್ಗವು ಕನ್ನಡದ ಕೊಂಕಣ ತೀರದ ಬೆಟ್ಟ ಕಾಡು ನದಿಗಳ ಮೂಲಕ ಈ ಕೊಂಕಣ ರೈಲ್ವೆ ಹರಿತಕ್ಕಂಥದ್ದು ನೆಕ್ಸ್ಟು ಇದು ಪ್ರಯಾಣಿಕರಿಗೆ ಸುಂದರವಾದಂತಹ ನೈಸರ್ಗಿಕ ದೃಶ್ಯಗಳು ಅಂತಂದರೆ ಆ ಪಶ್ಚಿಮ ಘಟ್ಟದಲ್ಲಿ ಹರಿತಿರ್ತಕ್ಕಂಥ ಕಾಡು ಪ್ರಾಣಿಗಳು ನೋಡ್ತಕ್ಕಂಥದ್ದು ಬೆಟ್ಟ ನದಿ ಜರಿಗಳನ್ನು ಆ ಒಂದು ರೀಲ್ನಲ್ಲಿ ನೋಡ್ತಕ್ಕಂಥದ್ದು ಇದರಿಂದಾಗಿ ಪ್ರಯಾಣಿಕರಿಗೆ ಸುಂದರ ನೈಸರ್ಗಿಕ ದೃಶ್ಯಗಳು ಅನುಭವಿಸಲು ಸಾಧ್ಯವನ್ನು ಆಗ್ತಕ್ಕ ನೆಕ್ಸ್ಟು ಅದನ್ನು ಯಾವ ರೀತಿ ಅದನ್ನು ಮಾಡಿಫೈಡ್ ಮಾಡಿದ್ದಾರೆ ಅಂತಂದರೆ ಈ ಕೊಂಕಣ ರೈಲ್ವೆನ ಈ ಇಂಜಿನಿಯರಿಗೆ ಸಂಬಂಧಿಸತಕ್ಕಂಥದ್ದು ಈ ರೈಲ್ವೆ ಮಾರ್ಗವು ಎರಡು ಸಾವಿರಕ್ಕೂ ಹೆಚ್ಚು ಸಹಾಯಕ ಘಟ್ಟಗಳು ಅಥವಾ ಬ್ರಿಡ್ಜ್ಗಳನ್ನು ಹೊಂದಿರತಕ್ಕಂಥದ್ದು ನಂತರ ಇದು ತೊಂಬತ್ತಕ್ಕೂ ಹೆಚ್ಚು ಟನಲ್ಸ್ ಅಥವಾ ಸುರಂಗಗಳನ್ನು ಹೊಂದಿರತಕ್ಕಂಥದ್ದು ಇದು ಸಾಂಸ್ಕೃತಿಕ ಮತ್ತು ತಾಂತ್ರಿಕವಾಗಿ ವೈಶಿಷ್ಟ್ಯಪೂರ್ಣವಾಗಿದೆ ಅದು ಈ ಕೊಂಕಣ್ ರೈಲ್ವೆ ಅಂತಕ್ಕಂಥದ್ದು ನೆಕ್ಸ್ಟು ಈ ಕೊಂಕಣ್ ರೈಲ್ವೆ ಯಾವ್ಯಾವ ಒಂದು ರಾಜ್ಯಗಳ ಮುಖಲಾಂ ಮುಖ ಮುಖಾಂತರ ಹರಿತಕ್ಕಂಥದ್ದು ಅಂತಂದರೆ ಮಹಾರಾಷ್ಟ್ರದ ಮೂಲಕ ಹರಿತಕ್ಕಂಥದ್ದು ಗೋವಾ ಮುಖಾಂತರ ಹರಿತಕ್ಕಂಥದ್ದು ಕರ್ನಾಟಕ ಮೂಲಕ ಇದು ಹರಿತಕ್ಕಂಥದ್ದು ನೋಡಿ ಈ ಯಾವುದಕ್ಕೆ ಮುಖ್ಯವಾಗಿ ಸಂಬಂಧಿಸತಕ್ಕಂಥದ್ದು ಈ ಕೊಂಕಣ ರೈಲ್ವೆ ಅಂತಕ್ಕಂಥದ್ದು ಭಾರತದ ಅತ್ಯಾಧುನಿಕ ಮತ್ತು ಪ್ರಮುಖ ರೈಲು ಮಾರ್ಗಗಳಲ್ಲಿ ಒಂದಾಗಿದೆ ಇದು ಭಾರತದ ಪ್ರವಾಸಿಗರಿಗೆ ಅಪೂರ್ವ ಅನುಭವವನ್ನು ಒದಗಿದೆ ಅಂತಂದರೆ ಭಾರತದಲ್ಲಿ ಎಲ್ಲೆಲ್ಲಿ ನಾವು ಪ್ರವಾಸ ಮಾಡ್ತೀವೋ ಅಲ್ಲಿ ಎಸ್ಪೆಷಲಿ ಪಶ್ಚಿ ಪಶ್ಚಿಮ ಘಟ್ಟಗಳಲ್ಲಿ ಪರಿಸರದ ಒಂದು ಸೌಂದರ್ಯವನ್ನು ಸವಿಯಲಿಕ್ಕೆ ಈ ಕೊಂಕಣ ರೈಲ್ವೆ ಬಹಳ ಮುಖ್ಯವನ್ನು ಹೊಂದಿದೆ ನೆಕ್ಸ್ಟು ನೋಡಿ ಈ ಕೆಳಗಿನ ಘಟಕಗಳನ್ನು ಅವುಗಳನ್ನ ನಡೆದ ಕಾಲಾನುಕ್ರಮದಲ್ಲಿ ಜೋಡಿಸಿ ಅಂತ ಕೇಳಿದರೆ ಮೊದಲನೇದಾಗಿ ಕ್ವಿಟ್ ಇಂಡಿಯಾ ಮೂಮೆಂಟ್ ಅಥವಾ ಭಾರತ ಬಿಟ್ಟು ತೊಲಗಿ ನೆಕ್ಸ್ಟು ದಂಡಿ ಮೆರವಣಿಗೆ ಅಥವಾ ದಂಡಿ ಮಾರ್ಚ್ ಅಂತಕ್ಕಂಥದ್ದು ನೆಕ್ಸ್ಟು ಖಿಲಾಫತ್ ಚಳವಳಿ ಖಿಲಾಫತ್ ಮೂಮೆಂಟ್ ಅಂತಕ್ಕಂಥದ್ದು ನೆಕ್ಸ್ಟು ಸ್ವದೇಶಿ ಚಳವಳಿ ಸ್ವದೇಶಿ ಮೂಮೆಂಟ್ ಅಂತಕ್ಕಂಥ ಇದಕ್ಕೆ ಆನ್ಸರ್ ಏನಪ್ಪ ಅಂತ ನೋಡ್ತಾ ಬರೋಣ ಇದಕ್ಕೆ ಆನ್ಸರು ಭಾರತ ಬಿಟ್ಟು ತೊಲಗಿ ಚಳುವಳಿ ಎಂತಕ್ಕಂಥದ್ದು ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ನಡೀತಕ್ಕಂಥದ್ದು ಸಾವಿರದ ಒಂಬೈನೂರ ನಲವತ್ತೆರಡರಲ್ಲಿ ದಂಡಿ ಮೆರವಣಿಗೆ ನಡೀತಕ್ಕಂಥದ್ದು ಸಾವಿರದ ಒಂಬೈನೂರ ಮೂವತ್ತರಲ್ಲಿ ಕಿಲೋಫತ್ ಚಳವಳಿ ನಡೀತಕ್ಕಂಥದ್ದು ಸಾವಿರದ ಒಂಬೈನೂರ ಹತ್ತೊಂಬತ್ತರಿಂದ ಸಾವಿರದ ಒಂಬೈನೂರ ಇಪ್ಪತ್ತೆರಡರಲ್ಲಿ ನಡೀತಕ್ಕಂಥದ್ದು ನೆಕ್ಸ್ಟು ಸ್ವದೇಶಿ ಮೂವ್ಮೆಂಟ್ ನಡೀತಕ್ಕಂಥದ್ದು ಸಾವಿರದ ಒಂಬೈನೂರ ಐದು ಇದು ದಂಡಿ ಮೆರವಣಿಗೆ ಸಾವಿರದ ಒಂಬೈನೂರ ಮೂವತ್ತು ಇದು ಭಾರತ ಬಿಟ್ಟು ತೊಲಗಿ ಸಾವಿರದ ಒಂಬೈನೂರ ನಲವತ್ತರ ಇದರಲ್ಲಿ ಮೊದಲು ಸ್ವದೇಶಿ ಮೂಮೆಂಟ್ ನಡೀತಕ್ಕಂಥದ್ದು ಮೊದಲು ಸ್ವದೇಶಿ ಚಳವಳಿ ನಡೀತಕ್ಕಂಥದ್ದು ತದನಂತರ ಖಿಲಾಫ್ ಚಳವಳಿ ನಡೀತಕ್ಕಂಥದ್ದು ತದನಂತರ ದಂಡಿ ಮೆರವಣಿಗೆ ನಡೀತಕ್ಕಂಥದ್ದು ಹಾಗೆ ತದನಂತರ ಕ್ಯೂಟಿಯಾ ಮೂವ್ಮೆಂಟ್ ನಡೀತಕ್ಕಂಥದ್ದು ಹಾಗಾಗಿ ಇದಕ್ಕೆ ಏನೇ ಆನ್ಸರ್ ಏನಪ್ಪ ಅಂತಂದರೆ ನಾಲ್ಕು ಮೂರು ಎರಡು ಒಂದು ಅಂತಕ್ಕಂಥದ್ದು ಇದಕ್ಕೆ ಆನ್ಸರ್ ಆಗುತ್ತೆ ಈಗ ಮೊದಲಿನಿಂದಾಗಿ ನೋಡಿ ಭಾರತ ಬಿಟ್ಟು ತೊರೆಗೆ ಅಥವಾ ಕ್ವಿಟ್ ಇಂಡಿಯಾ ಮೂಮೆಂಟ್ ಬಗ್ಗೆ ನೋಡ್ತಾ ಬಣ್ಣ ನೋಡಿ ಇದು ಕ್ವಿಟ್ ಇಂಡಿಯಾ ಮೂಮೆಂಟು ಸಾವಿರದ ಒಂಬೈನೂರ ನಲವತ್ತೆರಡರಲ್ಲಿ ನಡೀತಕ್ಕಂಥ ಇದು ಮಹಾತ್ಮ ಗಾಂಧಿ ಮತ್ತು ಕಾಂಗ್ರೆಸ್ ಪಕ್ಷದ ಆಹ್ವಾನದಲ್ಲಿ ನಡೆದ ಚಳುವಳಿ ಬ್ರಿಟಿಷ್ ಅಧಿಕ ನೋಡಿ ಅಂದರೆ ಇದು ಏನಪ್ಪ ಅಂತಂದರೆ ಬ್ರಿಟಿಷ್ ಅಧಿಕಾರವನ್ನು ನಮ್ಮ ಭಾರತದಿಂದ ಹೊರಹಾಕಲಿಕ್ಕೆ ಶುರುವಾದಂತಹ ಚಳುವಳಿ ಇದು ನೋಡಿ ಈ ಚಳುವಳಿ ದೇಶದಾದ್ಯಂತ ನೋಡಿ ಈ ಈ ಒಂದು ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಅಂತಕ್ಕಂಥದ್ದು ಸ್ವತಂತ್ರ ಹೋರಾಟಕ್ಕಾಗಿ ಇದು ತೀವ್ರ ಹೋರಾಟದ ಭಾಗವಾಗಿದ್ದು ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಭಾರತ ಸ್ವತಂತ್ರವನ್ನು ಸಾಧಿಸಲು ಸಹಾಯವನ್ನು ಮಾಡಿತು ಯಾವುದು ಈ ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಅಂತಕ್ಕಂಥದ್ದು ತದನಂತರ ದಂಡಿ ಮಾರ್ಚ್ ಅಥವಾ ದಂಡಿ ಮೆರವಣಿಗೆ ಅಂತಕ್ಕಂಥದ್ದು ನೋಡಿ ಇದು ಕೂಡ ಸಾವಿರದ ಒಂಬೈನೂರ ಮೂವತ್ತರಲ್ಲಿ ಮಹಾತ್ಮ ಗಾಂಧಿ ನಡೆಸಿದ ಪ್ರಮುಖ ಚಳುವಳಿ ಇದು ಯಾವುದಕ್ಕೆ ಸಂಬಂಧಿಸತಕ್ಕಂಥದ್ದು ಅಂತಂದರೆ ಉಪ್ಪಿನ ಉದ್ಯಮವನ್ನು ವಿರೋಧಿಸಲು ಅಂತಂದರೆ ಉಪ್ಪಿನ ಉದ್ಯಮವನ್ನು ನಾವು ಶುರು ಮಾಡ್ತಾ ಅಂತಂದರೆ ಬ್ರಿಟಿಷರಿಂದ ನಾವು ಪಡೆದುಕೊಂಡು ನಾವು ಅದನ್ನು ಯಾವ ರೀತಿ ಬಳಸ್ತಕ್ಕಂಥದ್ದು ಅಂತ ಅವರು ಈ ಒಂದು ಸಹ ಉಪ್ಪಿನ ಉತ್ಪಾದನೆಗೆ ಸಂಬಂಧಿಸತಕ್ಕಂಥದ್ದು ಈ ದಂಡಿ ಮೆರವಣಿಗೆಯನ್ನು ಶುರು ಮಾಡ್ತಕ್ಕಂಥದ್ದು ಇದರಲ್ಲಿ ಇವರು ಇಪ್ಪತ್ನಾಲ್ಕು ದಿನಗಳ ಕಾಲ ಮುನ್ನೂರ ತೊಂಬತ್ತು ಕಿಲೋಮೀಟರ್ ನಡೆಯುವ ಮೂಲಕ ದಂಡಿಯನ್ನು ತಲುಪ್ತಾರೆ ನೋಡಿ ಈ ಮಹಾತ್ಮ ಗಾಂಧೀಜಿಯವರು ಇಪ್ಪತ್ನಾಲ್ಕು ದಿನಗಳ ಕಾಲ ಒಂಬೈ ಮುನ್ನೂರ ತೊಂಬತ್ತು ಕಿಲೋಮೀಟರ್ಗಳನ್ನು ನಡೆದು ಇವರು ದಂಡಿಯನ್ನು ತಲುಪ್ತಕ್ಕಂಥದ್ದು ನೋಡಿ ಈ ಮೆರವಣಿಗೆಗೆ ಭಾರತೀಯ ಸ್ವತಂತ್ರ ಚಳುವಳಿಯ ತೀವ್ರತೆಯನ್ನು ಹೆಚ್ಚಿಸಿತು ನೋಡಿ ಈ ದಂಡಿ ಮೆರವಣಿಗೆ ಭಾರತೀಯ ಸ್ವತಂತ್ರ ಹೋರಾಟದಲ್ಲಿ ಬಹಳ ಸ್ವತಂತ್ರದ ಬಗ್ಗೆ ತೀವ್ರತೆಯನ್ನು ಹೆಚ್ಚಿತು ಮತ್ತು ಬ್ರಿಟಿಷ್ ಸರ್ಕಾರದ ವಿರುದ್ಧ ಸಾಮೂಹಿಕ ಪ್ರತಿಭಟನೆಯನ್ನು ಇದು ಪ್ರೇರೇಪಿಸ್ತೀವಿ ಅದು ಈ ದಂಡಿ ಮಾರ್ಚ್ ಅಂತಕ್ಕಂಥ ತದನಂತರ ನೋಡಿ ಖಿಲಾಫತ್ ಮೂ್ಮೆಂಟ್ಗೆ ಬಂದಾಗ ಇದು ಖಿಲಾಫತ್ ಚಳವಳಿಯು ಸಾವಿರದ ಒಂಬೈನೂರ ಹತ್ತೊಂಬತ್ತರಿಂದ ಸಾವಿರದ ಒಂಬೈನೂರ ಇಪ್ಪತ್ತ್ನಾಲ್ಕರಲ್ಲಿ ಮಹಾತ್ಮ ಗಾಂಧಿ ಮತ್ತು ಮುಸ್ಲಿಂ ನಾಯಕರ ನಡುವೆ ನಡೆಸಿದಂತಹ ಚಳವಳಿ ಈ ಖಿಲಾಫತ್ ಚಳವಳಿ ಮಹಾತ್ಮ ಗಾಂಧೀಜಿ ಮತ್ತು ಮುಸ್ಲಿಂ ನಾಯಕರ ನಡೆಸಿದಂತಹ ಚಳವಳಿ ನೋಡಿ ಇದು ಕೂಡ ಪ್ರಥಮ ಜಾಗತಿಕ ಯುದ್ಧದ ನಂತರ ಓಟೋಮನ್ ಖಿಲಾಫತ್ ವಿರುದ್ಧ ಬ್ರಿಟಿಷರ ವರ್ತನೆಯು ವಿರುದ್ಧ ವ್ಯಕ್ತಪಡಿಸಲು ಇದು ಕೈಗೊಳ್ಳ ನೋಡಿ ಅಂತಂದರೆ ಪ್ರಥಮ ಜಾಗತಿಕ ಯುದ್ಧದ ನಂತರ ಒಟೋಮನ್ ಓಟೋಹೊಮನ್ ಖಿಲಾಫತ್ ವಿರುದ್ಧ ಈ ಬ್ರಿಟಿಷರ ವರ್ತನೆ ವಿರುದ್ಧ ನಮ್ಮ ಭಾರತದವರು ಈ ಚಳುವಳಿಯನ್ನು ಹೂಡಿರ್ತಕ್ಕಂಥದ್ದು ಇದು ಕಾಂಗ್ರೆಸ್ ಮತ್ತು ಮುಸ್ಲಿಂ ಲೀಗ್ ನಡುವಿನ ಸಹಕಾರವನ್ನು ಉತ್ತೇಜಿಸಿದ ಭಾರತೀಯ ಸ್ವಾತಂತ್ರ್ಯ ಚಳವಳಿಯಲ್ಲಿ ನೆರವಾಗ ನೋಡಿ ಅಂತಂದರೆ ಭಾರತದ ಸ್ವಾತಂತ್ರ್ಯ ಹೋರಾಟದ ಸಮಯದಲ್ಲಿ ಭಾರತ ಹಿಂದೂಗಳು ಮತ್ತು ಅದ ಕಾಂಗ್ರೆಸ್ ಮತ್ತು ಮುಸ್ಲಿಂ ಲೀಗ್ ನಡುವಿನ ಸಹಕಾರವನ್ನು ಉತ್ತೇಜಿಸತಕ್ಕಂಥ ಒಂದು ಚಳವಳಿ ಯಾವುದಪ್ಪ ಅಂತಂದರೆ ಖಿಲಾಫ್ ಚಳವಳಿ ತದನಂತರ ಸ್ವದೇಶಿ ಚಳವಳಿ ನೋಡ್ತಾ ಬರೋಣ ಸ್ವದೇಶಿ ಚಳವಳಿ ಇದು ಸಾವಿರದ ಒಂಬೈನೂರ ಐದರಲ್ಲಿ ನಡೀತಕ್ಕಂಥದ್ದು ಇದು ಭಾರತದಲ್ಲಿ ನಡೆದ ಸಂಘಟಿತ ಚಳವಳಿ ಬ್ರಿಟಿಷ್ ಸಾಮ್ರಾಜ್ಯದ ವಿರುದ್ಧ ಅಭಿಮಾನವನ್ನು ಉತ್ತೇಜಿಸಲು ಮದ್ರಾಸು ಬಂಗಾಳ ಮತ್ತು ಕರ್ನಾಟಕದಲ್ಲಿ ವ್ಯಾಪಕವಾಗಿ ನಡೆದು ತಂತ್ರಜ್ಞಾನ ಮತ್ತು ವಸ್ತುಗಳ ಮೇಲಿನ ಬ್ರಿಟಿಷ್ ಒತ್ತಡವನ್ನು ವಿರೋಧಿಸಿತು ಅಂತಂದ್ರೆ ಬ್ರಿಟಿಷ್ ವಸ್ತುಗಳನ್ನು ವಿರೋಧಿಸಿ ನಮ್ಮ ದೇಶದಲ್ಲಿ ಉತ್ಪಾದನೆ ಮಾಡ್ತಕ್ಕಂಥ ವಸ್ತುಗಳನ್ನು ಅಥವಾ ನಮ್ಮ ದೇಶಕ್ಕೆ ಸಂಬಂಧಿಸಕ್ಕಂಥ ಯಾವುದೇ ಒಂದು ಶಿಕ್ಷಣ ಸಂಸ್ಥೆಗಳು ಮತ್ತು ಉತ್ಪನ್ನಗಳನ್ನು ಅತಿ ಹೆಚ್ಚು ನಾವು ಬೆಂಬಲಿಸಲಿಕ್ಕೆ ಈ ಒಂದು ಚಳುವಳಿ ಮುಖ್ಯವಾಗಿ ಕಾರಣ ಆಗ್ತಕ್ಕಂಥದ್ದು ನೆಕ್ಸ್ಟು ಈ ಒಂದು ಚಳುವಳಿಯಿಂದ ಏನಪ್ಪಾ ನಾವು ಮುಖ್ಯವಾಗಿ ಕಳ್ ಈ ಚಳುವಳಿ ಭಾರತೀಯ ಸ್ವತಂತ್ರ ಚಳುವಳಿ ಮತ್ತು ರಾಷ್ಟ್ರೀಯತೆಯ ಉಂಟು ಮಾಡಲು ಪ್ರಮುಖವಾಗಿ ಒಂದು ಕಾರಣವನ್ನು ಆಯಿತು ತದನಂತರ ನೋಡಿ ಬೋರ್ಡೆಕ್ಸ್ ಮಿಶ್ರಣ ಅಥವಾ ಇದು ಕರಾವಳಿ ಕರ್ನಾಟಕದಲ್ಲಿ ಸಾಮಾನ್ಯವಾಗಿ ಬಳಸುವ ಸಿಲೀಂದ್ರ ಈ ಕೆಳಗಿನ ಯಾವುದರ ರಾಸಾಯನಿಕಗಳ ಸಂಶೋಧನವ ಅಥವಾ ಸಂಯೋಜನೆಯಾಗಿದೆ ಅಂತ ಕೇಳ್ತಾರೆ ಇದಕ್ಕೆ ಏನಪ್ಪ ಆನ್ಸರ್ ನೋಡ್ತಾ ಹೋದರೆ ನೋಡಿ ಇದರಲ್ಲಿ ಸೋಡಿಯಂ ಕ್ಲೋರೈಡ್ ಅಥವಾ ಸುಣ್ಣದ ನೀರುಗಳನ್ನು ಬಳಸ್ತಕ್ಕಂಥದ್ದು ಅಮೋನಿಯಂ ನೈಟ್ರೇಟ್ ಮತ್ತು ನೀರು ಕ್ಯಾಲ್ಸಿಯಂ ಸಲ್ಫೇಟ್ ಮತ್ತು ಸುಣ್ಣದ ತಿಳಿ ನೀರು ಇವುಗಳಲ್ಲಿ ಯಾವುದೂ ಇಲ್ಲ ನೀವು ಅಡಿಕೆ ಗಿಡದಲ್ಲಿ ಕೊಳೆ ರೋಗ ಅಂತ ಕೇಳಿರಬಹುದು ಆ ಒಂದು ಕೊಳೆ ರೋಗಕ್ಕೆ ನಮ್ಮ ಕರಾವಳಿ ಭಾಗದಲ್ಲಿ ಅಥವಾ ಪಶ್ಚಿಮ ಘಟ್ಟಗಳ ಭಾಗದಲ್ಲಿ ಈ ಬೋರ್ಡೆಕ್ಸ್ ಮಿಶ್ರಣವನ್ನು ಬಳಸ್ತಕ್ಕಂಥದ್ದು ಇದರಲ್ಲಿ ಯಾವುದ್ಯಾವುದಪ್ಪ ಅಂತಂದರೆ ಕಾಪರ್ ಸಲ್ಫೇಟ್ ಮತ್ತು ಸುಣ್ಣದ ನೀರು ಇರ್ತಕ್ಕಂಥದ್ದು ಇದು ನೀಲಿ ಕಲರ್ ಇರ್ತಕ್ಕಂತಹದ್ದು ಮೊದಲನೇದಾಗಿ ನೋಡಿ ಈ ಕಾಪರ್ ಸ ಈ ಬೋರ್ಡೆಕ್ಸ್ ಮಿಶ್ರಣ ಬಗ್ಗೆ ನೋಡ್ತಾ ಬಂದರೆ ಇದು ಈ ಕಾಪರ್ ಸಲ್ಫೇಟ್ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಅಥವಾ ಸುಣ್ಣಿನ ಸುಣ್ಣದ ತಿಳಿನೀರಿನ ಒಂದು ಮಿಕ್ಸ್ಚರು ಮತ್ತು ಕಾಪರ್ ಸಲ್ಫೇಟ್ನ ಮಿಕ್ಸ್ಚರ್ವಾಗಿ ಬಳಸೋದು ನೋಡಿ ಈ ಬೋರ್ಡೆಕ್ಸ್ ಮಿಶ್ರಣವನ್ನು ನಾವು ಗಿಡಗಳಲ್ಲಿ ಶಿಲೀಂಧ್ರನಾಶಕವಾಗಿ ಬಳಸ್ತಕ್ಕಂಥದ್ದು ನೆಕ್ಸ್ಟು ಈ ಮಿಶ್ರಣವು ಕೃಷಿ ಕ್ರಿಯೆಯಲ್ಲಿ ಅತಿಶಯ ಬಳಸಲ್ಪಡುವ ಒಂದು ಪ್ರಯೋಜನಕಾರಿಯಾದ ಕೀಟನಾಶಕ ಮತ್ತು ರೋಗ ನಿರೋಧಕ ಅಂತಂದರೆ ಪೆ ಇದು ಕೂಡ ಒಂದು ಬೋರ್ಡೆಕ್ಸ್ ಮಿಶ್ರಣ ಆಗ್ತಕ್ಕಂಥದ್ದು ಪೆಸ್ಟಿಸೈಡ್ಸಾಗಿ ಬಹಳ ನೋಡ್ತಕ್ಕಂಥದ್ದು ನೆಕ್ಸ್ಟು ಭಾರತದ ಅಥವಾ ಕರ್ನಾಟಕದ ಇತಿಹಾಸಕ್ಕೆ ಸಂಬಂಧಿಸಿದಂತಂದೇ ಅತ್ಯಂತ ಹಳೆಯ ಕನ್ನಡ ಭಾಷೆಯ ಶಾಸನ ಎಂದು ಪರಿಚಿತವಾದಂತಹ ಹಲ್ಮಿಡಿ ಶಾಸನವನ್ನು ಈ ಕೆಳಗಿನಲ್ಲಿ ಕಂಡುಬಂತಪ್ಪ ಅಂತಂದರೆ ಹಲ್ಮಿಡಿ ಶಾಸನವು ಈ ಕೆಳಗಿನ ಯಾವ ಜಿಲ್ಲೆಗಳಲ್ಲಿ ಕಂಡುಬರ್ತಕ್ಕಂಥ ಒಂದು ಶಾಸನವಾಗಿದೆ ಅಂತಂದರೆ ಮೊದಲನೇದಾಗಿ ಹಾಸನದಲ್ಲಿ ಕಂಡುಬರುತ್ತಾ ತದನಂತರ ಬಾಗಲಕೋಟೆ ಉಡುಪಿ ಮೈಸೂರು ಇದಕ್ಕೇನಪ್ಪ ಅಂತ ಆನ್ಸರ್ ನೋಡ್ತಾ ಬಂದರೆ ಇದು ಹಾಸನ ಜಿಲ್ಲೆಯಲ್ಲಿ ಕಂಡುಬರ್ತಕ್ಕಂಥದ್ದು ನೋಡಿ ಈಗ ಇದೇ ಹಲ್ಮಿಡಿ ಶಾಸನ ನೋಡಿ ಈ ಹಲ್ಮಿಡಿ ಶಾಸನದ ಬಗ್ಗೆ ನೋಡಿ ಈ ಹಲ್ಮಿಡಿಯು ಭಾರತದ ಕರ್ನಾಟಕ ರಾಜ್ಯದ ಹಾಸನ ಜಿಲ್ಲೆಯ ಬೇಲೂರು ದೇವಾಲಯದ ಸಮೀಪವಿರುವ ಒಂದು ಸಣ್ಣ ಜಾನದಲ್ಲಿ ಗ್ರಾಮವಾಗಿದೆ ನೋಡಿ ಈ ಹಲ್ಮಿಡಿ ಅಂತಕ್ಕಂಥದ್ದು ಬೆ ನಮ್ಮ ಹಾಸನ ಜಿಲ್ಲೆಯ ಬೇಲೂರು ಎಂಬಕ್ಕಂಥ ಒಂದು ದೇವಾಲಯದ ಸಮೀಪ ಇರತಕ್ಕಂಥ ಒಂದು ಸಣ್ಣವಾದಂಥ ಗ್ರಾಮವಾಗಿದೆ ನೋಡಿ ಈ ಹಲ್ಮಿಡಿ ಶಾಸನವು ಕನ್ನಡ ಭಾಷೆಯಲ್ಲಿನ ಅತ್ಯಂತ ಹಳೆಯ ಶಾಸನವಾಗಿದೆ ಮತ್ತು ಹಲ್ಮಿಡಿ ಶಾಸನವನ್ನು ಪತ್ತೆ ಹಚ್ಚಿದ ಸ್ಥಳವೊಂದು ನಾವು ಪ್ರಸಿದ್ಧವನ್ನು ಪಡೆಯುತ್ತೆ ತದನಂತರ ನೋಡು ಇದು ಮುಖ್ಯವಾಗಿ ಇದು ಕನ್ನಡದ ಮೊದಲ ಪೂರ್ಣ ಪ್ರಮಾಣದ ಶಾಸನ ಎಕ್ಸಾಂಪಲ್ ಕೇಳಬೋದು ಈ ಕೆಳಗಿನ ಯಾವ ಶಾಸನವು ಕನ್ನಡದ ಮೊದಲ ಪೂರ್ಣ ಪ್ರಮಾಣದ ಶಾಸನವಾಗಿದೆ ಅಂತಂದರೆ ನಾವು ಹಲ್ಮಿಡಿ ಶಾಸನವನ್ನು ಹಾಕಬೇಕಾಗುತ್ತೆ ನ ನಂತರ ನೋಡಿ ಈ ಶಾಸನವನ್ನು ಸಾಮಾನ್ಯವಾಗಿ ಹಲ್ಮಿಡಿ ಶಾಸನ ಎಂದು ಕರೆಯಲಾಗುತ್ತದೆ ಮತ್ತು ಮರಳುಗಲ್ಲಿನ ಚಪ್ಪಡಿಯಲ್ಲಿ ಕೆತ್ತಿದ ಹದಿನಾರು ಸಾಲುಗಳನ್ನು ಒಳಗೊಂಡಿದೆ ನೋಡಿ ಕೇಳಬಹುದು ಈ ಹಲ್ಮಿಡಿ ಶಾಸನವನ್ನು ಯಾವ ಒಂದು ಕಲ್ಲಿನಲ್ಲಿ ಕೆತ್ತಲಾಗಿದೆ ಅಂತನಾದರೂ ಕೇಳ್ಬೋದು ಅಥವಾ ಈ ಹಲ್ಮಿಡಿ ಶಾಸನವನ್ನು ಈ ಕೆಳಗಿನ ಎಷ್ಟು ಸಾಲಗಳನ್ನು ಹೊಂದಿದೆ ಅಂತನಾದರೂ ಕೇಳ್ಬೋದು ಆವಾಗ ನಾವು ಏನಪ್ಪಾ ಆನ್ಸರ್ ಹಾಕ್ಬೇಕಾಗ್ತದೆ ಇದು ಮರಳುಗಲ್ಲಿನ ಕರಿ ಕಲ್ಲಿನ ಚಪ್ಪಡಿಯಲ್ಲಿ ಈ ಹಲ್ಮಿಡಿ ಶಾಸನವನ್ನು ಕೆತ್ತಿರ್ತಕ್ಕಂಥದ್ದು ಮತ್ತು ಇದು ಹದಿನಾರು ಸಾಲಗಳನ್ನು ಹೊಂದಿರತಕ್ಕಂಥದ್ದು ಇದು ನಾನ್ನೂರೈವತ್ತು ಸಿಹಿ ದಿನಾಂಕವನ್ನು ಹೊಂದಿರತಕ್ಕಂಥದ್ದು ಆ ಸಮಯದಲ್ಲಿ ಕನ್ನಡವನ್ನು ಆಡಳಿತ ಭಾಷೆಯಾಗಿ ಬಳಸಲಾಗುತ್ತಿತ್ತು ಇದು ಈ ಶಾಸನವನ್ನು ಏನಿರತಕ್ಕಂಥ ನಾನ್ನೂರೈವತ್ತನೇ ಒಂದು ಇಸ್ವಿಯಲ್ಲಿ ಕನ್ನಡವನ್ನು ಆಡಳಿತ ಭಾಷೆಯನ್ನಾಗಿ ಬಳಸ್ತಾ ಇದ್ದರು ಅಂತ ಈ ಶಾಸನ ನಮಗೆ ತಿಳಿಸ್ಕೊಡ್ತಕ್ಕಂಥದ್ದು ನೋಡಿ ಈ ಶಾಸನವು ಪ್ರಾಚೀನ ಕನ್ನಡದಲ್ಲಿದೆ ಮತ್ತು ಪ್ರೋಟೋ ಕನ್ನಡ ವಿಶಿಷ್ಟ ಲಕ್ಷಣಗಳನ್ನು ಹೊಂದಿದೆ ನೋಡಿ ಈ ಒಂದು ಶಾಸನ ಕನ್ನಡದಲ್ಲಿದೆ ಮತ್ತು ಪ್ರೋಟೋ ಕನ್ನಡದ ವಿಶಿಷ್ಟ ಲಕ್ಷಣಗಳನ್ನು ಹೊಂದಿರತಕ್ಕಂಥ ಮತ್ತು ಬ್ರಾಹ್ಮಿ ಅಕ್ಷರಗಳನ್ನು ಹೋಲುವ ಕನ್ನಡ ಲಿಪಿಯನ್ನು ಬಳಸಕ್ಕಂಥದ್ದು ನೋಡಿ ಈ ಅಲ್ಮಿಡಿ ಶಾಸನದಲ್ಲಿ ಬ್ರಾಹ್ಮಿ ಅಕ್ಷರಗಳನ್ನು ಹೋಲುವ ಕನ್ನಡ ಲಿಪಿಗಳನ್ನು ಇಲ್ಲಿ ಬಳಸ್ತಕ್ಕಂಥ ತದನಂತರ ಇದು ಸ್ವಲ್ಪ ಸೈನ್ಸ್ಗೆ ಸಂಬಂಧಿಸತಕ್ಕಂಥ ಕ್ವಶನ್ ನೋಡಿ ಈ ಕೆಳಗಿನ ಯಾವ ಕಾರಣದಿಂದ ನೋಡಿ ಈ ಕೆಳಗಿನ ಕಾರಣದಿಂದ ಹೆಚ್ಚಿನ ಎತ್ತರ ಪ್ರದೇಶದಲ್ಲಿ ಕಡಿಮೆ ತಾಪಮಾನದಲ್ಲಿ ನೀರು ಕುದಿಯುತ್ತದೆ ಅಂತ ಕೇಳಿದರೆ ಮೊದಲನೇದಾಗಿ ಹೆಚ್ಚಿನ ಸೂರ್ಯನ ಬೆಳಕು ಓಝೋನ್ ಪದರದ ಸಾಮೀಪ್ಯ ಕಡಿಮೆಯಾದ ತಾಪಮಾನ ಕಡಿಮೆಯಾದ ವಾತಾವರಣದ ಒತ್ತಡ ಅಂತ ಕೇಳಿದರೆ ನೋಡಿ ಇದಕ್ಕೆ ಏನಪ್ಪ ಆನ್ಸರ್ ಅಂತ ಅಂತಂದರೆ ಏನಪ್ಪ ಆನ್ಸರ್ ಅಂತ ನೋಡ್ತಾ ಬಂದರೆ ಕಡಿಮೆಯಾದ ವಾತಾವರಣದ ಒತ್ತಡದಿಂದ ನೀರು ಲೇಟಾಗಿ ಕುದಿತಕ್ಕಂಥದ್ದು ನೋಡಿ ಈಗ ಎಕ್ಸ್ಪ್ಲೇನ್ ಮಾಡ್ತೀನಿ ಯಾವ ಥರ ನೋಡಿ ಹೆಚ್ಚಿನ ಎತ್ತರದ ಪ್ರದೇಶದಲ್ಲಿ ವಾತಾವರಣದ ಒತ್ತಡ ಕಡಿಮೆ ಆಗ್ತಾನೆ ನೋಡಿ ಮನುಷ್ಯ ತನ್ನ ಭೂಮಿಯಿಂದ ವಾತಾವರಣದ ಮೇಲೆ ಮೇಲೆ ಹೋದಂಗೆ ವಾತಾವರಣದ ಒಂದು ಒತ್ತಡ ಕಡಿಮೆ ಆಗ್ತಕ್ಕಂಥ ಬರ್ತಕ್ಕಂಥದ್ದು ನೋಡಿ ವಾತಾವರಣದಲ್ಲಿ ಒತ್ತಡ ಕಡಿಮೆಯಾದಾಗ ನೀರಿನಲ್ಲಿ ಬಾಯ್ಲಿಂಗ್ ಪಾಯಿಂಟ್ ಅಥವಾ ಕುದಿಯುವ ತಾಪಮಾನ ಹಂಡ್ರೆಡ್ ಡಿಗ್ರಿ ಸೆಲ್ಸಿಯಸ್ ಕೂಡ ಕಡಿಮೆ ಆಗುತ್ತೆ ನೋಡಿ ಅಂದರೆ ಯಾವುದೇ ಒಂದು ಲಿಕ್ವಿಡ್ ಫಾರ್ಮ್ನ ನಾವು ಭೂಮಿಯ ವಾತಾವರಣದ ಮೇಲೆ ತಗೊಂಡೋದಂಗೆ ತಗೊಂಡೋದಂಗೆ ಅಲ್ಲಿ ತಾಪಮಾನ ಕಡಿಮೆ ಆಗುತ್ತೆ ಮತ್ತು ಅಲ್ಲಿ ಪ್ರೆಷರ್ ಕೂಡ ಕಡಿಮೆ ಆದಂಗೆ ಅಲ್ಲಿ ಬಾಯ್ಲ್ ಬಾಯ್ಲಿಂಗ್ ಪಾಯಿಂಟ್ ಕೂಡ ಅಥವಾ ಕುದಿಯುವ ತಾಪಮಾನ ಕೂಡ ಕಡಿಮೆ ಆಗ್ತಕ್ಕಂಥ ನೋಡಿ ಸಾಮಾನ್ಯವಾಗಿ ಸಮುದ್ರ ಮಟ್ಟದಲ್ಲಿ ನೀರು ಹಂಡ್ರೆಡ್ ಡಿಗ್ರಿ ಸೆಲ್ಸಿಯಸ್ನಲ್ಲಿ ಕುದೀತಕ್ಕಂಥದ್ದು ಆದರೆ ಎತ್ತರದ ಪ್ರದೇಶದಲ್ಲಿ ಪ್ರೆಷರ್ ಒತ್ತ ಒತ್ತ ಒತ್ತಡ ಕಡಿಮೆ ಆಗಿರೋದ್ರಿಂದ ನೂರು ಡಿಗ್ರಿ ಸೆಲ್ಸಿಯಸ್ಗಿಂತ ಕಡಿಮೆ ಕಡಿಮೆ ಒಂದು ತಾಪಮಾನದಲ್ಲೇ ಕುರಿತಕ್ಕಂಥದ್ದು ಆದರೆ ಭೂಮಿಯ ಒಳಗೆ ಓದೋದಂಗೆ ಓದೋದಂಗೆ ಹೆಚ್ಚಿನ ತಾಪಮಾನ ಆದಂಗೆ ಅತಿ ಹೆಚ್ಚಿನ ಡಿಗ್ರಿ ಸೆಲ್ಸಿಯಸ್ ಕೊಟ್ಟಾಗ ನಮಗೆ ಅದು ಲೇಟಾಗಿ ಕುದಿತಕ್ಕಂಥದ್ದು ನೋಡಿ ಈಗ ಸಂಚರಣೆಗಾಗಿ ಯಾವ ಪ್ರಾಣಿಯ ಹೆಚ್ಚಿನ ಆವರ್ತನ ಧ್ವನಿಯ ತರಂಗಗಳನ್ನು ಹೊಂದಿದೆ ಅಂತ ನೋಡ್ತಾ ಬರೋಣ ಮುಂದಾಗಿ ಆನೆ ಬಾವಲಿ ಹುಲಿ ತದನಂತರ ಕಾಂಗೋರು ಇದರಲ್ಲಿ ಯಾವ್ದಪ್ಪ ಆನ್ಸರ್ ಅಂತಂದರೆ ಬಾವಲಿ ಅಥವಾ ಬ್ಯಾಟ್ ಎಂಬತಕ್ಕಂಥದ್ದು ಅತಿ ಹೆಚ್ಚಿನ ಆಹಾರ ಹುಡುಕ್ಲಿಕ್ಕೆ ಆವರ್ತನ ಧ್ವನಿಯನ್ನು ಅಥವಾ ಆಲ್ ನೋಡಿ ಈಗ ಈ ಬಾವುಲಿ ತನ್ನ ಬೇಟೆಯನ್ನು ಹುಡುಕಲಿಕ್ಕಾಗಿ ರಾತ್ರಿಯ ಸಮಯ ಸಂಚರಣೆಗಾಗಿ ಹೆಚ್ಚಿನ ಆವರ್ತಕ ಧ್ವನಿಗಳನ್ನು ಹೊರಸೂಸುವ ಪ್ರಾಣಿ ಯಾವುದು ಆಗಿದೆ ಈ ವಿಧಾನದಲ್ಲಿ ಅವುಗಳ ಶಬ್ದದ ಅತ್ಯಧಿಕ ಆವರ್ತನ ತರಂಗಗಳನ್ನು ಹೊರಸು ನೋಡಿ ಈ ಒಂದು ಬೇಟೆ ಆಡ್ತಕ್ಕಂಥ ಸಮಯದಲ್ಲಿ ಅಥವಾ ರಾತ್ರಿ ಹೊತ್ತು ಅದು ಸಂಚರಿಸ್ತಕ್ಕಂಥ ಸಮಯದಲ್ಲಿ ಶಬ್ದದ ಅತ್ಯಧಿಕ ಆವರ್ತನದ ತರಂಗಗಳಿಂದ ಇದು ಹೊರವನ್ನು ಸೂಸ್ತಕ್ಕ ಮತ್ತು ಈ ತರಂಗಗಳು ವಸ್ತುಗಳಿಗೆ ತಾಕಿ ಹಿಂದಿರುಗಿ ಬರುತ್ತವೆ ನೋಡಿ ಆ ಆವರ್ತಕ ಧ್ವನಿಗಳನ್ನು ನಾವು ಶುರು ಮಾಡಿದಾಗ ಆ ಧ್ವನಿಗಳು ವಸ್ತುಗಳಿಗೆ ತಾಕಿ ಮತ್ತು ಮರು ಮರು ತಿರುಗಿ ಬರ್ತಕ್ಕಂಥದ್ದು ಈ ಅವು ಈ ಪ್ರತಿಧ್ವನಿಗಳನ್ನು ಅವು ವಿಶ್ಲೇಷಣೆ ಮಾಡಿ ತಮ್ಮ ಸುತ್ತಮುತ್ತಲಿನ ವಾತಾವರಣವನ್ನು ಹರಿದುಕೊಳ್ಳೋದು ನೋಡಿ ಅವು ಕೂಡ ತಮ್ಮ ಪ್ರತಿ ಧ್ವನಿಗಳನ್ನು ಹೊರಸೂಸ್ದಾಗ ಆ ತರಂಗಗಳ ಮೂಲಕ ಆ ವಸ್ತುವಿಗೆ ಒಡೆದು ಆ ವಸ್ತುಗಳು ಮರುಕಳಿಸಿದಾಗ ಅವು ತಮ್ಮ ಸುತ್ತಮುತ್ತಲ ವಾತಾವರಣ ಯಾವ ಥರ ಇದೆ ಅಂತ ಅನುಸರಿಸ್ತಿಕೊಳ್ತಕ್ಕಂಥ ನೋಡಿ ನೆಕ್ಸ್ಟು ನೇರ ಸೂರ್ಯನ ಬೆಳಕಿಗೆ ಒಡ್ಡಿಕೊಳ್ಳುವುದರಿಂದ ಯಾವ ವಿಟಮಿನ್ ಉತ್ಪತ್ತಿ ಆಗುತ್ತದೆ ಅಂತ ನೋಡ್ತಾರೆ ಅಂತಂದರೆ ಬೆಳಗಿನ ಒಂದು ಸೂರ್ಯನ ಸಮಯದಲ್ಲಿ ಸೂರ್ಯ ಉದಯದ ಸಮಯದಲ್ಲಿ ನಮಗೆ ಯಾವ ಒಂದು ವಿಟಮಿನ್ ಸಿಗ್ತದೆ ಅಂತ ನೋಡ್ತಾ ಬಂದರೆ ವಿಟಮಿನ್ ಎ ವಿಟಮಿನ್ ಬಿ ಟ್ವೆಲ್ ವಿಟಮಿನ್ ಸಿ ಮತ್ತು ವಿಟಮಿನ್ ಡಿ ಅಂತಕ್ಕಂಥ ಇದಕ್ಕೆ ಏನಪ್ಪಾ ಆನ್ಸರ್ ಅಂತಂದರೆ ವಿಟಮಿನ್ ಡಿ ಅಂತಕ್ಕಂಥದ್ದು ನಮ್ಮ ಸೂರ್ಯನ ಬೆಳಕಿಗೆ ಸಿಗ್ತಕ್ಕಂಥ ವಿಟಮಿನ್ ಆಗಿದೆ ನೆಕ್ಸ್ಟು ನೋಡಿ ಯಾವ ಥರ ಅಂತಂದರೆ ನೇರ ಸೂರ್ಯನ ಬೆಳಕಿಗೆ ಒಡ್ಡಿಕೊಳ್ಳುವುದರಿಂದ ವಿಟಮಿನ್ ಡಿ ಉತ್ಪತ್ತಿ ಆಗುತ್ತೆ ನೋಡಿ ನೇರ ಸೂರ್ಯನ ಬೆಳಕಿಗೆ ನಾವು ಒಡ್ಡಿಕೊಳ್ಳುವುದರಿಂದ ವಿಟಮಿನ್ ಡಿ ಉತ್ಪತ್ತಿ ಆಗ್ತದೆ ನೋಡಿ ಈ ಒಂದು ಬೆಳಕು ತ್ವಚೆಗೆ ಹೊಕ್ಕಿದ್ದು ಸೂರ್ಯನ ಅಲ್ಟ್ರಾವೈಲೆಟ್ ಪಿ ಕಿರಣಗಳ ಜೊತೆಗೆ ಸಂಪರ್ಕದಲ್ಲಿದ್ದಾಗ ವಿಟಮಿನ್ ಡಿ ತ್ರೀ ಕ್ಯಾಲ್ಸಿ ಉತ್ಪತ್ತಿ ಆಗುತ್ತೆ ನೋಡಿ ನಾವು ಸೂರ್ಯನಲ್ಲಿ ಸೂರ್ಯನಿಗೆ ಮೊಕ್ಕ ಮಾಡಿ ಅಥವಾ ಸೂರ್ಯನ ಬೆಳಕು ನಮ್ಮ ದೇಹವನ್ನು ತಾಕಿದಾಗ ನಮ್ಮ ತ್ವಚದಲ್ಲಿರ್ತಕ್ಕಂಥ ಸೂರ್ಯನ ಅಲ್ಟ್ರಾವೈಲೆಟ್ ಬಿ ರೇಸ್ಗಳು ಕಿರಣ ಜೊತೆಗೆ ನಮ್ಮ ದೇಹ ಸಂಪರ್ಕವನ್ನು ಹೊಂದಾಗ ಆ ವಿಟಮಿನ್ನಲ್ಲಿ ವಿಟಮಿನ್ ಡಿ ತ್ರಿ ಅಥವಾ ಕೆಮಿಕಲ್ ಅಥವಾ ವಿಟಮಿನ್ ಡಿನ ರಾಸಾಯನಿಕ ಕಸಕ್ಕಾದಂತಹ ಕ್ಯಾಲ್ಸಿ ನಮ್ಮ ದೇಹದಲ್ಲಿ ಉತ್ಪಾದನೆ ಆಗ್ತಕ್ಕಂಥದ್ದು ಮತ್ತು ನಮ್ಮ ಕ್ಯಾಲ್ಶಿಯಮ್ ಮೂಳೆಗಳಿಗೆ ಸಂಬಂಧಿಸತಕ್ಕಂಥ ಕ್ಯಾಲ್ಸಿಯಂ ಒಂದು ರಾಸಾಯನಿಕ ನಮ್ಮ ದೇಹದಲ್ಲಿ ಅತಿ ಹೆಚ್ಚು ಉತ್ಪಾದನೆ ಆಗ್ತಕ್ಕಂಥ ತದನಂತರ ಮಾನವ ದೇಹದ ಮೂಗಿ ಮೂಗಿನಲ್ಲಿರ್ತಕ್ಕಂಥ ಕೂದಲಿನ ಕಾರ್ಯ ಏನಪ್ಪ ಅಂತ ನೋಡ್ತಾ ಬಂದರೆ ಮೊದಲನೇದಾಗಿ ಉಸಿರಾಟದ ವೇಗವನ್ನು ನಿಯಂತ್ರಿಸುತ್ತದೆ ದೊಡ್ಡದಾದ ಕಣಗಳನ್ನು ಇದು ಶೋಧಿಸ್ತಕ್ಕಂಥದ್ದು ನೆಕ್ಸ್ಟು ಮೂಗಿನ ಕುಳಿಯನ್ನು ಕುಹರದಿಂದ ಪ್ರತ್ಯೇಕಿಸುತ್ತದೆ ತದನಂತರ ಇದಕ್ಕೆ ಇವು ಮೂರಲ್ಲಿ ಯಾವ್ದಪ್ಪ ಆನ್ಸರ್ ಅಂತಂದರೆ ಇದು ದೊಡ್ಡ ಕಣಗಳನ್ನು ಸಂಶೋಧಿಸಿದೆ ಅಂತಾರೆ ಮೂಗಿನಲ್ಲಿರ್ತಕ್ಕಂಥ ಸಣ್ಣ ಸಣ್ಣ ಕೂದಲುಗಳು ನಾವು ಉಸಿರಾಡ್ತಕ್ಕಂಥ ಗಾಳಿಯಲ್ಲಿ ಯಾವುದಾದ್ರೂ ಒಂದು ಡಸ್ಟ್ ಪಾರ್ಟಿಗಳನ್ನು ಏನಾದರೂ ಕೂಡ ಇದು ಫಿಲ್ಟರ್ ಫಿಲ್ಟರನ್ನು ಮಾಡ್ತಕ್ಕಂಥದ್ದು ಈಗ ನೋಡಿ ಇದು ಮಾನವನ ದೇಹದ ಮೂಗಿನ ಮೂಗಿನ ಕೂದಲುಗಳು ಮುಖ್ಯವಾಗಿ ಶ್ವಾಸಕೋಶವನ್ನು ಕಾಪಾಡುವಲ್ಲಿ ಸಹಾಯವನ್ನು ಮಾಡ್ತಕ್ಕಂಥದ್ದು ಅವರಲ್ಲಿ ಪ್ರಮುಖ ಕಾರ್ಯಗಳು ಕೆಳಗಿನಂತೆ ನೋಡಿ ಮಾನವ ದೇಹದ ಕೂದಲಲ್ಲಿ ಅದರ ಮೂಗಿನಲ್ಲಿರ್ತಕ್ಕಂಥ ಆ ಕೂದಲು ಏನು ಕೆಲಸ ಅಂತಂದರೆ ನಾವು ತಗೊತಕ್ಕಂಥ ಗಾಳಿಗಳಲ್ಲಿ ಡಸ್ಟ್ಗಳನ್ನು ನಾವು ಹಿಡಿದಿರ್ತಕ್ಕಂಥದ್ದು ಮೊದಲಾಗಿ ನೋಡಿ ಇದು ಧೂಳು ಮತ್ತು ಅಲರ್ಜನ್ಗಳನ್ನು ತಡೆಯುವುದು ಅಂತಂದರೆ ಗಾಳಿಯಲ್ಲಿ ಇರ್ತಕ್ಕಂಥ ಧೂಳು ಮತ್ತು ಅಲರ್ಜಿಗಳನ್ನು ಇದು ತಡಿತಕ್ಕಂಥದ್ದು ನೋಡಿ ಮೂಗಿನ ಕೂದಲುಗಳು ದೊಡ್ಡ ಧೂಳುಗಳು ಗಾಸುಗಳನ್ನು ಮತ್ತು ಇತರ ನುಸುಳುಗಳನ್ನು ತಡೆದು ಅವುಗಳನ್ನು ನುಂಗುವ ಅಥವಾ ಕೆಳಗಿನ ಶ್ವಾಸಕೋಶದ ಆಸ್ಪಿಟಲ್ದಲ್ಲಿ ಹೋಗೋದಿಲ್ಲ ಅಂತಂದರೆ ನಮ್ಮ ವಾತಾವರಣದಲ್ಲಿರ್ತಕ್ಕಂಥ ಧೂಳುಗಳು ಮತ್ತು ಗಾಸುಗಳು ಇತರ ನುಸುಳುಗಳನ್ನು ಇವು ಮೂಗಿನ ಒಳಗೆ ತಡೆಯತಕ್ಕಂಥ ಅವು ನಮ್ಮ ಗಂಟಲಿನ ಮೂಲಕ ನಮ್ಮ ಶ್ವಾಸಕೋಶಕ್ಕೆ ಹೋಗೋದನ್ನು ನೀವು ತಡಿತಕ್ಕಂಥ ಎಕ್ಸ್ಟು ಇವು ಬ್ಯಾಕ್ಟೀರಿಯಾವನ್ನು ತಡಿತಕ್ಕಂಥ ನೋಡಿ ಕೂದಲುಗಳು ಬ್ಯಾಕ್ಟೀರಿಯಾ ಮತ್ತು ವೈರಸ್ ಮತ್ತು ಇತರ ಕಿಟಕಿಗಳಿಗೆ ಒಂದು ಲೈನ್ ರಕ್ಷಣೆಯನ್ನು ಒದಗಿಸ್ತವೆ ನೋಡಿ ನೋಡಿ ಇವು ವಾತಾವರಣದಲ್ಲಿರ್ತಕ್ಕಂಥ ಬ್ಯಾಕ್ಟೀರಿಯಾ ಮತ್ತು ನಾವು ಉಸಿರಾಡ್ತಿರ್ಬೇಕಾದ್ರೆ ವೈರಸ್ಗಳ ಮುಖಾಂತರ ನಮ್ಮ ಬಾಡಿಗೆ ಒಳಗೆ ಒಳಗೋದವನ್ನ ಈ ಕೂದಲುಗಳು ತಡಿತಕ್ಕಂಥದ್ದು ನೆಕ್ಸ್ಟು ಇವು ಗಾಳಿಯ ಸಂಶೋಧನೆ ಅಥವಾ ಗಾಳಿಯ ಶೋಧನೆ ಮತ್ತು ತಾಪಮಾನ ನಿಯಂತ್ರಣ ಕೂದಲುಗಳು ಮೂಗಿನಿಂದ ಒಳಬರುವ ಗಾಳಿಯನ್ನು ಶುದ್ಧ ತಾಪಮಾನವನ್ನು ನಿಯಂತ್ರಿಸಿ ನೋಡಿ ಅಂತಂದರೆ ನಾವು ಎ ಒಳಗೆ ಎಳ್ಕಂಥ ಗಾಳಿಯನ್ನು ತಾಪಮಾನಗಳನ್ನು ನಿಯಂತ್ರಣವನ್ನು ಆ ಕೂದಲುಗಳು ಮಾಡ್ತಕ್ಕಂಥದ್ದು ಇದರಿಂದಾಗಿ ಶೀತವ ಶೀತವಾಗಿದಾಗ ಅಥವಾ ಬೇಸಿಗೆಯಲ್ಲಿ ಉಸಿರಾಡುವುದು ಹೆಚ್ಚು ಸುಲಭವಾಗುತ್ತೆ ನೋಡಿ ಇದರಿಂದ ನಮಗೆ ಶೀತವಾದಾಗ ಬೇಸಿಗೆಯಲ್ಲಿ ಅಥವಾ ನಾವು ಸಾಮಾನ್ಯವಾಗಿ ಉಸಿರಾಡಲು ನಮಗೆ ಈ ಕೂದಲುಗಳು ಸುಲಭ ದಾರಿಯನ್ನು ಮಾಡಿಕೊಡ್ತಕ್ಕಂಥ ನೆಕ್ಸ್ಟು ತೇವಾಂಶವನ್ನು ಇವು ಕಾಪಾಡ್ತಕ್ಕಂಥದ್ದು ನೋಡಿ ಇವು ಮೂಗಿನಲ್ಲಿರ್ತಕ್ಕಂಥ ಕೂದಲುಗಳು ಗಾಳಿಯಲ್ಲಿರುವ ತೇವಾಂಶವನ್ನು ಬಂಧಿಸುವ ಮೂಲಕ ಶ್ವಾಸಕೋಶದ ಒಳಗೆ ಭಾಗಗಳನ್ನು ಒಣಗದಂತೆ ತಡೆಯುತ್ತೆ ನೋಡಿ ಈಗ ನಾವು ಶೀತಗಳು ಆದಾಗ ಅಥವಾ ಮೂವಿನ ವಾತಾವರಣದಲ್ಲಿರ್ತಕ್ಕಂಥ ಒಂದು ನೀರಿನ ಅಂಶವನ್ನು ನಾವು ಗಾಳಿಯ ಒಳಗೆ ಕಂಡಾಗ ಆ ನೀರಿನ ಅಂಶವನ್ನು ಶ್ವಾಸಕೋಶಕ್ಕೆ ಹೋಗದಂತೆ ತಡೆದು ಆ ಶ್ವಾಸಕೋಶದ ಭಾಗವನ್ನು ಒಣೆ ಒಂದು ಪರಿಸ್ಥಿತಿಯಲ್ಲಿ ಇರಲಿಕ್ಕೆ ಇವು ಸಹಾಯವನ್ನು ಮಾಡ್ತಕ್ಕಂಥದ್ದು ನೆಕ್ಸ್ಟು ನೋಡಿ ನಿಮ್ಮ ರೆಫ್ರಿಜರೇಟರ್ ಅಥವಾ ಫ್ರಿಜ್ ಅಥವಾ ಶೀತಲ ಯಂತ್ರ ಪೆಟ್ಟಿಗೆಯಲ್ಲಿರುವ ಹಾಲು ಉಳಿಯಾಗಿರುವುದನ್ನು ನೀವು ಗಮನಿಸಬಹುದು ಈ ಬದಲಾವಣೆಗೆ ಹೆಚ್ಚಾಗಿ ಕಾರಣ ನೋಡಿ ಈಗ ನಾವು ಫ್ರಿಜ್ಜಲ್ಲಿ ಹಾಲನ್ನು ಇಟ್ಟಿರ್ತೀವಿ ಮರುದಿನ ಅದು ಹುಳಿಯಾಗಿರುತ್ತೆ ಅದಕ್ಕೆ ಕಾರಣ ಏನಂತ ಕೇಳಿದರೆ ನೋಡಿ ಇದು ಬ್ಯಾಕ್ಟೀರಿಯಾದ ಉಪಸ್ಥಿತಿಗಳಿಂದ ಕಡಿಮೆ ತಾಪಮಾನ ಹೆಚ್ಚಿದ ಆದ್ರತೆ ತದನಂತರ ಬೆಳಕಿಗೆ ಹೊಡ್ಡಿಕೊಳ್ಳುವುದು ಅಂತ ಇದೆ ಇದರಲ್ಲಿ ಏನಪ್ಪಾ ಆನ್ಸರ್ ಅಂತಂದರೆ ಇದು ಬ್ಯಾಕ್ಟೀರಿಯಾದ ಉಪಸ್ಥಿತಿಗಳಿಂದ ಫ್ರಿಜ್ಜಲ್ಲಿರ್ತಕ್ಕಂಥ ಹಾಲು ಒಂದು ದಿನ ಆದಮೇಲೆ ಬೆಳಗ್ಗೆ ಹೊತ್ತು ಹುಳಿಯ ಹಾಕ್ತಕ್ಕಂಥದ್ದು ನೋಡಿ ಈಗ ಅದ್ರ ಬಗ್ಗೆ ನೋಡ್ತಾ ಬರೋಣ ರೆಫ್ರಿಜಿರೇಟರ್ನಲ್ಲೂ ಹಾಲು ಹುಳಿಯಾಗುವುದಕ್ಕೆ ಹೆಚ್ಚಿನ ಕಾರಣವು ಯಾವುದಪ್ಪ ಅಂತಂದರೆ ಬ್ಯಾಕ್ಟೀರಿಯಾಗಳ ಪ್ರೆಸೆಂಟ್ ಇರ್ತಕ್ಕಂಥ ಅಥವಾ ಬ್ಯಾಕ್ಟೀರಿಯಾ ದೋಷ ನೋಡಿ ಈ ಬ್ಯಾಕ್ಟೀರಿಯಾಗಳು ಹಾಲಿನಲ್ಲಿನ ಲ್ಯಾಕ್ಟೋಸ್ ಎಂಬ ಸಕ್ಕರೆಯನ್ನು ಲ್ಯಾಕ್ಟಿಕ್ ಆಮ್ಲಕ್ಕೆ ಪರಿವರ್ತಿಸುತ್ತೆ ಇದರಿಂದ ಹಾಲು ಉಳಿಯಾಗುತ್ತದೆ ನೋಡಿ ಈ ಹಾಲಿನಲ್ಲಿರ್ತಕ್ಕಂಥ ಲ್ಯಾಕ್ಟೋಸ್ ಎಂಬ ಸಕ್ಕರೆಗಳನ್ನ ಈ ಒಂದು ಬ್ಯಾಕ್ಟೀರಿಯಾಗಳು ಲ್ಯಾಕ್ಟಿಕ್ ಆಮ್ಲಕ್ಕೆ ಪರಿವರ್ತಕ ಪರಿವರ್ತಿಸ್ತಕ್ಕಂಥದ್ದು ಇದರಿಂದ ಹಾಲು ಉಳಿಯಾಗಿರ್ತಕ್ಕಂಥ ನೆಕ್ಸ್ಟು ಹಾಲು ತಂಪಾದ ವಾತಾವರಣದಲ್ಲಿ ಇರಿಸಿದರೂ ಕೆಲ ಬ್ಯಾಕ್ಟೀರಿಯಾಗಳು ಬಚಾವಾಗಲು ಮತ್ತು ಬೆಳೆಯಲು ಸಾಧ್ಯವಾಗುತ್ತದೆ ನೋಡಿ ಈ ಹಾಲನ್ನು ನಾವು ಕೋಲ್ಡ್ ವಾತಾವರಣ ಅಥವಾ ಫ್ರಿಜ್ಜಲ್ಲಿ ಕೂಡ ಕೆಲವು ಬ್ಯಾಕ್ಟೀರಿಯಾಗಳು ಬಚಾವಾಗಲು ಮತ್ತು ಬೆಳೆಯಲು ಈ ಒಂದು ವಾತಾವರಣ ಸೃಷ್ಟಿ ಆಗ್ತಕ್ಕಂಥದ್ದು ತದನಂತರ ಇದು ಕೂಡ ಸೈನ್ಸ್ಗೆ ಸಂಬಂಧಿಸತಕ್ಕಂಥ ಕ್ವಶನ್ ನೋಡಿ ಇದು ತಣ್ಣನೆಯ ರಾತ್ರಿಯಲ್ಲಿ ಹೊರಗೆ ಉಳಿದಿರುವ ಲೋಹದ ವಸ್ತುವು ಅದೇ ಪರಿಸ್ಥಿತಿಯಲ್ಲಿ ಮರದ ವಸ್ತುವಿಗಿಂತ ಹೆಚ್ಚು ನೋಡಿ ಈಗ ಅಂತಂದರೆ ಒಂದು ರಾತ್ರಿಯಲ್ಲಿ ಎರಡು ವಸ್ತುಗಳನ್ನು ನಾವು ಹೊರಗಿಟ್ಟಿರ್ತೀವಿ ಒಂದು ಒಂದು ಕಬ್ಬಿಣದ ತುಂಡನ್ನು ಇಟ್ಟಿರ್ತೀವಿ ಇನ್ನೊಂದು ಮರದ ತುಂಡನ್ನು ಇಟ್ಟಿರ್ತೀವಿ ಆದರೆ ಮರದ ತುಂಡಿಗಿಂತ ಕಬ್ಬಿಣ ತುಂಡು ಹೆಚ್ಚು ಹೆಚ್ಚು ಶೀತವಾಗಿ ಇರುತ್ತೆ ಅದಕ್ಕೆ ಯಾವುದೋ ಒಂದು ವಿದ್ಯಮಾನ ಅಥವಾ ವಿದ್ಯಮಾನ ವೈಜ್ಞಾನಿಕವಾಗಿ ಆ ಕಬ್ಬಿಣದ ತುಂಡು ಬಹಳ ತಣ್ಣಗಿರಲಿಕ್ಕೆ ಕಾರಣ ಅಂತ ಅಂತ ನಾವು ನೋಡ್ತಾ ಹೋದರೆ ಮೊದಲಾಗಿ ನಿರೋಧನ ವಿಸ್ತರಣ ವಿಕಿರಣ ಸಂವಹನ ಇದಕ್ಕೆ ಆನ್ಸರ್ ಏನಪ್ಪ ಅಂತಂದರೆ ಸಂವಹನ ಅಂತಕ್ಕಂಥದ್ದು ಆನ್ಸರ್ ಆಗುತ್ತೆ ನೋಡಿ ಈಗ ನಾವು ಒಂದು ತಣ್ಣನೆಯ ವಾತಾವರಣದಲ್ಲಿ ಒಂದು ಮರದ ತುಂಡು ಅಥವಾ ಕಬ್ಬಿಣದ ತುಂಡವನ್ನು ಇಟ್ಟಿರ್ತೀವಿ ಬೆಳಗ್ಗೆ ಒಂದು ಜಾಗದಲ್ಲಿ ನಾವು ಮರದ ಮರದ ತುಂಡಿಗಿಂತ ಕಬ್ಬಿಣದ ತುಂಡು ಅತಿ ಹೆಚ್ಚು ತಣ್ಣನವಾಗಿ ಇರ್ತಕ್ಕಂಥ ಒಂದು ಅನುಭವವನ್ನು ನೋಡಿರ್ತೀವಿ ಅದಕ್ಕೆ ಏನಪ್ಪ ಕಾರಣ ಅಂತಂದರೆ ತಣ್ಣನೆಯ ಪರಿಸ್ಥಿತಿಯಲ್ಲಿ ಲೋಹದ ತಾಪಮಾನವನ್ನು ತ್ವರಿತವಾಗಿ ಸಾಗಿಸಿ ನೋಡಿ ತಣ್ಣನೆಯ ಪರಿಸ್ಥಿತಿಯಲ್ಲಿ ಲೋಹವು ತನ್ನ ತಾ ತಾಪಮಾನವನ್ನು ತ್ವರಿತವಾಗಿ ಸಾಗಿಸ್ತಕ್ಕಂಥದ್ದು ಶೀಘ್ರದಲ್ಲಿಯೇ ತಂಪಾಗುತ್ತದೆ ಏಕೆಂದರೆ ಲೋಹ ಉತ್ತಮ ತಾಪಮಾನದ ನಿರೋಧಕ ಅಂತಂದರೆ ಲೋಹವು ಉತ್ತಮವಾದ ಥರ್ಮಲ್ ಕಂಡಕ್ಟರ್ ಆಗಿದೆ ಇದರಿಂದ ಇದು ಕಾನ್ಸ್ಟೆಶ್ ಕಾನ್ಸ್ಟ್ರೆಸ್ಟೆಡ್ ಅಂಶ ಮರದ ತಾಪಮಾನವನ್ನು ನಿಧಾನವಾಗಿ ಸಾಗಿಸುತ್ತೆ ಮತ್ತು ತಂಪಾಗುವುದು ನಿಧಾನವಾಗಿ ನೋಡಿ ಅಂತಂದರೆ ಕಬ್ಬಿಣದ ಭಾಗದಲ್ಲಿ ಥರ್ಮಲ್ ಕಂಡಕ್ಟಿವಿಟಿ ಹೆಚ್ಚಾಗಿರೋದ್ರಿಂದ ಇದರಲ್ಲಿ ಶೀತವಾದ ಒಂದು ವಾತಾವರಣವು ಬೇಗ ಮೂಮೆಂಟ್ ಆಗ್ತಕ್ಕಂಥ ಇದು ಮರದ ತುಂಡಿನಲ್ಲಿ ಇದು ಬೇಗ ಆಗಲ್ಲ ಇಷ್ಟು ಇದು ಕೂಡ ಸೈನ್ಸಿಗೆ ಸಂಬಂಧಿಸತಕ್ಕಂಥ ಕ್ವಶನು ದಪ್ಪವಾದ ಮೇಣವಾದ ಲೇಪನದೊಂದಿಗೆ ಹೊಂದಿರತಕ್ಕಂಥ ಎಲೆಗಳು ಎಲೆಗಳನ್ನು ಹೊಂದಿರುವ ಸಸ್ಯವನ್ನು ನೀವು ಗಮನಿಸಿದ್ದೀರಿ ಈ ರೂಪಾಂತರದ ಸಂಭವ ಕಾರ್ಯ ಅಂತಂದರೆ ನೀವು ಸಸ್ಯಗಳಲ್ಲಿ ನೋಡಿರ್ಬೋದು ಎಲೆಗಳಲ್ಲಿ ದಪ್ಪವಾದಂತಹ ಮೇಣದಂಥ ಲೇಪನದೊಂದಿಗೆ ಎಲೆಗಳು ಹೊಂದಿರ್ತವೆ ಈ ದಪ್ಪವಾದ ಮೇಣಗಳನ್ನು ಯಾವ ಕಾರಣಕ್ಕೆ ಹೊಂದಿರ್ತವೆ ಅಂತ ನೋಡ್ತಾ ಬಂದರೆ ಮೊದಲನೇದಾಗಿ ಪರಾಗಸ್ಪರ್ಶವನ್ನು ಆಕರ್ಷಿಸಲು ತದನಂತರ ಬಾಷ್ಪ ವಿಸರ್ಜನೆ ಅಥವಾ ಟ್ರಾನ್ಸ್ಪಿರೇಷನ್ ಆಫ್ ವಾಟರ್ ಮೂಲಕ ನೀರಿನ ನಷ್ಟವನ್ನು ತಡೆಗಟ್ಟಲು ತದನಂತರ ಸಸ್ಯಾಹಾರಗಳನ್ನು ತಡೆಯಲು ತದನಂತರ ಹೆಚ್ಚು ಬೆಳಕನ್ನು ಹೀರಿಕೊಳ್ಳಲು ಇದಕ್ಕೆ ಆನ್ಸರ್ ಏನಪ್ಪ ಅಂತಂದರೆ ಬಾಷ್ಪ ವಿಸರ್ಜನೆ ಅಥವಾ ಟ್ರಾನ್ಸ್ಪಿರೇಷನ್ ಆಫ್ ವಾಟರ್ನ ನೀರಿನ ನಷ್ಟವನ್ನು ತಡೆಗಟ್ಟಲು ಈ ಒಂದು ಸಸ್ಯಗಳ ಎಲೆಗಳು ಬಹಳ ದಪ್ಪವಾಗಿ ಮೇಣದ ಲೇಪನದ ಥರ ಇರ್ತವೆ ನೋಡಿ ಈಗ ನೋಡ್ತಾ ಬಂದರೆ ದಪ್ಪ ಮೇಣದ ಲೇಪನದೊಂದಿಗೆ ಎಲೆಗಳನ್ನು ಹೊಂದಿರುವ ಸಸ್ಯ ಅದರ ಮುಖ್ಯ ಕಾರ್ಯವೇನೆಂದರೆ ನೀರಿನ ನಷ್ಟವನ್ನು ಕಡಿಮೆ ಮಾಡ್ತಕ್ಕಂಥದ್ದು ನೋಡಿ ಈ ಮೇಣದ ಲೇಪನವು ಏಕಕಾಲದಲ್ಲಿ ಸಸ್ಯದ ಎಲೆಗಳ ಎಲೆಗಳ ಮೇಲಿನ ತೇವಾಂಶವನ್ನು ಶ್ರೇಣಾತೀತವಾಗಿ ಬಿಡುತ್ತದೆ ಮತ್ತು ಇದರ ಮೂಲಕ ನೀರಿನ ಅಳತೆಯನ್ನು ನಿಯಂತ್ರಿಸ ಈ ದಪ್ಪವಾದಂತಹ ಮೇಣದ ಲೇಪದಂತಹ ಎಲೆ ಬಾಷ್ಪ ನೀರು ವಾತಾವರಣಕ್ಕೆ ಅತಿ ಹೆಚ್ಚು ಬಾಷ್ಪವಿಸನೆ ಆಗೋದನ್ನು ತಡಿತಕ್ಕಂಥದ್ದು ಇದು ಭೂಮಿಯ ಕೊರತೆ ಅಥವಾ ತಾಪಮಾನವನ್ನು ಹೆಚ್ಚು ಇರ್ತದೆ ಅಂತಂದರೆ ಭೂಮಿಯಲ್ಲಿ ಕಡಿಮೆ ವಾಟರ್ ಅಂಶ ಇರ್ತಕ್ಕಂಥದ್ದು ಆ ಈಗ ಮಿಸ್ ಆಗಿ ಪ ಈ ಮೇಣದಂತಹ ಎಲೆಗಳು ಇರಲಿಲ್ಲ ಅಂತಂದರೆ ಬಾಸ್ಪರೇಶ್ ಅಥವಾ ಬಾಷ್ಪ ವಿಸರ್ಜನೆ ಹೆಚ್ಚಾಗಿ ಸಸ್ಯದಲ್ಲಿ ಅಂಶ ಇಲ್ಲದೆ ಈ ನೀರಿನ ಅಂಶ ಒಣಗೋಗೋ ಚಾನ್ಸಸ್ ಇರುತ್ತೆ ಆ ಒಂದು ಕಾರಣದಿಂದ ವಿವಿಧ ಸಸ್ಯಗಳಲ್ಲಿ ಬಾಸ್ಪರೇ ಅಥವಾ ಬಾಷ್ಪ ವಿಸರ್ಜನೆ ಕಡಿಮೆ ಆಗಲು ಮೇಣದಂತಹ ಒಂದು ಲೇಪನಗಳನ್ನು ಎಲೆಗಳು ಹೊಂದಿರ್ತಕ್ಕಂಥದ್ದು ನೋಡಿ ಈ ಒಂದು ಮೇಣದಂತಹ ಲೇಪನಗಳು ಸಸ್ಯದ ನೀರಿನ ಹಾನಿಯ ವಿರುದ್ಧದ ರಕ್ಷಣೆ ನೀವು ಒದಗಿಸ್ತಕ್ಕಂಥದ್ದು ತದನಂತರ ರೇಷ್ಮೆಗೆ ಸಂಬಂಧಿಸತಕ್ಕಂಥ ಅಂದರೆ ಸಿರಿಕಲ್ಚರಿಗೆ ಸಂಬಂಧಿಸತಕ್ಕಂಥದ್ದು ರೇಷ್ಮೆ ಹುಳು ಪ್ರಧಾನವಾಗಿ ಯಾವುದರ ಸಸ್ಯ ಎಲೆಗಳನ್ನು ತಿನ್ನುತ್ತದೆ ಅಂತ ಕ್ವಶನ್ ಕೇಳಿದೆ ಇದಕ್ಕೆ ಏನಪ್ಪ ಆನ್ಸರ್ ಬಂತು ಅಂದರೆ ಬಿದಿರು ಚಹಾ ಹತ್ತಿ ಅಥವಾ ಮಲ್ಬರಿ ಅಥವಾ ಹಿಪ್ಪು ನೇರಳೆ ಅಂತ ನೋಡ್ತಾ ಹೋಗೋಣ ಇದಕ್ಕೆ ಆನ್ಸರ್ ಏನಪ್ಪಾ ಅಂತಂದರೆ ಮಲ್ಬರಿ ಅಥವಾ ಹಿಪ್ಪು ನೇರಳೆ ಅಂತಕ್ಕಂಥದ್ದು ಇದಕ್ಕೆ ಆನ್ಸರ್ ಆಗ್ತಕ್ಕಂಥದ್ದು ನೋಡಿ ಈಗ ನಮ್ಮ ಕರ್ನಾಟಕದಲ್ಲಿ ನಾವು ಬಳಸ್ತಕ್ಕಂತಹ ಹುಳು ಮಲ್ಬರಿ ತಳಿಯನ್ನು ನಾವು ಹೆಚ್ಚಾಗಿ ಬೆಳೆಸ್ತಕ್ಕಂಥದ್ದು ನೋಡಿ ಈಗ ರೇಷ್ಮೆ ಹುಳು ಅಥವಾ ಸಿಲ್ಕ್ ವಾರ್ಮ್ ಪ್ರಧಾನವಾಗಿ ಮೋರಿ ಅಥವಾ ಮಲ್ಬರಿ ಸಸ್ಯದ ಎಲೆಗಳನ್ನು ತಿಂತಕ್ಕಂಥದ್ದು ಎಕ್ಸಾಂಪಲ್ ಕೇಳ್ತಾರೆ ಏನಪ್ಪ ಅಂತಂದರೆ ರೇಷ್ಮೆ ಹುಳು ಈ ಕೆಳಗಿನ ಯಾವ ಒಂದು ಸಸ್ಯದ ಎಲೆಗಳನ್ನು ತಿನ್ನುತ್ತದೆ ಅಂತ ಕೇಳಿದರೆ ಮಲ್ಬೆರಿ ಸಸ್ಯದ ಎಲೆಗಳನ್ನು ತಿಂತಕ್ಕಂಥದ್ದು ನೋಡಿ ಈ ಮಲ್ಬೆರಿ ರೇಷ್ಮೆಳುಗಳಿಗೆ ಮುಖ್ಯ ಆಹಾರದ ರೂಪದಲ್ಲಿವೆ ಮತ್ತು ರೇಷ್ಮೆ ಉತ್ಪಾದನೆಗೆ ಕಾರಣ ಆಗುವ ಹಸುಕು ಪ್ರಕ್ರಿಯೆ ಒಂದು ಪ್ರಮುಖವಾದ ಅಂಗವಾಗಿದೆ ತದನಂತರ ಈ ಕೆಳಗಿನ ಯಾವುದರ ಮೂಲಕ ಎಕನಾಮಿಕ್ಸ್ಗೆ ಸಂಬಂಧಿಸತಕ್ಕಂಥದ್ದು ಈ ಕೆಳಗಿನ ಯಾವುದರ ಮೂಲಕ ಬಡತನವನ್ನು ನಿರ್ಮೂಲನೆ ಮಾಡಬಹುದು ಅಂತ ಕೇಳಿದರೆ ಮೊದಲನಾಗಿ ಉದ್ಯೋಗ ಸೃಷ್ಟಿ ಕೌಶಲ್ಯ ಅಭಿವೃದ್ಧಿ ಮತ್ತು ಉತ್ತಮ ಶಿಕ್ಷಣ ತದನಂತರ ಇವುಗಳಲ್ಲಿ ಎಲ್ಲವೂ ಅಂತ ಕೇಳಿದೆ ಇದಕ್ಕೆ ಏನಪ್ಪ ಆನ್ಸರ್ ಅಂತಂದರೆ ಇವುಗಳಲ್ಲಿ ಎಲ್ಲವು ನೋಡಿ ಈಗ ಬಡತನ ನಿವಾರಣೆಗೆ ಯಾ ಏನೇನಪ್ಪ ಕಾರಣ ಅಂತಂದರೆ ಯಾವುದರಿಂದ ನಾವು ಬಡತನ ನಿವಾರಣೆಯನ್ನು ಮಾಡ್ತಕ್ಕಂಥದ್ದು ಅಂತಂದರೆ ಆರ್ಥಿಕ ಸ್ಥಿತಿಯ ಸುಧಾರಣೆಗೆ ಎಲ್ಲ ಆಯ್ಕೆಗಳು ಪ್ರಮುಖ ಪಾತ್ರವನ್ನು ನಿವಿಸ್ತವೆ ಅದರಲ್ಲೂ ಸ್ಕಿಲ್ ಡೆವಲಪ್ಮೆಂಟ್ಗಳನ್ನ ಮಾಡ್ತಕ್ಕಂಥದ್ದು ಮತ್ತು ಉತ್ತಮ ಶಿಕ್ಷಣವನ್ನು ಪಡೀತಕ್ಕಂಥದ್ದು ಮತ್ತು ಇವು ಉದ್ಯೋಗ ಸೃಷ್ಟಿಗೆ ಪರಸ್ಪರ ಸಂಬಂಧಿತವು ನೋಡಿ ಉದ್ಯೋಗ ಸೃಷ್ಟಿಗೆ ಯಾವ್ಯಾವ ಪರಸ್ಪರ ಸಂ ಈಗ ನಾವು ಇವತ್ತಿನ ಜನ್ರೇಷನಲ್ಲಿ ಒಂದು ಉದ್ಯೋಗ ಪಡ್ಕೋಬೇಕಾದ್ರೆ ಒಬ್ಬ ಯುವಕನ ಹತ್ರ ಏನೇನು ಇರ್ಬೇಕಪ್ಪ ಅಂತಂದರೆ ಅವನಿಗೆ ಸ್ಕಿಲ್ ಸ್ಕಿಲ್ ಇರ್ತಕ್ಕಂಥದ್ದು ಮತ್ತು ಉತ್ತಮವಾದ ಶಿಕ್ಷಣ ಇರತಕ್ಕಂಥದ್ದು ಈ ಒಂದು ವಿಚಾರಗಳಿಂದ ಅವನಿಗೆ ಉದ್ಯೋಗ ಸಿಗ್ತಕ್ಕಂಥದ್ದು ಈ ಒಂದು ಉದ್ದೇಶಗಳಿಂದ ನಮ್ಮ ಉದ್ಯ ಉದ್ಯಮದ ಮುನ್ನೋಟವನ್ನು ನೀಡುತ್ತದೆ ಮತ್ತು ಬಡತನ ನಿವಾರಣೆಗೆ ಈ ಒಂದು ಅಂಶಗಳು ನಮಗೆ ಉದ್ಯೋಗ ಸಿಗಲಿಕ್ಕೆ ಕಾರಣವನ್ನು ಆಗ್ತವೆ ಥ್ಯಾಂಕ್ಸು ಫ್ರೆಂಡ್ಸ್